ಕರಾವಳಿ ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ. ನಮ್ಮ ಜೊತೆಗಿದ್ದಾರೆ ಬಿಜೆಪಿ ವಕ್ತರಾಗಿರುವ ಸಂಜಯ್ ಪ್ರಭು ಮತ್ತು ಕಾಂಗ್ರೆಸ್ ವಕ್ತರಾಗಿರುವ ಉದಯ್ ಆಚಾರ್ಯ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಶಃ ನಿನ್ನೆ ರಾತ್ರಿ ಬಿಜೆಪಿಯ ಏನು ಟಿಕೆಟ್ ಅನೌನ್ಸ್ ಆಗಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ನಾವೀಗ ಕರಾವಳಿ ಜಿಲ್ಲೆಯ ಮಟ್ಟಿಗೆ ಮಾತಾಡೋದಾದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಒಂದಷ್ಟು ಹಾಲಿ ಶಾಸಕರನ್ನ ಬದಿಗಿರಿಸಿ ಹೊಸ ಮುಖಕ್ಕೆ ಮಣೆಯನ್ನ ಹಾಕಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಪುತ್ತೂರು ಮತ್ತು ಸುಳ್ಯದಲ್ಲಿ ಅಂಗಾರ ಮತ್ತು ಮಟ್ಟಂದೂರು ಅವರನ್ನ ಕೈಬಿಟ್ಟು ಆಶಾ ತಿಮ್ಮಪ್ಪ ಮತ್ತು ಭಾಗೀರಥಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇನ್ನು ಉಡುಪಿ ವಿಚಾರಕ್ಕೆ ಬರೋದಾದ್ರೆ ಹಾಲಿ ಶಾಸಕ ರಘುಪತಿ ಭಟ್ ಅವರಿಗೆ ಟಿಕೆಟ್ ವಂಚಿತರಾಗಿದ್ದಾರೆ. ಅಲ್ಲಿ ಯಶ್ಪಾಲ್ ಸುವರ್ಣ ಹಾಗೆಯೇ ಕಾಪುವಿನಲ್ಲಿ ಲಾಲಾಜಿ ಮೆಂಡನ್ ಅವರ ಬದಲಿಗೆ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕುಂದಾಪುರದಲ್ಲಿ ಕಿರಣ್ ಕೊಡ್ಗಿ, ಈ ತರ ಒಂದಷ್ಟು ಹೊಸ ಮುಖಗಳನ್ನ, ಅಂದ್ರೆ ಬಿಜೆಪಿಯಲ್ಲಿ ಇದೇನು ಹೊಸತಲ್ಲ, ಈ ಹಿಂದಿನ ಚುನಾವಣೆಯಲ್ಲೂ ಕೂಡ ನಾವು ಗಮನಿಸಿದ್ದೇವೆ ಹಲವಾರು ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಆದ್ರೆ ಈ ಬಾರಿ ಒಂದಷ್ಟು ಹಿರಿಯ ತಲೆಗಳಿಗೆ, ಅಂದ್ರೆ ಕರ್ನಾಟಕದ ಓವರ್ ಆಲ್ ನಾವು ಟಿಕೆಟ್ ಅನ್ನು ಕೂಡ ನೋಡೋದಾದ್ರೆ ಹಲವಾರು ಹಿರಿಯರನ್ನ ಹೊರಗಿಟ್ಟು ಹೊಸಬರನ್ನ ಏನು ಪಕ್ಷಕ್ಕೆ ಪಕ್ಷ ಈ ಬಾರಿ ಟಿಕೆಟ್ ಅನೌನ್ಸ್ ಮಾಡಿರುವಂಥದ್ದು. ಈಗ ಕರಾವಳಿಯಲ್ಲಿ ಅಂಗಾರ ಅವರು ಇವತ್ತು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ರಘುಪತಿ ಭಟ್ ಅವರ ನಡೆ ಏನು ಅನ್ನುವಂಥದ್ದು ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಇವತ್ತು ಕಣ್ಣೀರನ್ನ ಸುರಿಸಿದ್ದಾರೆ ರಘುಪತಿ ಭಟ್ ಅವರು. ನನಗೆ ಯಾವುದೇ ಸೂಚನೆಯನ್ನ ಕೊಟ್ಟಿಲ್ಲ, ಕನಿಷ್ಠ ಪಕ್ಷ ಜಿಲ್ಲಾ ಮಟ್ಟದ ನಾಯಕರಾದರೂ ನನಗೆ ಫೋನ್ ಮಾಡಿ ಒಂದು ವಿಚಾರವನ್ನ ತಿಳಿಸಬಹುದಿತ್ತು. ಅಂದ್ರೆ ನನ್ನನ್ನು ನಡೆಸಿಕೊಂಡ ರೀತಿಯ ಬಗ್ಗೆ ನನಗೆ ತೀವ್ರ ಬೇಸರ ಇದೆ ಅನ್ನುವಂತಹ ಹೇಳಿಕೆಯನ್ನ ರಘುಪತಿ ಭಟ್ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಮೂರು ಕ್ಷೇತ್ರಗಳು ಇನ್ನೂ ಕಗ್ಗಂಟಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಕಡೆ ಪುತ್ತೂರು. ಯಾಕಂದ್ರೆ ಪುತ್ತೂರಿನಲ್ಲಿ ಇವತ್ತು ಏನು ಒಂದಷ್ಟು ಮಹಿಳೆಯರು ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ದಾರೆ. ಶಕುಂತಳಾ ಶೆಟ್ಟಿಗೆ ಟಿಕೆಟ್ ಕೊಡದೆ ಹೋದ್ರೆ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೂಡ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಮತ್ತು ಉತ್ತರದಲ್ಲಿ ಇಬ್ಬರು ಅಭ್ಯರ್ಥಿಗಳ ನಡುವೆ ನೇರ ಪೈಪೋಟಿ ಇದೆ. ದಕ್ಷಿಣದಲ್ಲೂ ಕೂಡ ಅದೇ ರೀತಿ ಎರಡು ಹೆಸರುಗಳ ನಡುವೆ ಪೈಪೋಟಿ ಇರುವಂಥದ್ದು. ಅಂದ್ರೆ ಕಾಂಗ್ರೆಸ್ಸಿಗೂ ಕೂಡ ಮೂರು ಕ್ಷೇತ್ರ ಕಗ್ಗಂಟಾಗಿರುವಂತೆ ಇದರಲ್ಲ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈಗ ಪ್ರಮುಖವಾಗಿ ಸಂಜಯ್ ಪ್ರಭು ಅವರೇ, ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ಇವತ್ತು ಏನು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ ಸುಳ್ಯದ ಶಾಸಕ ಅಂಗಾರ ಅವರು. ಮತ್ತೊಂದು ಕಡೆ ರಘುಪತಿ ಭಟ್ ಅವರ ನಡೆ ಬಗ್ಗೆ ಕೂಡ ಒಂದಷ್ಟು ಕುತೂಹಲ ಇದೆ. ಅಂದ್ರೆ ಎಲ್ಲೊಂದು ಕಡೆ ನಡೆಸಿಕೊಂಡಿರುವ ರೀತಿಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ಶಾಸಕರುಗಳು ಅಂತ ಹೇಳಿ. ನೋಡಿ, ಚುನಾವಣೆಯ ಹತ್ರ ಬರುವಾಗ ಇಂಥದ್ದೊಂದು ಸಮಸ್ಯೆಗಳು ನಿಮ್ಗೆ ಗೊತ್ತಿರ್ಬೋದು. ಟಿಕೆಟ್ ಅನೌನ್ಸ್ ಆದ ಕೂಡಲೇ ಒಂದು ಇರ್ತದೆ. ಯಾಕಂತ ಕೇಳಿದರೆ ರಘುಪತಿ ಭಟ್ರು ಅಭಿವೃದ್ಧಿ ವಿಷಯದಲ್ಲಿ ಇರಲಿ, ಒಂದು ಬಹಳ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದು ಶಾಸಕರು, ಅವರು ಅವರ ಬಗ್ಗೆ ತುಂಬ ಜನರಿಗೆ ಒಂದು ಒಳ್ಳೆಯ ಕೆಲಸದ ವಿಷಯದಲ್ಲಿ ಅವರದ್ದು ಯಾವುದೇ ಕಾಂಪ್ರಮೈಸ್ಗಳೆಲ್ಲ ಇರುವುದಿಲ್ಲ. ಅಂದರೆ ಎಲ್ಲರೂ ಸಮೇತ ಅವರ ಬಗ್ಗೆ, ಮತ್ತು ಅದು ವಿನ್ನಿಂಗ್ ಸೀಟ್, ಅದು ರಘುಪತಿ ಭಟ್ರದ್ದು ಸೀಟ್ ಅಂದರೆ ವಿನ್ನಿಂಗ್ ಸೀಟ್ ಅವರು ಮಾಡಿದ ಕೆಲಸಕ್ಕೆ ಇದೆಲ್ಲ. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇಡೀ ಕರ್ನಾಟಕದಲ್ಲಿ ನಿನ್ನೆ 52 ಹೊಸ ಮುಖಗಳಿಗೆ ಕೊಟ್ಟಿದ್ದಾರೆ ಹೊಸ ಮುಖಗಳು. ಅವರ ಒಂದು ಸರ್ವೆ ಪ್ರಕಾರ ಒಂದು ಜಾತಿ ಲೆಕ್ಕಾಚಾರಗಳು ಇರ್ಬೋದು, ಅಥವಾ ಸಾಮಾಜಿಕ ನ್ಯಾಯ ಇರ್ಬೋದು, ಯಾವುದೇ ಒಂದು ವಿಷಯದಲ್ಲಿ, ಮತ್ತು ವಿನ್ನಿಂಗ್ ಇದ್ದ ವಿಷಯ ಇರ್ಬೋದು, ಮತ್ತು ಹೊಸಬ್ರಿಗೆ ಕೊಡಬೇಕು ಯಾವಾಗಾದರೂ ಒಂದು ಏನೋ ಕೊಡಲೇಬೇಕೆ. ಈಗ ಲಾಲಾಜಿ ಮೆಂಡನ್ ಅವರು ಇರ್ಬೋದು, 7 ಬಾರಿ ಅವರು ಸ್ಪರ್ಧಿಸಿದ್ದಾರೆ, 3 ಬಾರಿ ಗೆದ್ದಿದ್ದಾರೆ. ರಘುಪತಿ ಭಟ್ರು ಸಮೇತ 3 ಬಾರಿ ಸ್ಪರ್ಧಿಸಿ 3 ಬಾರಿಯೂ ಶಾಸಕರಾಗಿದ್ದಾರೆ. ಯಾರು? ನಮ್ಮ ರಘುಪತಿ ಭಟ್ ಅವರು. ಮತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ನಿಮ್ಗೆ ಗೊತ್ತಿರ್ಬೋದು, ನಾನು ನಿಲ್ಲುವುದಿಲ್ಲ ಈ ಬಾರಿ ಅಂತ ಅವರಷ್ಟಕ್ಕೆ ಅವರು ಹೇಳಿದ್ದಾರೆ. ಮತ್ತು ಅವರು ಒಂದು ಹೇಳಿದ್ದಾರೆ, ನಾನು ಒಂದು ಸೂಚನೆ ಕೊಡ್ತೇನೆ, ಇಂಥವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು, ನಾನು ಅವರ ಬಗ್ಗೆ ಒಳ್ಳೆ ಕೆಲಸ ಮಾಡಿ ಗೆಲ್ಲಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದೆಲ್ಲ ಬರುವಾಗ ಹೇಗಂತ ಕೇಳಿದರೆ, ಟಿಕೆಟ್ ಅನೌನ್ಸ್ ಆಗುವಾಗ ಪ್ರತಿಯೊಬ್ಬರಿಗೆ ಸಹ ಏನಂತ ಕೇಳಿದರೆ, ಸ್ವಲ್ಪ ಮೊದಲು ಗೊತ್ತಿದ್ದರೆ ಒಳ್ಳೆಯದು ಅಂತ ಇದ್ದರೆ ಒಳ್ಳೆಯದು ಅಂತ ಭಾವನೆ ಪ್ರತಿಯೊಬ್ಬರಿಗೂ ಇರ್ತದೆ. ಓಕೆ, ಆದರೆ ಈ ಚುನಾವಣೆ ವಿಷಯದಲ್ಲಿ ಯಾವುದೇ ಒಂದು ಪಕ್ಷ ಆಗಲಿ, ಇದು ನಡೆಯುವುದೇ ಹೀಗೆ. ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚಾಗಿ ಒಂದು ರಾತ್ರಿ ತಡರಾತ್ರಿ ಟಿಕೆಟ್ಗಳು ಅನೌನ್ಸ್ ಆಗ್ತದೆ. ಓಕೆ, ತಡರಾತ್ರಿ ಅನೌನ್ಸ್ ಆಗ್ತದೆ, ಯಾವಾಗಾದ್ರೂ ಒಂದಿನ ಅನೌನ್ಸ್ ಮಾಡಲೇಬೇಕೆ, ಒಂದು ಟೈಮ್ ಅನೌನ್ಸ್ ಇರ್ತದಲ್ಲ. ಆ ಅನೌನ್ಸ್ ಆದಾಗ ಕೆಲವು ಸರಿ ಏನಾಗ್ತದೆ, ಹಾಲಿ ಶಾಸಕರಿಗೆ ಸಿಕ್ಕದಿದ್ದಾಗ ಬೇಸರ ಆಗುವುದು ಕಾಮನ್. ಓಕೆ, ಹಾಲಿ ಶಾಸಕರಿಗೆ ಸಿಗದಿದ್ದಾಗ ಇಲ್ಲಿ ಏನಾಗಿದೆ, ಅಂಗರವರದ್ದು ವಿಷಯದಲ್ಲಿ ಹೇಗಂದ್ರೆ, ಅವರು 7 ಬಾರಿ ಸ್ಪರ್ಧಿಸಿದ್ದಾರೆ, ಅವರು ರಾಜಕೀಯ ನಿವೃತ್ತಿ ತಗೊಳ್ತೇನಂತ ಹೇಳಿದರು, ನಾನು ಇಲ್ಲಿ ಪ್ರಶ್ನೆಯಲ್ಲಿ ನೋಡಿ ಹೇಳಿದೆ. ಆದರೆ ಅವರು ಹಾಗೆ ಹೇಳುವ ಇವರೆಲ್ಲ ನಿವೃತ್ತಿ ತಗೊಳ್ಬೋದು, ಈಗ ಈಶ್ವರಪ್ಪನವರು ಸಹ ರಾಜಕೀಯ ನಿವೃತ್ತಿ ತಗೊಳ್ಬೋದು, ಆದರೆ ಅವರು ಪಾರ್ಟಿಯಲ್ಲಿ ಏನಾರು ಅವರವರ ಕೆಲಸಗಳನ್ನು, ಆದರೆ ಅವರೇನು ಪ್ರಾಥಮಿಕ ಸದಸ್ಯತ್ವಕ್ಕೆಲ್ಲ ಇಲ್ಲ, ರಾಜಕೀಯ ನಿವೃತ್ತಿ ಮಾತ್ರ ಹೇಳಿದ್ದು. ಓಕೆ, ಅಂದರೆ ಇನ್ನು ಯಾವುದೇ ನಾನು ಜನಪ್ರತಿನಿಧಿಯಾಗಿ ಓಟಿಗೆ ನಿಲ್ಲುವುದಿಲ್ಲ ಅಂತ ಹೇಳಿದ್ದಷ್ಟೇ.
ಏನು ನಾನು ಅಲ್ಲ ನಿಲ್ಲಿ ಇಲ್ಲ ಅದು ಹೇಳ್ತೇನೆ ನಾನು ಪ್ರಾಥಮಿಕ ಸದಸ್ಯಕ್ಕೆ ಏನು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ನಾನು ಯಾವುದೇ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೂ ಕೂಡ ಹೋಗೋದಿಲ್ಲ ಅಲ್ಲಲ್ಲ ಅದು ಹೇಳಿದ್ದಾರೆ ಹೇಳಿದ್ದಾರೆ ಅಲ್ಲಲ್ಲ ಇದರಲ್ಲಿ ಹೇಳಿದ್ದಾರೆ ಅದು ನಾವು ಟಿವಿಯಲ್ಲಿ ಸಹ ನೋಡಿದೆವು ಅದು ಯಾಕೆ ಅವರು ಹೇಳಿದ್ರು ಏನಂತ ಹೇಳಿ ನಮ್ಮವರು ಹೋಗಿ ಮಾತಾಡ್ಲಿಕ್ಕೆ ಅವ್ರ ಹತ್ರ ಹೇಳಿದ್ದಾರೆ ಯಾಕಂತ ಕೇಳಿದ್ರೆ 7 ಬಾರಿ ಅವರು ಶಾಸಕರಾದದ್ದು ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತೆ ಎಲ್ಲರೂ ಕೆಲಸ ಮಾಡಿ ಅವರು ಶಾಸಕರಾದ್ದು ಲಾಸ್ಟಿಗೆ ಅವರಿಗೆ ಸಚಿವರು ಕೂಡ ಆಗಿದ್ದಾರೆ ಆದ್ರೆ ಈ ವಿಷಯ ಯಾಕೆ ಬಂತಂತ ಗೊತ್ತಿಲ್ಲ ಆದ್ರೆ ನಮ್ಮ ಹಿರಿಯರು ಹೋಗಿ ಅವ್ರ ಹತ್ರ ಮಾತಾಡಿ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅಂತವರು ಅವ್ರ ಹತ್ರ ಪರ್ಸನಲ್ ಮಾತಾಡಿ ಬಂದಿದ್ದಾರೆ ಅದರ ವಿಚಾರ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಈಗ ಉದಯ ಆಚಾರ್ಯ ಅವರ ಫಸ್ಟ್ ಒಪಿನಿಯನ್ ಈಗ ಪ್ರಮುಖವಾಗಿ ನಿಮ್ಮ ಫಸ್ಟ್ ಲಿಸ್ಟ್ ಅಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಗೊಂದಲ ಇಲ್ಲ ಆ ಕ್ಷೇತ್ರದ ರಿಲೀಸ್ ಮಾಡಿದ್ದೀರಾ ಎರಡನೇ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದೀರಾ ಆದ್ರೆ ಕರಾವಳಿ ವಿಚಾರಕ್ಕೆ ಬಂದಾಗ ತುಂಬಾ ಕುತೂಹಲ ಇರುವಂತದ್ದು ಇವತ್ತಿಗೂ ಕೂಡ ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ಉತ್ತರ ಮತ್ತೊಂದು ಕಡೆ ಪುತ್ತೂರು ಆ ಕಡೆ ಬಂದ್ರೆ ಅಲ್ಲಿ ಕಾರ್ಕಳ ಕೂಡ ನೀವಿನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಅಂದ್ರೆ ನಿಮಗೂ ಕೂಡ ಕಗ್ಗಂಟ ಆಗಿದೆ ಅಭ್ಯರ್ಥಿಗಳ ಆಯ್ಕೆ ಅನ್ನುವಂಥದ್ದು ಯಾಕಂದ್ರೆ ಒಬ್ಬರಿಗೆ ಕೊಟ್ಟರು ಕೂಡ ಅಲ್ಲಿ ಬಣ ರಾಜಕಾರಣದ ಒಂದು ಬಿಸಿಯನ್ನು ತಾವು ಎದುರಿಸ್ತಾ ಆಗಿದ್ದೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಹೇಳಿ ನೋಡಿ ರಾಜಕೀಯದಲ್ಲಿ ಇದು ಸರ್ವೇ ಸಾಮಾನ್ಯ ಸಂಜಯ್ ಅಣ್ಣ ಹೇಳಿದ ಹಾಗೆ ಇದು ಕೇವಲ ಬಿಜೆಪಿ ಕಾಂಗ್ರೆಸ್ಗೆ ಅಂತಲ್ಲ ಇದ್ದ ಎಲ್ಲ ಪಕ್ಷದಲ್ಲಿಯೂ ಇದು ಒಂದು ಸರ್ವೇ ಸಾಮಾನ್ಯ ಒಬ್ಬರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಬೇಸರ ಪಡುವಂತದ್ದು ಅಥವಾ ಬೇರೆ ರೀತಿಯಾಗಿ ಬಂಡಾಯ ಹೋಗುವಂತದ್ದು ಅಥವಾ ಪಕ್ಷಾಂತರ ಆಗುವಂತದ್ದು ಇದು ಒಂದು ಸೀಸನ್ ಅಂತ ಹೇಳ್ಬೋದು ಇವಾಗ ಪಕ್ಷಾತೀತವಾಗಿ ಮಾತಾಡೋದಾದ್ರೆ ಇದು ಒಂದು ಹ್ಯೂಮನ್ ಟೆಂಡೆನ್ಸಿ ಎಲ್ರಿಗೂ ಆಸೆ ಇರ್ತದೆ ನಮ್ಗೆ ಬೇಕು ನಮ್ಗೆ ಬೇಕು ನಾವು ಬೆಳಿಬೇಕು ಅಂತ ಹೇಳುವಂತ ಆಸೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇರುವಂತದೆ ಆಸೆ ದುಃಖಕ್ಕೆ ಮೂಲ ಏನು ಹೇಳ್ತೇನೆ ನೋಡಿ ಅದೆಲ್ಲ ಇದರಲ್ಲಿ ಕ್ಲಿಯರ್ ಆಗಿ ಪ್ರೂವ್ ಆಗ್ತಾ ಹೋಗ್ತದೆ ಈಗ ಒಂದೊಂದು 1 by 1 ಓಕೆ ಮತ್ತೆ ಇವಾಗ ಕಗ್ಗಂಟು ಹೇಳುವಂತದ್ದು ನೋಡಿ ಅದನ್ನು ಮೂಲ ಅಂತ ಹೇಳಿದ್ರೆ ಯಾರು ಕಂಟೆಸ್ಟ್ ಮಾಡೋ ಸನ್ಯಾಸ ಪಡ್ಕೊಳ್ಬೇಕು ಅಲ್ಲ ಹಾಗೆಲ್ಲ ಹೇಳಿದ್ರು ನೋಡಿ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಒಂದು ಪಕ್ಷ ಅವರಿಗೆ ಒಂದು ಅವಕಾಶ ಕೊಟ್ಟಿದೆ ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಆಗ್ಬೋದು ಅಥವಾ ಯಾವುದೇ ಒಂದು ಪಕ್ಷ ಆಗಿದ್ದಿರ್ಬೋದು ಸಿಕ್ಕಿದ ಅವಕಾಶವನ್ನು ಒಂದು ಉಪಯೋಗಿಸಿಕೊಂಡು ಬೇರೆಯವರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಆ ಒಂದು ಮನೋಭಾವನೆ ಪ್ರತಿಯೊಂದು ರಾಜಕಾರಣಿಗಳಲ್ಲಿ ಇದ್ದರೆ ಈ ತರದ ಒಂದು ಗೊಂದಲಗಳು ಬರುವುದಿಲ್ಲ ಆದರೆ ಇದು ಈಗ ಅಂತಲ್ಲ ಹಿಂದೆಯೇ ಕೂಡ ನಡ್ಕೊಂಡು ಬಂದಿದೆ ಮುಂದೆಯೂ ಕೂಡ ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತದೆ ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಏನು ಇರುವುದಿಲ್ಲ ಇದಕ್ಕೆ ಇದು ಹೀಗೆ ಮುಂದುವರಿಕೊಂಡು ಹೋಗ್ತದೆ ಇದರಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇದು ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿ ನೋಡಿ ಈಗ ಮಾಡ್ಲಿಕ್ಕೆ ಆಗದಿದ್ರು ದಿನ ಸನ್ನಿಹಿತ ಆಗಿದೆ ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡ್ಬೇಕಲ್ವಾ ಖಂಡಿತ ಖಂಡಿತ ಇದೆಲ್ಲ ಒಂದು ಮ್ಯಾನ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಒಂದು ಬಹಳ ಒಂದು ಚಾಣಕ್ಷತೆಯಿಂದ ಒಂದು ಮ್ಯಾನೇಜ್ ಮಾಡಬೇಕಾಗ್ತದೆ ನೋಡಿ ಇವಾಗ ಹಂತ ಹಂತವಾಗಿ ಈ ಪಟ್ಟಿಗಳು ಹೆಸರುಗಳನ್ನು ರಿಲೀಸ್ ಮಾಡುವ ಉದ್ದೇಶವೇ ಇದು ಯಾಕಂತ ಹೇಳಿದ್ರೆ ಈಗ ಒಂದು ಹಂತದಲ್ಲಿ ಇವಾಗ ಒಂದು ಪಟ್ಟಿ ರಿಲೀಸ್ ಮಾಡಿದ್ರು ನಮಗೆ ಖಂಡಿತವಾಗಿ ಗೊತ್ತು ಆ ಗ್ರೂಪಿನಲ್ಲಿ ಖಂಡಿತವಾಗಿಯೂ ಅಸಮಾಧಾನ ಬಂದೇ ಬರ್ತದೆ ಬಂಡಾಯಗಳು ಬಂದೇ ಬರ್ತದೆ ಅಂತ ಹೇಳಿ ಸೊ ಅವಾಗ ಏನಾಗ್ತದೆ ನಾವು ಒಂದು ರಿಲೀಸ್ ಮಾಡಿ ಒಂದು ವಾರವರೆಗೆ ನಾವು ಅದಕ್ಕೆ ಒಂದು ಟ್ಯಾಟ್ ಇಟ್ಕೊಳ್ತೇವೆ ಆ ಒಂದು ವಾರದ ಒಳಗಡೆ ಅವ್ರಿಗೆ ಏನೆಲ್ಲ ಒಂದು ಶಮನ ಮಾಡಬೇಕು ಅದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ಬೇಕಾ ಅದನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಮತ್ತೊಂದು ಪಟ್ಟಿ ರಿಲೀಸ್ ಮಾಡಿ ಸುಳ್ಯದ್ದು ನೀವು ರಿಲೀಸ್ ಮಾಡಿ ಇಷ್ಟು ಟೈಮ್ ಆಯ್ತು ಸುಳ್ಯದಲ್ಲಿ ಇವತ್ತಿಗೂ ಕೂಡ ಏನು ಕೃಷ್ಣಪ್ಪ ಅವರಿಗೆ ಕೊಟ್ಟದಕ್ಕೆ ತೀವ್ರ ವಿರೋಧ ಇದೆ ನೋಡಿ ನೀವು ಒಂದು ಏನು ಅಲ್ಲಿ ಕೆಲಸ ಮಾಡಿದಂತ ಅಭ್ಯರ್ಥಿಯನ್ನು ಬಿಟ್ಟು ಹೊರಗಿನವರಿಗೆ ಟಿಕೆಟ್ ಕೊಟ್ರಿ ಅಂತ ಹೇಳಿ ಅಸಮಾಧಾನ ಇದೆ ಯಾಕೆ ಇಷ್ಟು ದಿವಸ ಆದ್ರೆ ಅದನ್ನು ಸರಿ ಮಾಡಲಿಲ್ಲ ಇಲ್ಲ ಇಲ್ಲ ನೋಡಿ ಅದು ಕೆಲವೊಂದೊಂದು ಎಕ್ಸೆಪ್ಷನಲ್ ಕೇಸ್ ನಾವು ಪ್ರತಿ ಒಂದನ್ನು ಹೈಕಮಾಂಡ್ಗೆ ನಿಕಟವಾಗಿ ಸಂಪರ್ಕ ಹೊಂದಿದವರ ಜೊತೆ ಎಕ್ಸೆಪ್ಷನಲ್ ಕೇಸ್ ನಿಮ್ಮಲ್ಲಿ ಅಲ್ಲ ಅಲ್ಲ ನೋಡಿ ಅದು ಹೇಗೆ ಆಗುತ್ತೆ ಅಂತ ಹೇಳಿದರೆ ಕೆಲವೊಂದೊಂದು ಸಲ ನಾವು ಹೈಕಮಾಂಡ್ನ ನಿರ್ಧಾರಗಳ ಮೇಲೆ ನಾವು ಏನು ಮಾಡಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರು ಕೂಡ ಒಂದು ಯೋಚನೆ ಮಾಡಿಯೇ ಸೀಟ್ ಕೊಟ್ಟಿರ್ತಾರೆ ಎಲ್ರಿಗೂ ಆಸೆ ಇರ್ತದೆ ಎಲ್ರಿಗೂ ನಾನು ನನಗೆ ಸೀಟ್ ಸಿಗಬೇಕು ಅಂತೇಳಿ ನಮ್ಮಲ್ಲಿ ಒಂದು ಇಂಟರ್ನಲ್ ಸರ್ವೆ ಅಂತ ಮಾಡ್ತಾರೆ ಆ ಸರ್ವೆ ಪ್ರಕಾರ ಯಾರಿಗೆ ಒಂದು ಫೇವರೇಬಲ್ ಆಗಿದೆ ಅದ್ರ ಪ್ರಕಾರ ನಾವು ಟಿಕೆಟ್ ಅನ್ನು ಕೊಡ್ತೇವೆ ಎಲ್ರಿಗೂ ಆಸೆ ಇರ್ತದೆ ನಮ್ಗೆ ಟಿಕೆಟ್ ಸಿಗ್ಬೇಕು ನಮ್ಗೆ ಟಿಕೆಟ್ ಸುಳ್ಯದಲ್ಲಿ ನಂದಕುಮಾರ್ ಫೇವರ್ ಇರಲಿಲ್ಲ ಅಂತ ಹೇಳಿ ಈಗ ನೀವೇ ಹೇಳ್ತೀರಿ ನಾವು ಸರ್ವೆ ಆಧಾರದಲ್ಲಿ ಕೇವಲ ಫೇವರ್ ಇವತ್ತು ದೊಡ್ಡ ಮಟ್ಟದಲ್ಲಿ ರಾಜೀನಾಮೆಗೆ ಅಲ್ಲಿನ ಕಾರ್ಯಕರ್ತರು ಸಿದ್ಧತೆ ಮಾಡ್ತಾರೆ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾರೆ ಅಂತ ಆದ್ರೆ ಸರ್ವೆಯಲ್ಲಿ ಫೇವರೇಟ್ ಇದ್ದ ವ್ಯಕ್ತಿಯನ್ನ ಬಿಟ್ಟು ಹೊರಗಿನವರಿಗೆ ಕೊಡ್ತೀರಂತಾದ್ರೆ ನಿಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಯಾರು ಕ್ಲೋಸ್ ಇದ್ದಾರೆ ಅವರಿಗೆ ನಿಮ್ಮಲ್ಲಿ ಟಿಕೆಟ್ ಅಂತ ಇಲ್ಲ 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 ಅಲ್ಲ ನಾನು ಅದೇ ಹೇಳಿದಲ್ಲ ನೋಡಿ ರಾಜಕೀಯ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ನಾವು ಇಲ್ಲಿ ಕೂತು ಅಲ್ಲ ಹಾಗೆಲ್ಲ ಬೇಜಾರು ಮಾಡಬೇಡಿ ಯಾರಾದ್ರೆ ಸಹ ನಾವು ಇಲ್ಲಿ ಕೂತು ಡಿಸ್ಕಷನ್ ಮಾಡುವಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬ ನುರಿತ ನಾಯಕರುಗಳಿರ್ತಾರೆ ಅವರ ಕೆಲವೊಂದೊಂದು ಲೆಕ್ಕಾಚಾರಗಳಿರ್ತವೆ ಕೆಲವೊಂದೊಂದು ಜಾತಿ ಲೆಕ್ಕಾಚಾರ ಕೂಡ ನಾವು ಮಾಡಬೇಕಾಗ್ತದೆ ಇದು ಇದ್ದಂಥ ವಿಚಾರಗಳೇ ಇದರಲ್ಲಿ ನಾವು ಏನು ಇಲ್ಲ ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಜಗಜ್ಜಾಹಿರವಾದಂಥ ಇದು ನಗ್ನ ಸತ್ಯ ಯಾಕಂದ್ರೆ ಕೆಲವೊಂದೊಂದು ಸಲ ನಾವು ಇಂಟೆನ್ಷನಲಿ ಒಬ್ಬರನ್ನು ಹೊರಗಿಡಬೇಕಾಗ್ತದೆ ಅಥವಾ ಕೆಲವೊಬ್ಬರಿಗೆ ನಾವು ಅವಕಾಶ ಮಾಡಿಕೊಡ್ಲಿಕ್ಕಾಗಿ ಕೆಲವೊಬ್ಬರಿಗೆ ಮನಸ್ಸು ನೋಯಿಸಬೇಕಾಗ್ಲೂ ಆಗ್ತದೆ ಸೊ ಆ ತರದ ಸನ್ನಿವೇಶಗಳು ಇದು ಕಾಂಗ್ರೆಸ್ ಅಲ್ಲಿ ಮಾತ್ರ ಅಂತಲ್ಲ ಎಲ್ಲ ಪಕ್ಷಗಳಲ್ಲಿ ಇದೆ ಬಹುಶಃ ನಾವು ಬಿಜೆಪಿಯಲ್ಲಿ ಕೂಡ ನೋಡಿದ್ದೇವೆ ಈ ತರದ ಸನ್ನಿವೇಶಗಳು ಆದ್ರಿಂದ ಈಗ ಮೊನ್ನೆಯಿಂದ ಇರಲಿಲ್ಲ ಈಗ ಪಟ್ಟಿ ರಿಲೀಸ್ ಆಗಿದ್ದಕ್ಕೆ ಸ್ಟಾರ್ಟ್ ಆಗಿ ನಾನು ಅವರನ್ನು ಇದು ಮಾಡುದಲ್ಲ ಸಣ್ಣದ್ ಮಾಡುದು ಅಂತಲ್ಲ ಹೇಳಿಸುವಂತಹ ವಿಚಾರ ಅಲ್ಲ ಇದು ಸರ್ವೇ ಸಾಮಾನ್ಯ ಎಲ್ಲ ಪಕ್ಷದಲ್ಲಿ ಇರುವಂತದ್ದು ಇದಕ್ಕೆ ಸೊಲ್ಯೂಷನ್ ಅಂತ ಇಲ್ವೇ ಇಲ್ಲ ಈಗ ಪುತ್ತೂರಿನ ವಿಚಾರಕ್ಕೆ ಬಂದಾಗ
ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ನಮ್ಮ ಮತ ನೋಟಾಗೆ ಅನ್ನುವಂಥ ಒಂದು ಟ್ರೆಂಡಿಂಗ್ ಅಭಿಯಾನ ಶುರುವಾಗಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಕಾರ್ಯಕರ್ತರು ಅಥವಾ ಹಿಂದೂ ಸಂಘಟನೆಯ ಪ್ರಮುಖರು. ಇದರ ಬಗ್ಗೆ ಒಂದಷ್ಟು ವಿವರವನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ. ಪ್ರಮುಖವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇರ್ಬೋದು ಅಥವಾ ಏನು ಪುತ್ತಿಲ ಅವರ ಅಭಿಮಾನಿಗಳು ಪುತ್ತಿಲ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ರು. ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಅಂತ ಹೇಳಿ ಬಿಜೆಪಿ ಮೋಸ ಮಾಡಿದೆ. ಓಟಿಗೆ ಹಿಂದುತ್ವ, ಸೀಟಿಗೆ ಜಾತಿವಾದಿ, ಹಾಗಾಗಿ ನಮ್ಮ ಓಟು ನೋಟಕ್ಕೆ, ಈ ತರದ ಒಂದು ಸೋಷಿಯಲ್ ಮೀಡಿಯಾದ ಬರಹಗಳು. ಈಗ ಬಾಕಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಪುತ್ತೂರಿನಲ್ಲಿ ಈ ತರದ ಒಂದು ಅಸಮಾಧಾನ ಜೋರಾಗಿ ಕೇಳಿ ಬರ್ತಾ ಇದೆ, ನಮ್ಮ ಓಟು ನೋಟಾಗೆ ಅಂತೇಳಿ. ಇವತ್ತು ಪುತ್ತಿಲ ಅವರ ಬಣ ಅಥವಾ ಅವರ ಯಾರೆಲ್ಲ ಟೀಮ್ ಇದೆ, ಇವತ್ತು ಸಂಜೆ ಒಂದು ಪುತ್ತೂರಿನಲ್ಲಿ ಸಭೆಯನ್ನು ಕೂಡ ಕರೆದಿದ್ದಾರೆ ಮುಂದಿನ ಒಂದು ನಡೆಯ ಬಗ್ಗೆ. ಈಗ ಸಂಜಯ್ ಪ್ರಭು ಅವರೇ, ನಿಮ್ಮ ಹತ್ರ ಕೇಳೋದಾದ್ರೆ, ಪುತ್ತೂರು ನಿಮ್ಮ ಹಿಂದುತ್ವದ ಭದ್ರಕೋಟೆ ಅಂತೆಲ್ಲ ನೀವು ಕರೆಸಿಕೊಳ್ತೀರ, ಅಂತಹ ಹಿಂದುತ್ವದ ಭದ್ರಕೋಟೆಯಲ್ಲಿ ನಿಮಗೆ ಜಾತಿವಾದ ಮುಖ್ಯ ಆಯ್ತಾ ಅನ್ನುವಂಥದ್ದು ಈಗ ಪ್ರಮುಖವಾದಂಥ ಒಂದು ಪ್ರಶ್ನೆ. ಯಾಕಂದ್ರೆ ನಿಮ್ಮ ಲೆಕ್ಕಾಚಾರ ಏನು, ಅಲ್ಲಿ ಗೌಡ್ರಿಗೆ ಕೊಡದೇ ಇದ್ರೆ ನಮಗೆ ಓಟ್ ಮೈನಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರನ? ಹಿಂದುತ್ವದ ಪಾರ್ಟಿಯಲ್ಲಿ ಜಾತಿವಾದ ಪ್ರಮುಖ ಆಯ್ತಾ ಆಗಿದ್ರೆ ಅಂತ ಹೇಳಿ ನೋಡಿ. ನೀವು ಅದನ್ನು ಯಾವ ರೀತಿ ತಕೊಳ್ತೀರಿ ಅಂತ ನಮ್ಮ ಕಾರ್ಯಕರ್ತರು ಅಲ್ಲ ನೋಡಿ, ನಮ್ಮ ಕಾರ್ಯಕರ್ತರು ಹೇಗಂತ ಕೇಳಿದ್ರೆ, ಈಗ ನಾವು ಅಲ್ಲಿ ಟಿಕೆಟ್ ಕೊಟ್ಟದ್ದು ಆಶಾ ತಿಮ್ಮಪ್ಪ ಅವರಿಗೆ, ಅವರು ಜಿಲ್ಲಾ ಪಂಚಾಯತಿದ್ದು ಅಧ್ಯಕ್ಷರಾಗಿದ್ದವರು, ಏನು ಸಣ್ಣದಲ್ಲ, ಕ್ಯಾಬಿನೆಟ್ ಸಚಿವ ರ್ಯಾಂಕಿನ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿದ್ದವರು, ತುಂಬಾ ಒಂದು ಎಕ್ಸ್ಪೀರಿಯನ್ಸ್ಡ್ ಜನ, ಯಾವುದು ರಾಜಕೀಯದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಜನ. ಏನು ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ನನಗೆ ಟಿಕೆಟ್ ಸಿಗ್ತದೆ ಅಂತ, ಬಟ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರಿಗೆ ಹುಡುಕಿ ಕೊಡಬೇಕು ಅಂತ ಕೊಡ್ತಾರೆ. ಒಂದು ನಂಬರ್ ಎರಡು ಏನಂದ್ರೆ, ನೀವು ಅರುಣ್ ಪುತ್ತಿಲ ಇರ್ಬೋದು ಅಥವಾ ಇನ್ನೂ ಕೆಲವರು ಇರ್ಬೋದು, ಕಿಶೋರ್ ಅವರು ಇರ್ಬೋದು, ಯತೀಶ್ ಅವರು, ತುಂಬಾ ಜನ ಟಿಕೆಟ್ ಅನೌನ್ಸ್ ಆಗುವವರಿಗೆ ಅವರು ಟ್ರೈ ಮಾಡೋದು. ಈಗ ಉದಯ್ ಅವರು ಹೇಳಿದಾಗೆ ಅನೌನ್ಸ್ ಆಗುವವರಿಗೆ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಒಮ್ಮೆ ನಮಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೆಯದಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ. ಟ್ರೈ ಮಾಡಿದಾಗ ಅವರ ಒಟ್ಟಿಗೆ ಒಂದು ಸ್ವಲ್ಪ ಜನರು ಇರ್ತಾರೆ, ಯಾವಾಗಲೂ ಇರ್ತಾರೆ. ಅದು ಅನೌನ್ಸ್ ಆದ ದಿನ ಯಾವಾಗಲೂ ಬೇಜಾರದಲ್ಲಿರ್ತಾರೆ. ಈಗ ಇವರು ವಾಟ್ಸಪ್ಪಲ್ಲಿ ನೀವು ಬರ್ತಾ ಇರುವವರು ಇರ್ಬೋದು, ಅವರು ಸ್ವಲ್ಪ ದಿನದ ನಂತರ ಅವರಿಗೂ ಅನುಭವಕ್ಕೆ ಬರ್ತದೆ. ಇವತ್ತು ಅವರು ಹಾಕಿರ್ಬೋದು, ಯಾರು ಯಾರ ಹಿಂಬಾಲಕರು ಅಂತ ಹೇಳುವುದಿಲ್ಲ, ಟಿಕೆಟ್ ಸಿಗದಿದ್ದವರು ಕೆಲವರೆಲ್ಲ ಹಾಕಿರ್ಬೋದು. ಹೀಗೆ ಅಂತ ಈಗ ಅಲ್ಲಿ ಏನು ಹೇಳಿದರು ಅವರು ಅಂತ ಕೇಳಿದರೆ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತೆಲ್ಲ ಹೇಳಿದರು. ನಾವು ಟಿಕೆಟ್ ಕೊಟ್ಟದ್ದು ಸಹ ಹಿಂದೂಗಳಿಗೆ ಅಲ್ಲ ಹೇಳಿದ್ದು ನಾನು, ಜಾತಿ ಲೆಕ್ಕ ಅವರ ಜಾತಿ. ಅದು ನೋಡಿ, ಸಾಮಾಜಿಕ ನ್ಯಾಯವನ್ನು ಈಗ ಇವರು ಹೇಳಿದಾಗೆ ಸಾಮಾಜಿಕ ನ್ಯಾಯ ನೋಡಿರ್ಬೋದು, ಅರ್ಹತೆ ಎಂಬುದು ಅಲ್ಲಿ ತುಂಬ ಜನರಿಗೆ ಉಂಟು. ಒಬ್ಬರಿಗೆ ಕೊಟ್ಟರೆ ಉಳಿದವರಿಗೆ ಬೇಸರ ಆಗೋದು 100-100. ಆಗ ಅವರ ಒಟ್ಟಿಗಿದ್ದವರು ಇವತ್ತಿನ ದಿನಕ್ಕೆ ಅದು ಬರೆದಿರ್ಬೋದು, ಆದರೆ ಅದೇ ನಾಡ್ದು ಚುನಾವಣೆ ಆಗುವವರೆಗೆ ಅದೇ ಇರುವುದಿಲ್ಲ. ಒಮ್ಮೆ ಬೇಸರ ಆದದ್ದು ನಮ್ಮೊಟ್ಟಿಗಿರುವ ಕಾರ್ಯಕರ್ತರಿಗೆ ಅದನ್ನು ಮನವೊಲಿಸ್ತಾರೆ. ಈಗ ನೀವು ಎಷ್ಟೇ ಸಮರ್ಥನೆ ಕೊಟ್ಟರು ಕೂಡ, ಸಂಜಯ್ ಪ್ರಭು ಅವರೇ ಹೇಳಿ, ಪುತ್ತೂರಿನಲ್ಲಿ ಪುತ್ತಿಲ ಅಂತ ನಾಯಕ ಬೆಳೆದ್ರೆ ಅಥವಾ ಈ ಕಡೆ ಇಲ್ಲಿ ಸತ್ಯಜಿತ್ ಅಂತ ನಾಯಕ ಬೆಳೆದ್ರೆ ನಮ್ಮ ಬುಡ ಅಲ್ಗಾಡುತ್ತೆ, ಅವರೆಲ್ಲ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೀತಾರೆ, ಈ ತರದ ಲೆಕ್ಕಾಚಾರದಲ್ಲಿ ಪುತ್ತಿಲ ಅಂತ ನಾಯಕ ಇರ್ಬೋದು ಅಥವಾ ಇನ್ಯಾರೋ ಪ್ರಮುಖರು ಯಾರಿದ್ದಾರೆ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸುವ ಒಂದು ವ್ಯವಸ್ಥಿತ ಷಡ್ಯಂತ್ರ ನಿಮ್ಮಲ್ಲಿ ನಡೀತಾ ಆಗಿದೆ. ನಾಳೆ ಅವರು ಈಗ ಒಂದ್ಸಲ ಟಿಕೆಟ್ ಕೊಟ್ರೆ ಅವ್ರು ವಿನ್ ಆಗ್ತಾರೆ, ವಿನ್ ಆದ್ರೆ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ, ಆಗ ನಮ್ಮ ಬುಡಕ್ಕೆ ಏನು ಸ್ವಲ್ಪ ತೊಂದರೆ ಬರುತ್ತೆ ಅಂತೇಳಿ ಅಂತವರಿಗೆ ಪದೇ ಪದೇ ಟಿಕೆಟ್ ತಪ್ಪಿಸುವಂತ ಷಡ್ಯಂತ್ರ ನಿಮ್ಮಲ್ಲಿ ನಡೀತಾ ಆಗಿದೆ. ನೋಡಿ, ನೀವು ಅದನ್ನು ಯಾವ ರೀತಿ ಸಹ ಬಳಸಬಹುದು. ಯಾಕಂತ ಕೇಳಿದ್ರೆ, ಈಗ ಮಂಗಳೂರು ನಗರ ದಕ್ಷಿಣದಲ್ಲಿ ವೇದವ್ಯಾಸ ಕಾಮತಿಗೆ ಟಿಕೆಟ್ ಕೊಡುವಾಗ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಮತ್ತೆ ಟಿಕೆಟ್ ಸಿಕ್ಕಿದ್ದವರು ಅಲ್ಲ ಹೇಳಿದ್ದ. ಹಾಗೆ ಬೇರೆ ಎಲ್ಲ ಕಡೆ ಸಮೇತ ಹೇಗಿರ್ತದೆ ಅಂತ ಕೇಳಿದ್ರೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಸಮೇತ, ಉದಾಹರಣೆಗೆ ನೀವು ಹೇಳಿದವರಿಗೆ ಯಾರಿಗಾದ್ರೆ ಟಿಕೆಟ್ ಕೊಟ್ಟರೆ ಒಂದು ನಿಮಿಷ, ಉಳಿದವರು ಪುನಃ ಹೇಳ್ತಾರೆ ಅವರಿಗೆ ಯಾಕೆ ಕೊಟ್ರಿ, ನಮ್ಗೆ ಯಾಕೆ ಕೊಡ್ಲಿಲ್ಲ ಅಂತ. ಪ್ರತಿಯೊಬ್ಬರಿಗೆ ಸಹ ಒಂದು ಫಾಲೋವರ್ಸ್ ಅಂತ ಇರ್ತಾರೆ. ಈ ಫಾಲೋವರ್ಸ್ ಇರುವಾಗ ಈ ಸಿಸ್ಟಮ್ ಇರುದು. ಇದು ನಿಮ್ಮ ಪ್ರಕಾರ ನೀವು ಹೇಳ್ತೀರಾ, ನಿಮ್ಮ ಪ್ರಕಾರ ಅಲ್ಲ ಅಲ್ಲ, ಯಾರಿಗೆ ನಿಮ್ಮ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅಲ್ಲಿ ಈಗ ಪುತ್ತೂರಿನಲ್ಲಿ ಪ್ರಮುಖವಾಗಿದ್ದದ್ದು ಎರಡು ಹೆಸರುಗಳು. ಹೌದು, ಅಲ್ಲಿನ ಶಾಸಕರ ಬಗ್ಗೆ ಅಸಮಾಧಾನ ಇದ್ದ ಸಂದರ್ಭದಲ್ಲಿ ಬದಲಾವಣೆಯ ಕೂಗು ಪ್ರಬಲವಾಗಿ ಕೇಳಿ ಬಂದಿತ್ತು. ಆಗ ಅಂತವರನ್ನ ಹೊರಗಿಟ್ಟು ನೀವು ಇನ್ಯಾರಿಗೆ ಕೊಡ್ತೀರಂತಾದ್ರೆ ಏ ಸಾಮಾನ್ಯವಾಗಿ ಹೇಗೆ ಮಾತಾಡ್ತಾರೆ, ನಿಮಗೆ ಅಲ್ಲಿ ಒಬ್ರು ಡಮ್ಮಿ ಕ್ಯಾಂಡಿಡೇಟ್ ಬೇಕು, ಯಾರು ಪ್ರಬಲ ನಾಯಕನಿಗೆ ಕೊಟ್ರೆ ಅವರು ಬೆಳೀತಾರೆ, ಹೀಗಾಗಿ ಅವರಿಗೆ ಕೊಡಲ್ಲ ಅನ್ನುವಂಥದ್ದು ಆರೋಪ. ಅಲ್ಲಲ್ಲ, ಆರೋಪವನ್ನು ಯಾರು ಹೊರಿಸಬಹುದು, ಅದು ಬೇರೆ ವಿಷಯ.
ಅಲ್ಲಿ ಬರುದು ಏನಂತ ಕೇಳಿದ್ರೆ ಡಮ್ಮಿ ಕ್ಯಾಂಡಿಡೇಟ್ ಅಂತ ಅವ್ರು ಹೇಳ್ಬಹುದು. ಆದ್ರೆ ಒಂದು ಮಹಿಳೆಯವರಿಗೆ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬರುವಾಗ ನಾವು ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದ ಆಶಾ ತಿಮ್ಮಪ್ಪರಿಗೆ ಇವತ್ತಿಗೆ ಹೇಳ್ತೇನೆ, ಅವರಿಗೆ ಮೊನ್ನೆವರೆಗೂ ಗೊತ್ತಿರ್ಲಿಕ್ಕಿಲ್ಲ. ಅಂತ ಜನರಿಗೆ ಹುಡುಕಿ ಅಂತ ಜನರಿಗೆ ಒಂದು ಎಂ ಎಲ್ ಎ ಮಾಡಿಕೊಡುದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ, ಬೇರೆ ಎಲ್ಲಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರಿಗೆ ಸಹ, ಈಗ ನೀವು ನೋಡ್ಬೋದು ಭಾಗೀರಥಿಯವರಿಗೆ, ಭಾಗೀರಥಿಯವರು ಒಳ್ಳೆಯ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು, ತುಂಬ ಒಂದು ವರ್ಕ್ ಮಾಡಿದವರು ಅವರ ಕ್ಷೇತ್ರದಲ್ಲಿ. ಅವರಿಗೆ ಕರೆದು ಟಿಕೆಟ್ ಕೊಡೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಧ್ಯ ಉಂಟಂತ ಕೇಳಿದರೆ, ಯಾಕಂದರೆ ಯಾವುದೇ ಹಣಬಲದ ಕ್ಯಾಂಡಿಡೇಟ್ ಅಲ್ಲ ಇಬ್ಬರು ಸಹ, ಏನೂ ಅಲ್ಲ, ನಿಸ್ವಾರ್ಥವಾಗಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ಆ ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತು ಮಾಡಿ ಕೊಟ್ಟಿದ್ದಾರೆ. ಈಗ ಬೇರೆಯವರು ಪರ ಸಂಘಟನೆಯವರು ಏನು ವಾಟ್ಸಪ್ಪಲ್ಲಿ ಹಾಕ್ಬೋದು ಹಾಗೆ ಹೀಗೆ ಅಂತ, ಆದರೆ ಸಾಮಾನ್ಯ ಕಾರ್ಯಕರ್ತ ಇಲ್ಲ. ಇದ್ರೆ ನೀವೇ ಹೇಳ್ತಿದ್ರು ದುಡ್ಡಿದ್ದವರನ್ನು ನೋಡಿ ಕೊಟ್ಟರು ಅಥವಾ ಹಣಬಲ ನೋಡಿ ಕೊಟ್ರಿ ಅಂತ ಹೇಳ್ತಿದ್ರೆ. ಈಗ ನೋಡಿ ಸಾಮಾನ್ಯ ಕಾರ್ಯಕರ್ತರಿಗೆ ಹುಡುಕಿ ಕೊಟ್ಟಿದ್ದಾರೆ, ಹೌದಲ್ಲ? ಅಂದ್ರೆ ಸಾಮಾಜಿಕ ನ್ಯಾಯವನ್ನ ನೀವು ನೋಡಿದ್ದೀರಿ. ಹೌದು ಹೌದು ಹೌದು, ಬೇರೆ ಯಾವುದೇ ಕಾರಣಗಳಿಲ್ಲ. ಇಲ್ಲ ಇಲ್ಲ, ಸಾಮಾಜಿಕ ನ್ಯಾಯವನ್ನು ನೋಡಿದ್ದೇವೆ. ಸಾಮಾಜಿಕ ನ್ಯಾಯ ಎಂಬುದು ಚುನಾವಣೆಯಲ್ಲಿ ಈಗ ಇವರು ಹೇಳಿದಾಗೆ 100-100 ನಡೀತದೆ, ಅದರಲ್ಲಿ ಏನು ಡೌಟ್ ಇಲ್ಲ ರೀ. ಸಾಮಾಜಿಕ ನ್ಯಾಯ ಎಂಬುದು ಇಂಪಾರ್ಟೆಂಟ್. ಹಾಗಿದ್ರೆ ನಿಮ್ದು ಕಾರ್ಯಕರ್ತರ ಪಕ್ಷನ, ನಾಯಕರ ಪಕ್ಷನ? ನೋಡಿ, ಇಲೆಕ್ಷನ್ ಬೇರೆ, ನೆನ್ಪಿಡಿ ನೀವು, ಇಲೆಕ್ಷನ್ ಬೇರೆ, ಕಾರ್ಯಕರ್ತರು ಒಂದು. ಈಗ ಮೊದಲು ನಮ್ಮ ಪಾರ್ಟಿಯಲ್ಲಿ ನಿಮಗೆ ಗೊತ್ತಿರಬಹುದು, 30 ವರ್ಷದ ಮುಂಚೆ ನಮ್ಮ ಪಾರ್ಟಿಯಲ್ಲಿ ಬ್ರಾಹ್ಮಣರೇ ಕ್ಯಾಂಡಿಡೇಟೇ ಇರಲಿಲ್ಲ, ಬ್ರಾಹ್ಮಣರೇ 4 ಜನ. ನಿಮಗೆ ಗೊತ್ತಿರ್ಬೋದು, 77 ನಮ್ಮ ವಿಶ್ವನಾಥ್ ಅವರು ಇರ್ಬೋದು, ಇನ್ನೊಂದು ಬಂಟ್ವಾಳದಲ್ಲಿ ಒಬ್ಬರು ಪೈ ಅವರು ನಿಂತಿರ್ಬೋದು, ನಮ್ಮ ಬ್ರಹ್ಮಾವರದಲ್ಲಿ ಅಡಿಗರು ನಿಂತಿರ್ಬೋದು. ಎಲ್ಲರೂ ಏನಂತ ಕೇಳಿದರೆ ನಮಗೆ ಕ್ಯಾಂಡಿಡೇಟೇ ಸಿಗ್ತಾ ಇರಲಿಲ್ಲ, ಕ್ಯಾಂಡಿಡೇಟೇ ಸಿಗ್ತಾ ಇರಲಿಲ್ಲ. ಆಗ ಯಾವ ಸಾಮಾಜಿಕ ನ್ಯಾಯ ಮಾತಾಡಲಿಕ್ಕೂ ಇಲ್ಲ. ನಿಲ್ಲುವರೇ ವೆರಿ ಇಂಪಾರ್ಟೆಂಟ್. ಒಂದು ಸಾರಿ ವಿನ್ನಿಂಗ್ ಸ್ಟೇಜ್ಗೆ ಬಂದ ಕೂಡಲೇ ಅಥವಾ ನಾವು ಗೆಲುವಿನ ಪದೇ ಪದೇ ಶುರುವಾದ ಕೂಡಲೇ ಗೆಲ್ಲುವ ಕುದುರೆ ಇದ್ದಾಗ ನಿಮಗೆ ಕಾಂಪಿಟೀಷನ್, ಸಾಮಾಜಿಕ ನ್ಯಾಯ ಎಲ್ಲವೂ ಕೌಂಟ್ ಆಗ್ತದೆ. ಈಗ ಇವತ್ತು ನಾನು ಹೇಳ್ಬೋದು, ಪ್ರತಿ ಒಂದು ಜಾತಿ ಸಂಘಟನೆಗಳು ಕೂಡ ಹೇಳ್ತಾರೆ ನಮಗೆ ಟಿಕೆಟ್ ಕೊಡಬೇಕಿತ್ತು, ನಮಗೆ ಟಿಕೆಟ್ ಕೊಡಬೇಕಿತ್ತು ಅಂತ ಹೇಳ್ತಾರೆ. ಇದೇ 30 ವರ್ಷದ ಮುಂಚೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ಸಹ ನಮಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇರಲಿಲ್ಲ. ಟಿಕೆಟ್ಗಾಗಿ ಒಂದು ಜನ ಹುಡುಕುದೇ ಒಂದು ದೊಡ್ಡ ಸಮಸ್ಯೆ ಇತ್ತು. ಈಗ ಏನಾಗಿದೆ ಅಂತ ಕೇಳಿದರೆ, ಚುನಾವಣೆಯಲ್ಲಿ ಗೆಲ್ಲುವುದು ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು, ಈಗ ನಿಮ್ಗೆ ಗೊತ್ತಿರ್ಬೋದು, ಲಿಂಗಾಯತ ಒಕ್ಕಲಿಗರು ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅವರನ್ನು ಯಾರು ಸಮೇತ ನಾವು ಅದನ್ನು ಇದು ಮಾಡಿದರೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಸಾಮಾಜಿಕ ನ್ಯಾಯದ ಮೇಲೆ ನಡೀತದೆ. ಈಗ ಕರ್ನಾಟಕದ ಬಾಕಿ ಕಡೆಯಲ್ಲಿ ಜಾತಿ ಸಮೀಕರಣ ಮುಖ್ಯ ಆದ್ರೆ, ಕರಾವಳಿ ಭಾಗದಲ್ಲಿ ಹಿಂದುತ್ವದ ವಿಚಾರದ ಅಡಿಯಲ್ಲಿ ಅಡಿಯಲ್ಲೇ ನೀವು ಚುನಾವಣೆ ಫೇಸ್ ಮಾಡಿರೋದು ಮತ್ತು ಇದುವರೆಗೆ ಬಿಜೆಪಿಯನ್ನ ಗೆಲ್ಲಿಸಿರುವುದು ಅದೇ ಅಜೆಂಡಾಗಳು. ಅಲ್ಲಲ್ಲ, ಈಗ ನೀವು ನಿಮಗೆ ಬೇಕಾದ ಕ್ಷೇತ್ರದಲ್ಲಿ ಜಾತಿ ಸಮೀಕರಣ ಎಷ್ಟೇ ಮಾತಾಡಿದ್ರು ನಿಮ್ ಕಾರ್ಯಕರ್ತರನ್ನ ಒಪ್ಪಿಕೊಳ್ಳೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಹೇಳಬೇಕಿದ್ರೆ ನಾನು ಹೇಳುದು, ಹಿಂಬಾಲಕರು ಒಪ್ಪಿಕೊಳ್ಬಹುದು ಒಂದಷ್ಟು ಜನರದ್ದು. ನೋಡಿ, ನಾನು ಹೇಳುದು ಕಾರ್ಯಕರ್ತರಿಗೆ ಹಿಂಬಾಗಲ ಆಗಿ ಯಾರಿಗೆ ಟಿಕೆಟ್ ಸಿಗಲಿಲ್ಲ ಅವರಿಗೆ ಅಸಮಾಧಾನ 100-100 ಇರ್ತದಲ್ಲಿ, ಅದರ ಬಗ್ಗೆ ನಾನು ಏನಿಲ್ಲ. ಆದ್ರೆ ಅದು ಕಮ್ಮಿ ಆಗ್ತಾ ಹೋಗ್ತದೆ ಹೇಳಿದ್ ನಾನು. ನೀವು ಹೇಳುದು ಈಗ ಪುತ್ತೂರಿನಲ್ಲಿ ಇದೆಲ್ಲವೂ ಸರಿಯಾಗ್ತದೆ, ಒಂದು ವಾರ ಟೈಮಲ್ಲಿ ಎಲ್ಲರೂ ಸರಿ ಆಗ್ತದೆ, ಒಂದೇ ಮನಸ್ಸಿನಿಂದ. ನೀವು ಗೊತ್ತಿರಬಹುದು, ಮಲ್ಲಿಕಾ ಪ್ರಸಾದ್ ಅವರು ವಿನ್ ಆಗುವಾಗ ಶಕುಂತಳಕ್ಕನಿಗೆ ಟಿಕೆಟ್ ಸಿಗದಿದ್ದಾಗ ಇದ್ರಕ್ಕಿಂತ ಜಾಸ್ತಿ ನಮಗೆ ಸಮಸ್ಯೆ ಇತ್ತು. ಹತ್ರ ಬರುವಾಗ ಚುನಾವಣೆಯಲ್ಲಿ ಆಗುವ ಮಲ್ಲಿಕಾ ಪ್ರಸಾದ್ ಅವರು ಜಯ ಗಳಿಸಿದ್ರು. ಆದ್ರೆ ಎಷ್ಟು ಶಕುಂತಲಾ ಶೆಟ್ಟಿ ಅವರು ಎಷ್ಟು ಓಟ್ ಪಡ್ಕೊಂಡಿದ್ದಾರೆ ಕೂಡ ನಿಮ್ಗೆ ಗೊತ್ತಿದೆ. ಅಲ್ಲರಿ, ಅಲ್ಲ ಹೇಳಿಲ್ಲ, ಆದ್ರೂ ನಾನು ಹೇಳಿದ್ದು ಜಯ ಗಳಿಸಿದ್ದಾರೆ. ಎಸ್, ಓಕೆ. ಈಗ ನಿಮ್ಮ ಪುತ್ತೂರು ಕ್ಷೇತ್ರದ ಬಗ್ಗೆ ನಿಮಗೂ ಕೂಡ ಪುತ್ತೂರಲ್ಲಿ ಗೊಂದಲ ಇದೆ. ಇಷ್ಟು ವರ್ಷ ಪಕ್ಷಕ್ಕೋಸ್ಕರ ದುಡಿದವರಿದ್ದಾರೆ, ಈಗ ನೀವು ಒಂದಷ್ಟು ಕ್ಷೇತ್ರಗಳಲ್ಲಿ ಮಾಜಿ ಶಾಸಕರಿಗೆ ಮತ್ತೆ ಟಿಕೆಟ್ ಅನ್ನ ಕೊಟ್ಟಿದ್ದೀರಾ. ಹಾಗಿರುವಾಗ ಅಲ್ಲಿ ಒಬ್ಬರು ಮಾಜಿ ಶಾಸಕಿ ಇದ್ದಾರೆ, ಹಾಗಾಗಿ ಬಿಜೆಪಿ ಅವರು ಇವರು ಹೇಳ್ತಾರೆ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತಾರೆ, ಅಥವಾ ಏನು ಎಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತಾರೆ. ಆದ್ರೆ ನೀವೆಲ್ಲೋ ಒಂದ್ ಕಡೆ ಹೊರಗಿನವರನ್ನ ಕರ್ಕೊಂಡು ಬಂದು ಅವರನ್ನು ಅಭ್ಯರ್ಥಿ ಮಾಡೋದಕ್ಕೆ ಹೋಗಿದ್ದೀರಾ. ಸೊ ನಿಮ್ಮಲ್ಲೂ ಕೂಡ ಪುತ್ತೂರಿನಲ್ಲಿ ಈಗ ನಾವು ಪ್ರಮುಖವಾಗಿ ಗಮನಿಸಬೇಕಿದ್ರೆ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಕಾವು ಹೇಮಂತ್ ಶೆಟ್ಟಿ ಹೇಳ್ತಾರೆ ನಾವು ಇಷ್ಟು ವರ್ಷ ದುಡ್ದದೇ ಬಂತ, ಎರಡೆರಡು ಬಾರಿ ಕೂಡ ನಾವು ಅವಕಾಶ ವಂಚಿತರಾಗಿದೆ ಅಂತೇಳಿ. ಇವತ್ತು ಶಕುಂತಲಾ ಶೆಟ್ಟಿ ಅವರ ಪರವಾಗಿ ನಿಮ್ಮ ಬಿಜೆಪಿಯ ಮಹಿಳಾ ಒಂದಷ್ಟು ಏನು ಕಾಂಗ್ರೆಸ್ ಇದ್ದು ಸಾರಿ ಕಾಂಗ್ರೆಸ್ನ ಮಹಿಳಾ ಟೀಮ್ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ, ನಾವು ಟಿಕೆಟ್ ಮಲ್ಲಿಕ್ ಇವರಿಗೆ ಶಕುಂತಲಾ ಶೆಟ್ಟಿ ಕೊಡದಿದ್ರೆ ಅದರ ಬಗ್ಗೆ ಕೂಡ ಎಚ್ಚರಿಕೆ ಕೊಟ್ಟಿದ್ದೆ. ಅಂದ್ರೆ ನಿಮ್ಮಲ್ಲೂ ಕೂಡ ಒಂದು ಸಂಸ್ಕೃತಿ ಯಾವ ರೀತಿ ಬೆಳೀತಾ ಇದೆ ಅಂತೇಳಿ, ಹೊರಗಿನವ್ರು ಕರ್ಕೊಂಡು ಬಂದು ಯಾರು ಪ್ರಬಲರಿದ್ದಾರೆ ಅವರಿಗೆ ಟಿಕೆಟ್ ಕೊಡುವಂತ ಒಂದು ಸಂಸ್ಕೃತಿ ಇದೆ ಅಂತ ಹೇಳಿ. ನೋಡಿ, ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲಿದೆ. ಎಲ್ಲರಲ್ಲಿ ಪುತ್ತೂರು ಕ್ಷೇತ್ರದ ಬಗ್ಗೆ, ಪುತ್ತೂರು ಕ್ಷೇತ್ರದ ವಿಚಾರವಾಗಿ ಹೇಳುವುದಾದರೆ, ನೋಡಿ ನಮಗೆ ಕೆಲವೊಂದೊಂದು ಸಲ ಸಿ ಒಂದು ಮಾತಿದೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್, ವೇರ್ ಇನ್ ಪಾಲಿಟಿಕ್ಸ್ ಅಂತೇಳಿ. ಇಲ್ಲಿ ಏನು ಕೂಡ ಇಟ್ಸ್ ಫೇರ್, ಯಾರು ಎಲ್ಲಿಂದ ಸಹ ಬರ್ಬೋದು, ಯಾರು ಎಲ್ಲಿಗೆ ಬೇಕಾದ್ರೆ ಸಹ ಹೋಗಬಹುದು. ಇದರಲ್ಲಿ ನಾವು ಏನು ಹೇಳ್ತಾರೆ,
ಇಂಥವರೇ ಬೆಳೆದು ಬಂದಿದ್ದಾರೆ ಅಥವಾ ಎಷ್ಟೋ ಕಾರ್ಯಕರ್ತರಿದ್ದಾರೆ ನಾವು ಇದ್ದಾಳಿದ್ದಾರೆ. ಈಗ ನಾವು ಕೆಲವು ಕಾರ್ಯಕರ್ತರನ್ನು ನೋಡ್ತೇವೆ ನಾವು ಇವಾಗ, ಈಗ ನಾನು ಈ ಲೆವೆಲ್ಗೆ ಬಂದಿದ್ದೇನೆ ಅಂತ ಹೇಳಿದರೆ ನನಗಿಂತಲೂ ಹಿರಿಯರಿದ್ದಾರೆ ನಮ್ಮ ಪಕ್ಷದಲ್ಲಿ, ಓಕೆ, ತುಂಬ ವರ್ಷ ದುಡಿದವರಿದ್ದಾರೆ. ಪಾಪ ಅವರಿಗೆ ನನಗೆ ಸಿಕ್ಕಿದಷ್ಟು ರೆಕಗ್ನಿಷನ್ ಅವರಿಗೆ ಪಾಪ ಸಿಗಲಿಲ್ಲ. ಅವರು ದುಡಿತಾನೆ ಇದ್ದಾರೆ ಯಾವುದೇ ಒಂದು ಒಂದು ಫಲಾಪೇಕ್ಷೆ ಇರದೆ, ಓಕೆ. ಹಾಗಿರುವಾಗ ಇದೆಲ್ಲ ಏನಂತ ಹೇಳಿದರೆ ಒಂದು ಲಕ್ ಫ್ಯಾಕ್ಟರ್, ಕೇವಲ ಒಂದು ಲಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಈಗ ಯಾರೋ ಒಬ್ರು ಬರ್ತಾರೆ, ಅವರಿಗೆ ಟಿಕೆಟ್ ಸಿಗ್ತದೆ, ಅವ್ರು ವಿನ್ ಆಗ್ತಾರ ಸೋಲ್ತಾರ ಸೆಕೆಂಡರಿ. ಸೊ ಇದು ಏನಾಗ್ತದೆ ಅಂತ ಹೇಳಿದರೆ ಈ ಪಾಲಿಟಿಕ್ಸಲ್ಲಿ ನಾವು ಇದು ಇದಕ್ಕೆ ಯಾವುದೇ ಫಾರ್ಮ್ಯಾಟ್ ಇಲ್ಲ, ಇದಕ್ಕೆ ಯಾವುದೇ ಫಾರ್ಮ್ಯುಲಾ ಇಲ್ಲ, ಇದು ಹೇಗೆ ಬೇಕಾದರೂ ಕೂಡ ಆಗಲಿಕ್ಕೆ ಚಾನ್ಸಸ್ ಇದೆ. ಯಾಕಂತ ಹೇಳಿದರೆ ನೋಡಿ, ಇವಾಗ ಈಗ ಪುತ್ತೂರಿನ ವಿಷಯಕ್ಕೆ ತೆಗ್ದಾರೆ, ಈಗ ನೀವು ಒಂದು ಅಭ್ಯರ್ಥಿಯ ವಿಚಾರ ಹೇಳಿದ್ರೆ ಹೊರಗಿನವರು ಬಂದವರು ಅಂತ ಒಂದು ವಿಚಾರ ಹೇಳಿದಿರಿ ನೀವು. ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದವರು, ನಾವು ಹೊರಗಿನ ಬೇರೆ ಪಕ್ಷದಿಂದ ಬಂದವರು ಅಂತ ಹೇಳಿ. ಅದೇ ರೀತಿ ನಮ್ಮ ಪಕ್ಷದಿಂದ ಕೂಡ ಅವರ ಪಕ್ಷಕ್ಕೆ ಹೋಗಿದ್ದಾರೆ, ಅಲ್ಲಿಯೂ ಕೂಡ ಅವರು ಟಿಕೆಟ್ ತಗೊಂಡು ಕಂಟೆಸ್ಟ್ ಮಾಡಿದ್ದಾರೆ. ಸೊ ಹಾಗಿರುವಾಗ ನೋಡಿ, ನೀವು ಹೇಳುವುದು ಕರೆಕ್ಟ್ ಇದೆ, ನಾವು ಅದನ್ನೇನು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದ್ರೆ ಎಲ್ಲರೂ ಒಪ್ತಾರೆ, ಕೆಲವರಿಗೆ ಬೇಸರ ಮನಸ್ತಾಪಗಳು ಸರ್ವೇ ಸಾಮಾನ್ಯ ಇದ್ದೇ ಇರ್ತದೆ, ಆದ್ರೆ ಅದರಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಇದು ಈ ಸಲ ನಿಮ್ಮದು ಸರ್ವೆ ಬೇಸ್ಡ್ ನಾವು ಟಿಕೆಟ್ ಕೊಡುವುದು, ಎರಡು ಎರಡು ಮೂರು ಮೂರು ಸರ್ವೆ ಆಗಿದೆ, ಆ ಒಂದು ಸರ್ವೆ ಆಧಾರದಲ್ಲಿ ಟಿಕೆಟ್ ಕೊಡೋದಂತಲೇ ಹೇಳಿದ್ರಿ. ಸೊ ಹಾಗಿದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನೀವು ಸರ್ವೆ ಆಧಾರದಲ್ಲಿ ಟಿಕೆಟ್ ಕೊಡುವುದಾ, ಅಥವಾ ಒಂದಷ್ಟು ಕ್ಷೇತ್ರಗಳಲ್ಲಿ ಹೈಕಮಾಂಡ್ಗೆ ಸಂಪರ್ಕ ಹೊಂದಿದವರು, ಈಗ ಪುತ್ತೂರಿನ ವಿಚಾರಕ್ಕೆ ಬಂದಾದ್ರೆ ಅವರು ಟಿಕೆಟ್ ನನಗೆ ಕನ್ಫರ್ಮ್ ಆದ್ರೆ ಮಾತ್ರ ಸೇರೋದಂತ ಹೇಳಿದ್ರಂತೆ, ಅವ್ರಿಗೆ ಟಿಕೆಟ್ ಕನ್ಫರ್ಮೇಶನ್ ಮಾಡಿಕೊಂಡೇ ನೀವು ಸೇರಿಸಿದ್ರಂತೆ. ನೋಡಿ, ಕೆಲವೊಂದೊಂದು ವಿಚಾರ ಏನಾಗ್ತದೆ ಅಂತೇಳಿ, ಆ ವ್ಯಕ್ತಿಯ ಒಂದು ವರ್ಚಸ್ಸಿನ ಮೇಲೆ ಹೋಗ್ತದೆ. ಅವನಿಗೆ ಟಿಕೆಟ್ ಕೊಟ್ಟರೆ ವಿನ್ ಆಗ್ತಾರೆ ಅಂತ ಹೇಳಿದ್ರೆ ನಮಗೆ ಒಂದು ಕೆಲವೊಂದೊಂದು ಕಾಂಪ್ರಮೈಸ್ ನಾವು ಮಾಡಲೇಬೇಕಾಗ್ತದೆ. ಪುತ್ತೂರಿನಲ್ಲಿ ನಿಮ್ಮ ಹಾದಿ ಸುಗಮ ಆಗಿದೆ ಅಂತ ಹೇಳ್ತೀರಿ? ನೋಡಿ, ನಾನು ಆ ರೀತಿಯಾಗಿ ಹೇಳಲಿಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದರೆ ಎಲೆಕ್ಷನ್ ಅಂತ ಹೇಳಿದ ಮೇಲೆ ನಾವು ಅಲ್ಲಿ ಹಾದಿ ಸುಗಮ ಆಗಿದೆ ಅಂತ ಹೇಳಿದರೆ ನಾವು ಬಿಜೆಪಿಯವರನ್ನು ಲೈಟ್ ಆಗಿ ತಗೊಂಡಾಗೆ ಆಗ್ತದೆ. ಸೊ ಅದು ಆಗಿರುವಾಗ ನಾವು ಯಾವುದೇ ಒಂದು ಪಕ್ಷದವರನ್ನು ನಾವು ಲೈಟ್ ಆಗಿ ತಗೊಳ್ಳಿಲ್ಲ. ನಾವು ಈಗಲೂ ಕೂಡ ಹೇಳ್ತೇವೆ, ನಾವು ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆ 8ಕ್ಕೆ 8 ಕ್ಷೇತ್ರವನ್ನು ನಾವು ವಿನ್ ಆಗ್ತೇವೆ ಅಂತ ನಾವು ಎಲ್ಲಿಯೂ ಕೂಡ ಹೇಳಿಲ್ಲ. ನಾವು ವಿನ್ ಆಗಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ, ನಮ್ಮಿಂದ ಪ್ರಾಮಾಣಿಕವಾಗಿ ಏನು ಎಫರ್ಟ್ ಹಾಕಬೇಕು ಅದನ್ನು ನಾವು ಖಂಡಿತವಾಗಿಯೂ ಹಾಕ್ತೇವೆ. ಮತ್ತು ನಿರ್ಧಾರ ಮಾಡುವವರು ಮತದಾರರು, ಅವರಿಗೆ ಯಾರ ಒಂದು ಯಾರ ಕಡೆ ಒಲವು ಬರ್ತದೆ ಅವರಿಗೆ ಓಟ್ ಹಾಕ್ತಾರೆ, ಅವರನ್ನು ವಿನ್ ಮಾಡ್ತಾರೆ. ಯಾಕಂತ ಹೇಳಿದರೆ ನಾವು ಕೇವಲ ಅವರ ಮುಂದೆ ಪ್ರೆಸೆಂಟ್ ಮಾಡ್ಬೋದು, ನಮ್ಮ ಕಾರ್ಯಗಳು ಇದು ನಡೆದಿದೆ, ನಮ್ಮ ಅಭ್ಯರ್ಥಿಯ ವರ್ಚಸ್ಸು ಹೀಗಿದೆ ಹೇಳಿ ಒಂದು ಪ್ರೆಸೆಂಟ್ ಮಾಡ್ಬೋದು. ಅದನ್ನು ಇಂಪ್ರೆಸ್ ಆಗಿ ನಮ್ಮ ಮತದಾರರು ಒಪ್ಪಿಕೊಂಡ್ರೆ ನಮಗೆ ಓಟ್ ಹಾಕ್ತಾರೆ, ನಮ್ಮನ್ನು ವಿನ್ ಮಾಡಿಸ್ತಾರೆ. ಸೊ ನಾವು ವಿನ್ನಿಂಗ್ ನಮ್ಮ ಕೈಯಲ್ಲಿಲ್ಲ, ನಾವು ಫೈಟ್ ಮಾಡ್ಬೋದು, ಹೈಕಮಾಂಡ್ ಹತ್ರ ಹೋಗಿ ಟಿಕೆಟ್ ಕೊಡಿ ಅಂತ ಹೇಳಿ ಕೇಳ್ಬೋದು ನಾವು, ಆದರೆ ವಿನ್ನಿಂಗ್ ಲೂಸಿಂಗ್ ನಮ್ಮ ಕೈಯಲ್ಲಿಲ್ಲ, ಕ್ಯಾಂಡಿಡೇಟ್ ಕೈಯಲ್ಲಿ ಇರಲ್ಲ, ಮತದಾರರ ಕೈಯಲ್ಲಿ ಇರ್ತದೆ. ಆ ಪರ್ಟಿಕ್ಯುಲರ್ ಆಗಿ ಆ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಏನು ಸಾಂದರ್ಭಿಕವಾಗಿ ಕೆಲವೊಂದೊಂದು ವಿಷಯಗಳು ನಡೀತಾವೆ, ಅದರ ಮೇಲೆ ಪರಿಣಾಮವಾಗಿ ನಮ್ಮ ಪಾರ್ಟಿಗೂ ಅವರ ಪಾರ್ಟಿಗೂ ಜನರು ಓಟ್ ಹಾಕ್ತಾರೆ. ಎಸ್, ಓಕೆ. ಇನ್ನು ಅಂಗಾರ ಅವರು ಇವತ್ತು ತಮ್ಮ ರಾಜಕೀಯ ಜೀವನಕ್ಕೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಅದರ ಜೊತೆಗೆ ನಾನು ಈ ಬಾರಿ ಯಾವುದೇ ಅಭ್ಯರ್ಥಿಗಳ ಪರವಾಗಿ ಕೂಡ ಏನು ಪ್ರಚಾರಕ್ಕೆ ಹೋಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಡೆಸಿಕೊಂಡ ರೀತಿ ನನಗೆ ಬೇಜಾರಾಗಿದೆ, ಹಾಗಾಗಿ ನಾನು ಏನು ರಾಜಕೀಯ ನಿವೃತ್ತಿಯ ಜೊತೆಗೆ ಇನ್ಮುಂದೆ ಯಾವುದೇ ಪಕ್ಷದ ಚಟುವಟಿಕೆಗಳಲ್ಲೂ ಕೂಡ ಭಾಗಿ ಆಗೋದಿಲ್ಲ, ಮತ್ತು ಈಗ ಏನು ಒಬ್ಬರು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಸುಳ್ಯದಲ್ಲಿ, ಭಾಗೀರಥಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರೆ ನಿನ್ನೆ, ಅವರ ಪರವಾಗಿ ಕೂಡ ನಾನು ಪ್ರಚಾರಕ್ಕೆ ಹೋಗೋದಿಲ್ಲ, ಮತ್ತು ನನ್ನ ಪ್ರಾಮಾಣಿಕತೆನೇ ನನಗೆ ಮುಳುವಾಗಿದೆ. ಲಾಬಿ ಮಾಡೋದು ನನ್ನ ಗುಣ ಅಲ್ಲ, ಆದರೆ ನಾನು ತುಂಬ ಪ್ರಾಮಾಣಿಕನಾಗಿದ್ದೆ, ಇದುವೇ ನನಗೆ ಪಕ್ಷದಲ್ಲಿ ಹಿನ್ನಡೆಯಾಗಿದೆ, ಹೀಗಾಗಿ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಂಗಾರ ಏನು ಹೇಳಿದ್ದಾರೆ ಒಂದ್ಸಲ ಕೇಳ್ಕೊಂಡು ಬನ್ನಿ. ಯಾಕಂದ್ರೆ ನಮಗೆ ಪಕ್ಷದ ನಾಯಕರಿಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲಾಂದ್ರೆ ಮತ್ತೆ ನಾವು ಯಾಕೆ ಕೆಲಸ? ಅದರಲ್ಲಿ ಸ್ಥಾನ ಸಿಕ್ಕಿದಾಗ ಸ್ಥಾನ ಸಿಕ್ಕದಿಗೆ ಹಾಗಿರುವಾಗ ಅಂಗಾರನಿಗೆ ಸ್ಥಾನ ಕೊಡುವ ಮೊದಲು ಸಮಯದಲ್ಲಿ ಅಂಗಾರ ಲಾಬಿ ಮಾಡಲಿಲ್ಲ, ಈಗ ಸ್ಥಾನ ಕೊಡುವಾಗ ಯಾವ ಲಾಬಿ ಆಯ್ತು? ನಾವೆಲ್ಲ ಹಾಗೆ ಮಾತಾಡ್ಲಿಕ್ಕೆ ಹೋದ್ರಂಡಲ್ಲ, ನಮಗೆ ಬೇಕಾದಷ್ಟು ಮಾತಾಡಲಿ. ಆದರೆ ಇದು ಎಲ್ಲವೂ ಕೂಡ ಮಾತಾಡಿದ್ರೆ ಅದು ಅಧಿಕಾರ ಅವರಿಗೆ ಸೀಟ್ ಸಿಕ್ಕಿರ ಅದೇ ಪ್ರಶ್ನೆ ಬಂತದ್ದು. ಆಗಿದ ಕಾರಣ ಅದನ್ನು ತುಂಬ ನಾನು ಹೇಳಲಿಕ್ಕೆ ಹೋಗ್ತೇನೆ. ಅವಕಾಶ ಕೊಟ್ಟಿದೆ, ಜನಗಳು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಕೆಲಸವನ್ನು ನಾನು ಮಾಡಿದ್ದೇನೆ. ಆ ರೀತಿಯಲ್ಲಿ ಕೆಲಸವನ್ನು ಮಾಡುವ ಸಮಯದಲ್ಲಿ ಕ್ಷೇತ್ರದ ಜನಗಳಿಗೆ ಯಾವುದೇ ರೀತಿಯ ಮುಜುಗರ ಆಗದ ರೀತಿಯಲ್ಲಿ, ಅದು ಎಲ್ಲ ಮತದಾರರಿಗೂ ಕೂಡ ಮುಜುಗರ ಆಗದ ರೀತಿಯಲ್ಲಿ ನಾನು ನಡ್ಕೊಂಡಿದ್ದೇನೆ, ಕೆಲಸವನ್ನು ಮಾಡಿದ್ದೇನೆ. ಬಾಕಿ ಯಾವ ಇದಕ್ಕೂ ನಾನು ಹೋಗಲಿಲ್ಲ, ಅದು ಮಾಡಲಿಕ್ಕೆ ನಾನು ಮಾಡೋದಕ್ಕೂ ನಾನು ಇಷ್ಟಪಡಲಿಲ್ಲ. ಈಗ ಈ ಬಾರಿ ನಿಮ್ಮನ್ನು ಚುನಾವಣಾ ಪ್ರಚಾರ ಕರೆದರೆ
ಪಾರ್ಟಿ 7 ಬಾರಿ ಅವಕಾಶ ಕೊಟ್ಟಿದೆ, 6 ಬಾರಿ ಶಾಸಕರಾಗಿದ್ದಾರೆ. ಅಂದರೆ ಬರೋಬ್ಬರಿ 30 ವರ್ಷಗಳ ಕಾಲ. ಈಗ ಒಂದಷ್ಟು ಅವಧಿಯಲ್ಲಿ 5-5 ವರ್ಷ ಗೌರ್ಮೆಂಟ್ ಆಗದೇ ಇದ್ರೂ ಕೂಡ ಒಂದು 25-30 ಅವಧಿಗೆ ಏನು ಟೈಮ್ಗೆ ಅವರು ಶಾಸಕರಾಗಿದ್ದರು. ಈ ಬಾರಿ ಸಚಿವ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪಾರ್ಟಿ ಕೊಟ್ಟ ಮೇಲೂ ಕೂಡ ಕಡೆಯ ಕ್ಷಣದಲ್ಲಿ ಈಗ ಅಭ್ಯರ್ಥಿ ಬದಲಾವಣೆ ಆದಾಗ ನಾನು ರಾಜೀನಾಮೆಯನ್ನು ಕೊಡ್ತೇನೆ, ನಾನು ಇನ್ನು ಮುಂದೆ ಚುನಾವಣಾ ಪ್ರಚಾರಕ್ಕೂ ಹೋಗೋದಿಲ್ಲ. ಹಾಗಿದ್ರೆ ಈಗ ಟಿಕೆಟ್ ಪಡೆದುಕೊಂಡವರು ಕಳೆದ 10-20 ವರ್ಷದಿಂದ ಇವರಿಗೋಸ್ಕರ ಪ್ರಚಾರ ಮಾಡಿಲ್ವಾ? ಸುಳ್ಯದ ಇತರೆ ಕಾರ್ಯಕರ್ತರು ಅಥವಾ ಪಕ್ಷದ ಇತರೆ ಪ್ರಮುಖರು ಅಂಗರ್ ಅವರಿಗೋಸ್ಕರ ಕೆಲಸ ಮಾಡಿಲ್ವಾ? ಹಾಗಿದ್ರೆ ಈಗ ಇಷ್ಟು ಅವಕಾಶವನ್ನು ಕೊಟ್ಟು ಅಭ್ಯರ್ಥಿ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಈ ಥರದ ನಡೆ ಎಷ್ಟು ಅವರ ಒಂದು ಏನು ಪಕ್ಷ ನಿಷ್ಠೆಯನ್ನು ತೋರಿಸುತ್ತೆ ಅನ್ನುವಂಥ ಪ್ರಶ್ನೆ. ಇವತ್ತು ಇನ್ನೊಂದು ಎಕ್ಸಾಂಪಲ್ ನಾವು ಕೊಡ್ಬೋದು. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು ಲಾಲಾಜಿ ಮೆಂಡನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಏನೇ ಒಪಿನಿಯನ್ಗಳು ಪರ ವಿರೋಧಗಳು ಇದ್ದರೂ ಕೂಡ ಇವತ್ತು ಲಾಲಾಜಿ ಮೆಂಡನ್ ಕೊಟ್ಟಂಥ ಒಂದು ಹೇಳಿಕೆ ಎಲ್ಲೊಂದು ಕಡೆ ರಾಜಕೀಯದಲ್ಲಿ ಒಂದು ಪ್ರಬುದ್ಧ ಹೇಳಿಕೆ ರೀತಿಯಲ್ಲಿ ಕಂಡುಬರುತ್ತೆ. ನನ್ನ ಗೆಲುವಿಗಾಗಿ ಗುರ್ಮೆ ಸುರೇಶ್ ಶೆಟ್ಟಿ ಕೆಲಸ ಮಾಡಿದ್ದಾರೆ, ನಾನು ಓಟಿಗೆ ನಿಂತಾಗ ಅವರು ಚುನಾವಣಾ ಪ್ರಚಾರಕ್ಕೆಲ್ಲ ಬಂದಿದ್ದಾರೆ, ಹಾಗಾಗಿ ನನಗೆ ಟಿಕೆಟ್ ಕೊಡದಿದ್ದರೆ ಬೇಜಾರಿಲ್ಲ, ಗುರ್ಮೆ ಕೊಟ್ಟಿದ್ದಾರೆ, ಗುರ್ಮೆ ಪರವಾಗಿ ನಾನು ಕೆಲಸ ಮಾಡ್ತೇನೆ. ಇಂತಹ ಒಂದು ಪ್ರಬುದ್ಧತೆಯ ಹೇಳಿಕೆ ಯಾಕೆ ನಮಗೆ ಇತರೆ ಒಂದಷ್ಟು ಜನರಿಂದ ಕೇಳಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ. ಬಹುಶಃ ತಾವು ಹಾಗೆ ಹೇಳಿದ್ರಿ, ನಮ್ಮ ಪ್ರಮುಖರನ್ನೆಲ್ಲ ಕಳಿಸಿದ್ದಾರೆ ಮಾತುಕತೆ ಮಾಡ್ತಾರೆ ಅಂತೇಳಿ. ಸರ್, ಇಷ್ಟೆಲ್ಲ ಕೊಟ್ಟ ಮೇಲೆ ಕೂಡ ನೀವು ಮಾತುಕತೆ ಮಾಡಿ ಅವರನ್ನು ಮತ್ತೆ ಸರಿಪಡಿಸಬೇಕಾದ ಅನಿವಾರ್ಯತೆ ಇದೆಯಾ ನಿಮ್ಮ ಪಾರ್ಟಿಗೆ ಅಂತೇಳಿ. ನೋಡಿ, ಪುನಃ ಏನು ಹೇಳೋದಂದರೆ ರಾಜಕೀಯ ಎಂಬುದು ನಿಮ್ಗೆ ಗೊತ್ತಿರಬಹುದು. ರಾಜಕೀಯದಲ್ಲಿ ಟಿಕೆಟ್ಗಾಗಿ ಒಂದು ಹೋರಾಟ, ಶಾಸಕರಾಗಲಿಕ್ಕೆ ಹೋರಾಟ ಯಾಕೆ ಆಗ್ತದಂತ ಈಗ ಒಂದು ಟೈಮ್ನಲ್ಲಿ ನಾನು ಹೇಳೋದು, ಶಾಸಕರಾಗುವುದು ನಮಗೆ ಬೇಡ ಅಂತ ಅದಕ್ಕೆ ಕಾಂಪಿಟೀಷನೇ ಇಲ್ಲದಿದ್ದದಿದ್ದರೆ, ಒಂದು ಸ್ಥಿತಿ ಇದ್ದದಿದ್ದರೆ ಇಂಥದ್ದು ಬರುವುದಿಲ್ಲ. ನೀವು ಹೇಳಿದಾಗೆ 6 ಬಾರಿ ಅವರು ವಿನ್ ಆಗಿದ್ದಾರೆ, ಅವರಿಗೆಲ್ಲ ಫೆಸಿಲಿಟಿ ಸಿಕ್ಕಿದೆ, ಅವರು ಸಚಿವರು ಕೂಡ ಆಗಿದ್ದಾರೆ, ಅವರು ಯಾಕೆ ಹಾಗೆ ಮಾತನಾಡಿದರು ಅಂತ ಹೇಳಿ ನಮಗೆ ಸಹ ಗೊತ್ತಾಗುವುದಿಲ್ಲ. ಆದರೆ ನೀವು ಇಲ್ಲಿ ನಮಗೆ ವಿಡಿಯೋದಲ್ಲಿ ಮಾತನಾಡಿದ್ದು ತೋರಿಸಿದಿರಿ, ನಾವು ಸಮೇತ ಅದನ್ನು ಕೇಳಿದ್ದೇವೆ. ಆದರೆ ಅವರು ಮಾತಾಡಬಾರ್ದಿತ್ತು. ಆ್ಯಸ್ ಎ ಒಂದು ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲರೂ ಸೇರಿ ಅವರನ್ನು ಶಾಸಕರು ಮಾಡಿದ್ದು 6 ಬಾರಿ ಸಮೇತ. ಈಗ ಹೇಗೆ ಅಂತ ಕೇಳಿದರೆ, ಇವತ್ತಲ್ಲ ನಾಳೆ ಹೊಸಬರಿಗೆ ಕೊಡಬೇಕಾ ಬೇಡ ಅಂತ ಅವರೇ ಡಿಸೈಡ್ ಮಾಡಬೇಕು. ಯಾಕಂದರೆ ಒಂದಲ್ಲ ಒಂದು ದಿನ ಕೊಡಲೇಬೇಕಲ್ಲ. ಹೊಸಬರಿಗೆ ಅವಕಾಶವೇ ಇಲ್ಲದಿದ್ದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿಯೇ ಇದಕ್ಕೊಂದು ಚಾನ್ಸ್ ಇರೋದು ಅಂತ ನಮ್ಮ ನರೇಂದ್ರ ಮೋದಿ ಅವರು ಯಾವಾಗಲೂ ಹೇಳ್ತಾರೆ. ಆದಷ್ಟು ಹೊಸಬರಿಗೆ, ಈಗ ನಿಮ್ಗೆ ಗೊತ್ತಿರ್ಬೋದು, 189ರಲ್ಲಿ 52 ಜನ ಹೊಸಬರಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಇಂಥದ್ದು ಆಗುವಾಗ ಕ್ಷಣಗಣನೆಗೆ ಅವರು ಪುನಃ ಏನು ಹೇಳ್ತಾರಂತ ಕೇಳಿದರೆ, ನನಗೆ ಯಾರಾದರೂ ಒಂದು ಹೇಳಬಹುದಿತ್ತು ಅಂತ ಒಂದು ಅವರ ಮನಸ್ಸಲ್ಲಿ. ಅಂದರೆ ಅವರ ಪ್ರಕಾರ ಏನು, ಅಮಿತ್ ಶಾ ಫೋನ್ ಮಾಡಿ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಲ್ಲ? ಆಗಲ್ಲ, ಅವರಿಗೆ ಹೇಳಬೇಕಿತ್ತು ಅಂತ ಅವರು ಹೇಳೋದು. ಯಾಕಂದರೆ ಅವರು ಒಂದು ಹಿರಿಯರಾಗಿದ್ದಾರೆ, ಸಚಿವರಾಗಿದ್ದಾರೆ ಅಂತ ಹೇಳ್ಬೋದಿತ್ತು ಏನೋ ನಮ್ಗೆ ಗೊತ್ತಿಲ್ಲ. ಆದರೆ ಒಂದು ಚುನಾವಣೆಯಲ್ಲಿ ಒಂದು ಪ್ರಕ್ರಿಯೆ ಉಂಟು ಹೇಗಂತ ಕೇಳಿದರೆ, ಜಿಲ್ಲಾಧ್ಯಕ್ಷರಿಗೂ ಗೊತ್ತಿರುವುದಿಲ್ಲ ಅಥವಾ ಯಾರಿಗೂ ಗೊತ್ತಿರುವುದಿಲ್ಲ. ಅವರಿಗೆ ಡೌಟ್ ಅಂತೂ 100ಕ್ಕೆ 100 ಇರಬಹುದು ಅಂತ ನನ್ನ ಒಂದು ಪರ್ಸನಲ್ ಅನಿಸಿಕೆ. ಯಾಕಂತ ಹೇಳಿದರೆ ಸುಳ್ಯದಲ್ಲಿ ಚೇಂಜ್ ಆಗ್ತದಂತ ಎಲ್ಲರೂ ಮಾತಾಡ್ತಾ ಇದ್ರು. ಇರ್ಬೋದು, ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲ ಸಂಜಯ್ ಪ್ರಭು, ನಾನು ಹೇಳ್ತೀನಿ ನೋಡಿ. ಈಗ ಹಾಲಾಡಿ ಯಾವಾಗ ಅವರಾಗಿಯೇ ರಾಜಕೀಯ ರಾಜೀನಾಮೆಯನ್ನು ಘೋಷಿಸಿ ಆ ಬಳಿಕ ಒಬ್ಬರು ವ್ಯಕ್ತಿಯನ್ನು ಸೂಚಿಸಿದ ಸಂದರ್ಭದಲ್ಲೇ ಅಂಗರ್ ಅವರಿಗೆ ಕೂಡ ನಿಮ್ಮ ಹಿರಿಯರು ಫೋನ್ ಮಾಡಿ ನೀವು ಹಾಲಾಡಿ ಅವರ ನಡೆಯನ್ನು ಅನುಸರಿಸಿ ನೀವಾಗಿಯೇ ರಾಜೀನಾಮೆಯನ್ನು ಘೋಷಣೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಆದರೆ ಅಂಗಾರ ಪಟ್ಟು ಹಿಡಿದ್ರು, ಇಲ್ಲ ನಾನು ರಾಜೀನಾಮೆ ಕೊಡೋದಿಲ್ಲ, ನನಗೆ ಟಿಕೆಟ್ ಬೇಕಂತೇಳಿ. ಇದು ಸತ್ಯನಾ? ಅಲ್ಲ, ಹಾಗೆಲ್ಲ ಹೇಳಲಿಲ್ಲ. ರಾಜೀನಾಮೆ ಕೊಡಿ ಅಂತ ಯಾರಿಗೂ ಹೇಳುವುದಿಲ್ಲ. ಹಾಲಾಡಿಯವರು ಅವರಷ್ಟಕ್ಕೆ ಅವರು ಕೊಟ್ಟದ್ದು. ನಮ್ಮಲ್ಲಿ ಟಿಕೆಟ್ ಕೊಡುವವರಿಗೆ ಸಹ ರಾಜೀನಾಮೆ ಕೊಡಿ, ಈಗ ಈಶ್ವರಪ್ಪನವರಿಗೆ ಸಹ ನೀವು ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಅವರಿಗೆ ಟಿಕೆಟ್ ಸಿಗುವುದಿಲ್ಲ ಅಂತ ಒಂದು ಖಾತ್ರಿಯಾಗಿ ಅವರಿಗೆ ಹೇಳಿದ ಕೂಡಲೇ ಅವರ ರಾಜಕೀಯ ನಿವೃತ್ತಿಯನ್ನು ನಾನು ತಗೊಳ್ತೇನೆ, ನಾನು ಪಾರ್ಟಿಗಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದು. ಹಾಗೆ ಅಂಗರ್ರವರಿಗೂ ಸಹ ಅದು ನಿಮ್ಮ ತಪ್ಪು, ಯಾವುದು ಸೂಚನೆ ಬರುವುದಿಲ್ಲ. ನೀವು ರಾಜೀನಾಮೆ ಕೊಡಿ, ನಾನು ನಿಲ್ಲಿ. ಹಾಲಾಡಿ ಅವರ ನಡೆಯನ್ನು ಅನುಕರಿಸಿ ಅಂದರೆ ಏನು? ಅಲ್ಲ, ಕರೆಕ್ಟ್ ಹಾಗೆ ಹೇಳಲಿಲ್ಲ. ಹಾಗೆ ಯಾರಿಗೆ ಸಹ ನಮ್ಮಲ್ಲಿ ಹೇಳುವ ಕ್ರಮವೇ ಇಲ್ಲ. ಹಾಲಾಡಿಯವರದ್ದು ಏನು ನಡೆ ಉಂಟು, ಅದು ಹಾಲಾಡಿಯವರದ್ದು ಮಾಡಿದ್ದು ಅವರೊಂದು ದೊಡ್ಡ ವಿಷಯ ಅದು. ಯಾಕಂದರೆ ಅವರು ಪೊಲಿಟಿಕಲ್ನಲ್ಲಿ ಅಜಾತ ಶತ್ರು ಅಂತ ಹೇಳ್ತಾರೆ, ವಾಜಪೇಯಿ ಅಂತ ಹೇಳ್ತಾರೆ ಅವರನ್ನು. ಹಾಗಂತ ಹೇಳಿ ನೀವು ಅವರ ಹಾಗೆ ಮಾಡಿ ಅಂತ ಹೇಳಲಿಲ್ಲ, ಅದು ನಿಮ್ಮ ತಪ್ಪು ಭಾವನೆ. ನಾನು ಹೇಳಿದ್ದು ಅಷ್ಟೇ, ಹಾಗೆಲ್ಲ ಹೇಳುವುದಿಲ್ಲ. ಅಲ್ಲ, ನಿಮ್ಮ ಸಂಘದವ್ರು ಕಾಲ್ ಮಾಡಿದ್ದು ಹೌದಾ? ಇಲ್ಲಪ್ಪ, ಹಾಗೆಲ್ಲ ಹೇಳುವುದೇ ಇಲ್ಲ. ಓಕೆ, ಸರಿ. ಹಾಗಿದ್ರೆ ಈಗ ನೀವು ಹೇಳೋದು
ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅದು ಅಂಗಾರ ಇರಬಹುದು, ರಘುಪತಿ ಇವರನ್ನೆಲ್ಲರ ನೀವು ಮಾತುಕತೆ ಮಾಡಿ ಮತ್ತೆ ಪಕ್ಷದಲ್ಲಿ ಉಳಿಸಿಕೊಳ್ತೀರಾ? ಅಲ್ಲ ಅಲ್ಲ, ಪಕ್ಷದಲ್ಲಿ ಯಾರು ಈಗ ರಘುಪತಿ ಭಟ್ರು ಪಕ್ಷ ಬಿಡ್ಲಿಲ್ಲ. ರಘುಪತಿ ಅಂಗಾರ ಅವರು ಪಕ್ಷ ಸಹ ಬಿಡ್ಲಿಲ್ಲ. ಅಂಗಾರ ಅವರು ಏನ್ ಹೇಳಿದ್ದು? ರಾಜಕೀಯ ಒಂದು ನಿಮಿಷ, ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟರೆ ಮಾತ್ರ ನಮ್ಮಲ್ಲಿ ಪಕ್ಷ ಬಿಟ್ಟರು ಅಂತ. ರಾಜಕೀಯ ನಿವೃತ್ತಿ ಅಂದರೆ ನಾನು ಯಾವುದೇ ಕ್ಯಾನ್ವಾಸಿಗೆ ಹೋಗುವುದಿಲ್ಲ, ನಾವು ಯಾವುದೇ ರಾಜಕೀಯ ಇದರಲ್ಲಿ ನಾನು ಪಾಲ್ಗೊಳ್ಳುವುದಿಲ್ಲ ಅಂತ ಅರ್ಥ. ಅದರ ಅರ್ಥ ಏನಂದರೆ ಪಕ್ಷ ಬಿಟ್ಟರು ಅಂತ ಅರ್ಥ ಅಲ್ಲ. ಓಕೆ, ಅಲ್ಲ ಒಂದು ಗೊತ್ತಿರಲಿ. ಇನ್ನೊಂದೇನೆಂದರೆ ಅವರಿಗೆ ನಿನ್ನೆಯ ನೋವನ್ನು ಈಗ ಒಬ್ಬರಿಗೆ ನೋವಾಗ್ತದೆ, ಅವರಿಗೆ ಸಿಕ್ತದಂಥ ಭಾವನೆ ಇತ್ತೋ ಏನೋ, ನನ್ನ ಲೆಕ್ಕ ಪ್ರಕಾರ ಈ ನೋವು ನೋಡುವಾಗ ಅವರಿಗೆ ಇನ್ನೊಮ್ಮೆ ನನಗೆ ಚಾನ್ಸ್ ಸಿಗ್ಬಹುದು ಅಂತ ಇತ್ತ ಏನೋ, ಅದಕ್ಕಾಗಿ ಅವರೊಂದು ಪ್ರತಿಕ್ರಿಯೆ ಕೊಟ್ಟದ್ದು. ಇದೇ ಪ್ರತಿಕ್ರಿಯೆ ನಾನು ಹೇಳ್ತೇನೆ, ನಾಳೆ ನಾಡಿದ್ದಿಗೆ ಇರುವುದಿಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಈಗ ಒಮ್ಮೆಗೆ ಸಡನ್ಲಿ ಎಲ್ಲರಿಗೂ ಬರ್ತದೆ, ಯಾಕಂದರೆ ದೊಡ್ಡ ಹುದ್ದೆಯಲ್ಲಿದ್ದವರು ಈಗ ಅವರು ಸಚಿವರಾಗಿ ಸಮೇತ ಇದ್ದರು. ಇಂಥದ್ದು ಬರುವಾಗ ಬರಬಾರ್ದಿತ್ತು, ನೀವು ಪುನಃ ನಮ್ಮ ಹತ್ರ ಯಾಕೆ ಬಂತು ಅಂತ ಕೇಳಿದರೆ ಪುನಃ ನಾನು ಅಂಗಾರ ಅವ್ರ ಹತ್ರ ಹೋಗಿ ಕೇಳಬೇಕು. ಆದರೆ ಸಹ ನಾನೇನು ಹೇಳುದಂತ ಕೇಳಿದರೆ, ಇಂಥ ಹೇಳಿಕೆ ಅವರು ಆ ಒಂದು ಅಷ್ಟು ದೊಡ್ಡ ಇದರಲ್ಲಿರುವಾಗ ಅವರು ಹೇಳಿದ್ದು ಯಾರಿಗೆ ಸಹ ಒಂದು ಖುಷಿ ತರುವ ಹೇಳಿಕೆ ಅಲ್ಲ. ಓಕೆ, ಸಮ್ಮತಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಓಕೆ, ಈಗ ಇವರಲ್ಲಿ ರಾಜೀನಾಮೆ ಪರ್ವ ಅಂದರೆ ಈಗ ಕರ್ನಾಟಕದ ಬೇರೆ ಬೇರೆ ಕಡೆ, ಅದು ಲಕ್ಷ್ಮಣ್ ಸವದಿಯಿಂದ ಹಿಡಿದು ಬೇರೆ ಬೇರೆ ನಡೆಗಳು ನಾವು ಗಮನಿಸ್ತಾ ಇದ್ದೇವೆ ರಾಜಕೀಯ ಬೆಳವಣಿಗೆಯಲ್ಲಿ. ಈಗ ನಾವು ಕರಾಳಿ ವಿಚಾರಕ್ಕೆ ಬರೋಣ. ನಿಮ್ಮಲ್ಲಿ ಈಗ ಬಾಕಿ ಕ್ಷೇತ್ರದಾದಾಗ ಗೊಂದಲ ಇರಲಿಲ್ಲ, ಆದರೆ ನಿಮ್ಮಲ್ಲಿ ಈಗ ಉತ್ತರದಲ್ಲಿ, ಈಗ ಮೊನ್ನೆ ಮೊಯ್ದೀನ್ ಬಾಬು ಅವರು ಬೆಂಗಳೂರಿನಿಂದ ಬಂದು ಏರ್ಪೋರ್ಟಲ್ಲಿ ಹೇಳಿದರು ನನಗೆ ಟಿಕೆಟ್ ಅಂತ ಹೇಳಿ. ಆದರೆ ಯಾವಾಗಲೂ ಏನು ಪಕ್ಷದ ಅಧಿಕೃತ ಸೂಚನೆ ಅಥವಾ ಪ್ರಕಟಣೆ ಬರದೆ ನಾವು ಯಾರಿಗೆ ಇವರಿಗೆ ಟಿಕೆಟ್ ಅಂತ ಹೇಳಿಕ್ಕಾಗಲ್ಲ. ಆದರೆ ನಿಮ್ಮಲ್ಲೂ ಕೂಡ ಈಗ ಉತ್ತರದಲ್ಲಿ ಏನಾದರೂ ಅಲಿ ಅವರಿಗೆ ಟಿಕೆಟನ್ನು ಕೊಟ್ಟರೆ ಮೊಯ್ದೀನ್ ಬಾಬು ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ ಅಥವಾ ಈ ಥರದ ಬೇರೆ ಬೇರೆ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ನಿಮ್ಮಲ್ಲೂ ಕೂಡ ಇದೇ ಥರದ ಒಂದಷ್ಟು ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ. ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತೇಳಿದರೆ ಅವರ ಬಗ್ಗೆ ಹಿರಿಯ ನಾಯಕರು ಅವರು ಯೋಚನೆ ಮಾಡಬೇಕು. ಒಂದು ವೇಳೆ ನೋಡಿ, ಮೊಯ್ದೀನ್ ಬಾಬು ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಯಾರಿಗೇ ಟಿಕೆಟ್ ಸಿಗಲಿ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಮತ್ತು ಲಾಬಿ ನಡೆಸುವುದು, ನನಗೇ ಟಿಕೆಟ್ ಸಿಗಬೇಕು ಅಂತ ಹೇಳುವಂಥ ಪ್ರಯತ್ನ ಪಡುವಂಥದ್ದು ತಪ್ಪಿಲ್ಲ, ಯಾರು ಬೇಕಾದರೂ ಪ್ರಯತ್ನ ಪಡ್ಬೋದು. ಟಿಕೆಟ್ ಸಿಕ್ಕಿದ ಮೇಲೆ ಒಟ್ಟಾಗಿ ಕೆಲಸ ಮಾಡುವಂಥದ್ದು ಇದು ನಮ್ಮ ಒಂದು ಆಶಯ. ಇದು ಆಗಿ ಹೀಗೆ ಆಗಬಹುದು ಅಂತ ಹೇಳಿ ನಮ್ಮದೊಂದು ಆಶಯ. ಮತ್ತು ಮುಂದೆ ಏನಾಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಹುಶಃ ಇಂತಹ ಒಂದು ಪರಿಸ್ಥಿತಿ ನಮಗೆ ಮುಂದಿನ ಪಟ್ಟಿ ರಿಲೀಸ್ ಆಗುವಾಗ ಬರಲಿಕ್ಕೆ ಇಲ್ಲ ಅಂತ ಹೇಳಿ ನಮ್ಮದೊಂದು ಭಾವನೆ. ಅಂದರೆ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ ಅಂತ? ಖಂಡಿತವಾಗಿ ನಮ್ಮ ಹೈಕಮಾಂಡ್ ಆಗಿರಲಿ ಅಥವಾ ನಮ್ಮ ನಾಯಕರಾಗಿರಲಿ, ಡಿ ಕೆ ಶಿವಕುಮಾರ್ ಆಗಿರಲಿ ಅಥವಾ ಸಿದ್ದರಾಮಯ್ಯರವರಾಗಲಿ, ಇಂತಹ ಒಂದು ಸಿಚುವೇಶನ್ಗಳನ್ನು ಒಂದು ಹ್ಯಾಂಡಲ್ ಮಾಡೋದ್ರಲ್ಲಿ ಒಂದು ಎಕ್ಸ್ಪರ್ಟ್ ಇದ್ದಾರೆ. ಸೊ ಅವರು ಇದಕ್ಕೆ ಒಂದು ಸರಿಯಾದ ತಕ್ಕ ಸಮಯಕ್ಕೆ ಒಂದು ಕ್ಲಪ್ತವಾದ ನಿರ್ಧಾರವನ್ನು ತಗೊಂಡು ಇದನ್ನೆಲ್ಲ ಒಂದು ಸರಿಪಡಿಸುವಂಥ ಪ್ರಯತ್ನ ಖಂಡಿತವಾಗಿ ನೋಡಿ. ಈಗ ಉಡುಪಿಯಲ್ಲಿ ನಾವು ಮೊನ್ನೆ ನೋಡಿದ್ದೇವೆ, ಒಬ್ಬರ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಆದ ಬಳಿಕ ಇನ್ನೊಂದು ಅಭ್ಯರ್ಥಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ಕಾರ್ಕಳದ ಸಿಚುವೇಶನ್ ಏನಂತ ಇನ್ನೂ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಒಬ್ಬರು ಪ್ರಬಲವಾಗಿ ಒಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಕೂಡ ಅವರಿಗೆ ಏನು ಏನು ಒಬ್ಬರು ಪ್ರಭಾವಿ ನಾಯಕರಿಂದಾಗಿ ಟಿಕೆಟ್ ಕೈ ತಪ್ಪಿತ್ತು. ಈ ಥರದೆಲ್ಲ ಸಿಚುವೇಶನ್ ನಿಮ್ಮಲ್ಲೂ ಕೂಡ ಇದೆ. ಆದರೆ ಇಲ್ಲಿ ರಾಜಕೀಯ ರಾಜೀನಾಮೆ ಅಂತ ಹೇಳಿದ್ರೆ ಶಾಸಕರುಗಳು ಅವರ ಇದನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಆ ಥರದೊಂದು ಥ್ರೆಟ್ಟಿಂಗ್ ಜಾಸ್ತಿ ಇದೆ ಅಂತೇಳಿ. ಅದರಲ್ಲೂ ಕೂಡ ನನಗೆ ಅನ್ನಿಸೋದು, ಉತ್ತರದಲ್ಲಿ ಏನಾದರೂ ಆಚೀಚ ಆದರೆ ಒಂದ ಬಂಡಾಯ ಅಥವಾ ಏನು ಸ್ವತಂತ್ರ ಅಭ್ಯರ್ಥಿಯ ಸ್ಪರ್ಧೆಯ ಒಂದು ಭೀತಿ ಇದೆ ಅಂತೇಳಿ. ಅಲ್ಲ ನೋಡಿ, ಅದು ಅದೇ ನಾವು ಹೇಳುವಂತದ್ದು ಇವಾಗ, ಆ ತರದ ಆಗಬಾರದು ಅಂತ ಹೇಳಿ ನಮ್ಮದೊಂದು ಆಶಯ. ಒಂದು ವೇಳೆ ಬಹುಶಃ ಇಬ್ಬರು ಒಂದು ಎಂತ ಹೇಳ್ತಾರೆ ಪ್ರಭಾವಿ ನಾಯಕರು ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ. ಅಲಿ ಅವರಾಗಿರ್ಬೋದು, ಮೊಹಮ್ಮದ್ ಮೊಯ್ದೀನ್ ಬಾಬು, ಇನಾಯತ್ ಅಲಿ ಆಗಿರ್ಬೋದು, ಮೊಯ್ದೀನ್ ಬಾಬು ಆಗಿರ್ ಪ್ರಭಾವಿ ನಾಯಕರು, ಅವರಿಬ್ಬರಲ್ಲಿಯೂ ಎಂತ ಹೇಳಿ ಯಾರಿಗೂ ಟಿಕೆಟ್ ಕೊಟ್ಟರು ವಿನ್ ಆಗುವಂತಹ ವರ್ಚಸ್ಸು ಅವರಲ್ಲಿದೆ ಖಂಡಿತವಾಗಿಯೂ. ಹಾಗಿರುವಾಗ ಯಾರಿಗಾದರೂ ಒಬ್ಬರಿಗೂ ಟಿಕೆಟ್ ಬಂದರೆ ಒಬ್ಬರನ್ನೊಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದುಕೊಂಡು ಅವರಿಗೆ ಕೊಟ್ಟರೆ, ಇವರು ಮೊಯ್ದೀನ್ ಬಾಬು ಅವರಿಗೆ ಕೊಟ್ಟರೆ, ಇನಾಯತ್ ಅಲಿ ಅವರು ಒಟ್ಟಿಗೆ ಸೇರಿಕೊಂಡು ವರ್ಕ್ ಮಾಡಿ ಒಂದು ಕ್ಷೇತ್ರದಲ್ಲಿ ಒಂದು ವಿನ್ ಆಗುವ ಹಾಗೆ ಒಂದು ವರ್ಕ್ ಮಾಡಲಿಕ್ಕೆ ಒಂದು ಖಂಡಿತವಾಗಿಯೂ ಒಂದು ಏನು ಹೇಳ್ತಾರೆ ಒಂದು ವಾತಾವರಣ ಇದೆ ಅಲ್ಲಿ ದಕ್ಷಿಣದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ, ದಕ್ಷಿಣದಲ್ಲಿ ಈಗ ನಾನು ಅದೇ ಹೇಳಿದ ಹಾಗೆ ಟಿಕೆಟ್ ಇನ್ನೂ ಆ ಮೂರು ಕ್ಷೇತ್ರಗಳಿಗೆ ಅನೌನ್ಸ್ ಆಗಿಲ್ಲ. ಆದ್ದರಿಂದ ಅಲ್ಲಿ ಯಾರು ಅಭ್ಯರ್ಥಿಗಳು ಅಂತ ಹೇಳಿ ಅಧಿಕೃತವಾಗಿ ನಾವು ವಕ್ತಾರನಾಗಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಚರ್ಚೆಗಳು ಖಂಡಿತವಾಗಿಯೂ ಬರ್ತದೆ, ಅದನ್ನು ನಾವು ಅಳ್ಳಗಳಿಲಿಕ್ಕೆ ಸಾಧ್ಯವೇ ಇಲ್ಲ.
ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗಳು ಲಾಬಿ ಮಾಡಿದ್ದಿರಬಹುದು ಅಥವಾ ನನಗೇನೆ ಸಿಗಬೇಕು ಅಂತ ಲಾಬಿ ಮಾಡಿದ್ದಿರಬಹುದು. ಇದು ಇದು ಸರ್ವೇ ಸಾಮಾನ್ಯ, ಎಲ್ಲ ಕಡೆಯೂ ಕೂಡ ಬರುತ್ತೆ. ಇದು ಕೊನೆಯಾಗಲಿಕ್ಕೆ ಇಲ್ಲ. ಇದು ಈ ವರ್ಷ ಇಲ್ಲಿಗೆ ಮುಗಿಯಿತು ಅಂತ ಹೇಳಿ ಬರುವ ವರ್ಷದಿಂದ ಇದು ಆಗಬಾರ್ದು ಅಂತ ಹೇಳಿ ಸಾಧ್ಯ ಇಲ್ಲ. ಆದರೆ ಇದರಲ್ಲಿ ಆಗುವಂತಹ ಒಂದು ಪರಿಣಾಮ ಏನಿದೆ ಅದನ್ನೊಂದು ತಗ್ಗಿಸುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ಬೋದು. ಯಾಕಂತೇಳಿದರೆ ತಕ್ಕ ಮಟ್ಟಿಗೆ ಅಂದರೆ ಈಗ ನಾವು ನೀವು ನೋಡಿದಿರ್ಬೋದು ಈ ಹಿಂದೆ ನಡೆದ ಚುನಾವಣೆಗಳಲ್ಲಿ ಕಂಪೇರ್ ಮಾಡಿದರೆ ಈ ವರ್ಷ ಅಥವಾ ಈ ಬಾರಿ ನಡೆದಂಥ ಚುನಾವಣೆ ಒಂದು ಏನು ನಡೀತಾ ಇದೆ, ಇವಾಗ ಪ್ರಕ್ರಿಯೆ ನಡೀತಾ ಇದೆ ಈ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ, ಹಿಂದೆ ನಡೆದಷ್ಟು ಬಂಡಾಯಗಳು ಆಗಲಿ ಅಥವಾ ಒಂದು ಅಸಮಾಧಾನಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ಕಂಡು ಬಂದಿಲ್ಲ. ಅದು ಒಂದು ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಈಗ ಉಡುಪಿಯಲ್ಲಿ ರಘುಪತಿ ಭಟ್ ಅವರು ಇವತ್ತು ಅವರ ಅಭಿಮಾನಿಗಳು ಮನೆಯ ಮುಂದೆ ಜಮಾಯಿಸಿದ್ರು, ಮಾಧ್ಯಮದವರು ಕೂಡ ಹೋಗುವ ಸಂದರ್ಭದಲ್ಲಿ ಮಾತನಾಡಿದರು. ಒಂಥರ ಕಣ್ಣೀರನ್ನು ಸುರಿಸುವಂತಹ ರೀತಿಯಲ್ಲಿ ರಘುಪತಿ ಭಟ್ ಅವರ ಮಾತಿತ್ತು, ಅಂದರೆ ಧ್ವನಿಯಲ್ಲಿ ಅದು ಸ್ಪಷ್ಟವಾಗಿತ್ತು. ಯಾಕಂದರೆ ತೀರಾ ಅಂದರೆ ಅವ್ರಿಗೆ ಇನ್ನೂ ಕೂಡ ಜೀರ್ಣಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನನಗೆ ಟಿಕೆಟ್ ಇಲ್ಲ ಅನ್ನುವಂತಹ ಒಂದು ವಿಚಾರ ಏನಿದೆ ಇವತ್ತಿಗೂ ಕೂಡ ಅವರೇ ಅವರ ಮಾತಿನಲ್ಲಿ ಹೇಳೋದಾದರೆ ನಾನು ಶಾಕಿಂದ ಹೊರ ಬಂದಿಲ್ಲ, ಇನ್ನೂ ಕೂಡ ಶಾಕ್ ಅಲ್ಲೇ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ರಘುಪತಿ ಭಟ್ ಅವರ ಬೈಟ್ ನಿಮ್ಮ ಮುಂದೆ. ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರ ಮತದಾರನ ಜೀವಮಾನವೇ ಮರೀಲಿಕ್ಕಿಲ್ಲ, ಕಾರ್ಯಕರ್ತರು ಮರೀಲಿಕ್ಕಿಲ್ಲ. ನನ್ನ ಪಕ್ಷ ನನಗೆ ತುಂಬ ಕೊಟ್ಟಿದೆ. ನಾನೇನು ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದವನು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಪಂಚಾಯತ್ ಮೆಂಬರ್ ಇಲ್ಲ, ಒಂದು ಸತಿ ನಗರಸಭೆ, ಮೂರು ಸತಿ ಶಾಸಕ ಮಾಡಿದೆ. ನಾನು ಯಾವುದೇ ನಿರ್ಧಾರವನ್ನು ಇನ್ನೂ ಮಾಡಲಿಲ್ಲ. ನನಗೆ ಪಕ್ಷದ ನಿರ್ಧಾರದ ಬಗ್ಗೆ ಬೇಸರ ಇಲ್ಲ. ಈಗ ಕೊಟ್ಟ ಕ್ಯಾಂಡಿಡೇಟು ನಾವೇ ಬೆಳೆಸಿದ ಹುಡುಗ, ಏನು ಅದರಲ್ಲಿ ಏನು ಬೇಸರ ಮಾಡುವಂಥ ವಿಷಯ ಇಲ್ಲ. ನಡೆಸ್ಕೊಂಡಂಥ ರೀತಿ ಸ್ವಲ್ಪ ಬೇಸರ ಇದೆ. ಮತ್ತೆ ನಾನೆಂಥ ಕಾರ್ಯಕರ್ತ ಅಂದರೆ, ಮೂರು ತಿಂಗಳ ಹಿಂದೆ ಅಥವಾ ಆರು ತಿಂಗಳ ಹಿಂದೆ ನಿನ್ನ ಜಾತಿಯ ಕಾರಣಕ್ಕೋಸ್ಕರ ನಿಲ್ಲಿಕ್ಕಾಗಲ್ಲ ಹೇಳ್ತಿದ್ರು. ನಾನೇ ಹೇಗೆ ಪಾಪ ಈಶ್ವರಪ್ಪರು ಮಾಡಿದರು ಆ ಥರ ನಾನು ಮಾಡ್ತಿದ್ದೆ. ಜಗದೀಶ್ ಶೆಟ್ಟರು ರಾಜ್ಯ ಇದಲ್ಲ, ಈಶ್ವರಪ್ಪ ಏನು, ನಾನು ನಿಲ್ಲಿದ್ದು ಸ್ವಯಂ ನಿವೃತ್ತಿ ಅಂತ ನಾನು ಮಾಡ್ತಿದ್ದೆ. ನನಗೆ ಕೊನೆಯ ಕ್ಷಣದವರೆಗೂ ಇಲ್ಲೇ ಇಲ್ಲ, ಎರಡು ಬ್ರಾಹ್ಮಣರಾದರೂ ಕೊಡ್ತೇವೆ ಅಂತ ನನ್ನ ಎಲ್ಲ ನಾಯಕರು ಹೇಳಿದರು. ನಾನೇ ಲಾಬಿ ಮಾಡ್ಕೊಂಡು ಹೋಗಲಿಲ್ಲ. ನನಗೆ ಈ ಕ್ಷಣದವರೆಗೂ ಬೇಸರ ಏನು ಅಂದರೆ, ನಾನು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಪ್ರಾಮಾಣಿಕವಾಗಿ ಕಟ್ಟಿದ್ದೇನೆ, ಅದು ವಿಶ್ವಾಸ ಇದೆ, ದೈವ ನಂಬಿಕೆ ಇದೆ. ಒಂದು ಅಭ್ಯರ್ಥಿಯ ಘೋಷಣೆ ಆಗುವಾಗ ಒಬ್ಬ ನಾಯಕನು ಸೌಜನ್ಯಕ್ಕೂ ಕರೆ ಮಾಡಿ ಬದಲಾವಣೆ ಈ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೇವೆ ಅಷ್ಟೇ ಬೇಸರ ಸರ್. ದೇವರಾಣಿ ಹೇಳ್ತಾರೆ, ನಾನು ನಿಮ್ಮ ಕಾರ್ಯಕರ್ತ ಹೇಳಿದೆ, ನಾನು ಕಾರ್ಯಕರ್ತ ಒಟ್ಟಿಗಿದ್ದೇನೆ. ನನಗೇನು ಪ್ರಾಯ ಆಗಲಿಲ್ಲ ಸರ್, ನನಗೆ 54 ವರ್ಷ, ನನ್ನ ಹತ್ರ ಇನ್ನೂ ಹೋರಾಟದ ಕಿಚ್ಚಿದೆ. ನಾನು ಮನೇಲಿ ಕೂತ್ಕೊಳ್ಳುವಲ್ಲ, ನನ್ನ ಹತ್ರ ನನ್ನ ವ್ಯವಹಾರ ಇದೆ. ಆದರೆ ನಾನು ಬ್ರಾಹ್ಮಣ ಎನ್ನುವ ಕಾರಣಕ್ಕೆ ಅಥವಾ ಉಡುಪಿಯಲ್ಲಿ ಎರಡು ಕ್ಷೇತ್ರದಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟರೆ ಕಷ್ಟ ಆಗುತ್ತೆ ಎನ್ನುವ ಕಾರಣಕ್ಕೆ ಅಥವಾ ಕಾಂಗ್ರೆಸ್ನಲ್ಲಿ ಏನು ಮೀನುಗಾರ ಮುಖಂಡರೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಕೂಡ ಮೊಗವೀರ ನಾಯಕನನ್ನು ಕಣಕ್ಕಿಳಿಸಬೇಕು ಎನ್ನುವ ಕಾರಣಕ್ಕೆ ಈ ಎಲ್ಲ ಕಾರಣಕ್ಕಾಗಿ ಅಭ್ಯರ್ಥಿ ಬದಲಾವಣೆ ಆಗಿದೆ ಅಂತೇಳಿ. ಯಾಕಂದರೆ ನೀವು ಹಲವಾರು ಕ್ಷೇತ್ರದಲ್ಲಿ ಮಾಜಿ ಏನು ಹಾಲಿ ಶಾಸಕರಿಗೆ ಟಿಕೆಟ್ ಕೊಟ್ಟಿದ್ದೀರಾ, ಪ್ರಬಲವಾದಂತಹ ಒಂದು ಆರೋಪ ಅಥವಾ ಅವರ ವಿರುದ್ಧ ಭ್ರಷ್ಟಾಚಾರದ ಒಂದು ಆರೋಪ ಅಥವಾ ಏನಾದರೂ ಬೇರೆ ರೀತಿಯಲ್ಲಿ ಅವರ ಒಂದು ಮೈನಸ್ ಪಾಯಿಂಟ್ ಇದ್ದರೆ ಮಾತ್ರ ಕೊಡಲಿಲ್ಲ, ಇನ್ನುಳಿದಂತೆ ಕೊಟ್ಟಿದ್ದೀರಾ. ಹಾಗಿದ್ರೆ ಯಾಕೆ ಬದಿಗಿರಿಸಿದ್ರಿ? ಮೊದಲೇ ಹೇಳಿದರೆ ಈಶ್ವರಪ್ಪ ರೀತಿಯಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೆ ಅಂತೇಳಿ ರಘುಪತಿ ಭಟ್ ಹೇಳ್ತಾರೆ. ಹೌದು, ಅದು ಅವರ ಒಂದು ದೊಡ್ಡತನ. ಈಗ ರಘುಪತಿ ಭಟ್ರು ಏನು ಹೇಳಿದ್ದಂತ ಕೇಳಿದರೆ, ಅವರಿಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಅವರಿಗೆ ಮೊದಲೇ ಕೊಟ್ಟದ್ದಿದ್ದರೆ, ರಾಜಕೀಯದಲ್ಲಿ ಇನ್ಫಾರ್ಮೇಷನ್ ಭಟ್ರೆ ನಿಮಗೆ ನಿಲ್ಲಿಕ್ಕಿಲ್ಲ, ಈ ಸಾರಿ ಬೇರೆಯವರಿಗೆ ನಾವು ಕೊಡ್ತೇವೆ ಅಂತ ಕೇಳಿದರೆ, ಅವ್ರು ಹೇಳಿದಾಗೆ ನಾನು ಅವರಿಗೆ ಸಪೋರ್ಟ್ ಮಾಡಿಕೊಂಡು ಕೆಲಸ ಮಾಡ್ತಿದ್ದೆ ಅಂತ ಅವ್ರು ಹೇಳಿದ್ದಾರೆ. ನಿವೃತ್ತಿ ಬಗ್ಗೆ ಹೇಳಿ. ಅಲ್ಲ ಅವ್ರು ಹೇಳಿದ್ದಾರೆ ಅಲ್ಲ ಈಶ್ವರಪ್ಪ ರೀತಿಯಲ್ಲಿ ಅಂತ ಕೇಳಿದರೆ, ನಿವೃತ್ತಿ ಅಂತ ಕೇಳಿದರೆ ರಾಜಕೀಯ ನಿವೃತ್ತಿ ಅಲ್ಲ,
ನಿಮಗೆ ಈಶ್ವರಪ್ಪರು ರಾಜಕೀಯದಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಲ್ಲ, ಒಟ್ಟಿಗೆ ನಿಲ್ಲುವುದಿಲ್ಲ ಅಂತ ಮಾತ್ರ ಹೇಳಿದ್ದು. ನೀವು ತಪ್ಪು ತಿಳುವಳಿಕೆ ಮಾಡಿದ್ರೆ ಒಟ್ಟಿಗೆ ಕೇಳಿ, ಇವರು ಹೇಳಿದ್ರು ನನಗೆ ಇನ್ನು ವಯಸ್ಸಿದೆ, ಹೋರಾಟದ ಕಿಚ್ಚು ಇದೆ. ಅಲ್ಲ ಅಲ್ಲ ಕೇಳಿ, ಹೋರಾಟದ ಕಿಚ್ಚು ಇದ್ದಾಗ ಸಹ ಜನಪ್ರತಿನಿಧಿಯಾಗಿಯೇ ಹೋರಾಟ ಮಾಡ್ಬೇಕಂತಲ್ಲ, ಹೋರಾಟ ಮಾಡ್ಲಿಕ್ಕೆ ತುಂಬಾ ಇದುಂಟು ಅದು, ಭಟ್ರು ಹೋರಾಟದವರೇ. ಅದರ ಬಗ್ಗೆ ನಾವು ಮಾತನಾಡಲಿಕ್ಕೆ ಇಲ್ಲ. ಉಡುಪಿಯಲ್ಲಿ ಅವರು ಮಾಡಿದ ಸೇವೆ, ಉಡುಪಿಯಲ್ಲಿ ಪಾರ್ಟಿಯನ್ನು ಬೆಳೆಸಿದ್ದು ಅವರು ಹೇಳುವುದಲ್ಲ, ಎಲ್ಲರೂ ಜನ ಅಲ್ಲಿ ಇವರು ಹೇಳ್ತಾರೆ, ಆ ಕ್ಷೇತ್ರದವರು ಹೇಳ್ತಾರೆ. ಇಲ್ಲಿ ಬರುವಾಗ ಏನಂತ ಕೇಳಿದರೆ, ನಿಮಗೆ ಪುನಃ ನಾವು ಈಗ ಇವರು ನಾವು ಮಾತಾಡಿದಾಗ ಒಂದು ಸಾಮಾಜಿಕ ನ್ಯಾಯ ಅಂತ ಒಂದು ಇರ್ತದೆ ಅಲ್ಲಿ. ಈಗ ಮೊಗವೀರರು ನಿಂತರಂತೆ ಹೇಳಿ ಇವರಿಗೆ ಇದು ಮಾಡಿದ್ದಲ್ಲ, ಯಾಕಂತ ಕೇಳಿದರೆ ಇವರು ವಿನ್ ಆದದ್ದು ಸಹ ಪ್ರಮೋದ್ ಮಧ್ವರಾಜ್ ಎದುರಿ. ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ನಲ್ಲಿ ಇರುವಾಗ ರಘುಪತಿ ಭಟ್ರೇ ನಿಂತು ವಿನ್ ಆದದ್ದು, ಆ ಸಮಸ್ಯೆ ಅಲ್ಲ. ಸಾಮಾಜಿಕ ನ್ಯಾಯ ಬರುವಾಗ ಒಬ್ಬರಿಗೆ ಹೊಸಬ್ರಿಗೆ ಅವರಿಗೆ ಒಂದು ಹೊಸಬ್ರಿಗೆ ಯುವಕರಿಗೆ ಕೊಡಲೇಬೇಕು ಅಂತ ಹೇಳುವಾಗ ನಮ್ಮ ದೆಹಲಿ ನಾಯಕರು ಅಥವಾ ನಮ್ಮ ರಾಜ್ಯದ ನಾಯಕರು ನೋಡುವಾಗ ಈ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಬಂದಾಗ ಒಂದೇ ಒಂದು ರಘುಪತಿ ಭಟ್ರು ಏನು ಹೇಳಿದ್ದಂತ ಕೇಳಿದರೆ ಅದನ್ನು ಹೇಳಬಹುದಿತ್ತು ಅಂತ. ಕಾಪು ಕ್ಷೇತ್ರ ಇತ್ತು, ಸಾಮಾಜಿಕ ನ್ಯಾಯ ಕೊಡೋದಾದರೆ ನಿಮಗೆ ಅಲ್ಲಲ್ಲ, ಸಾಮಾಜಿಕ ನ್ಯಾಯ ಅಂತ ನಿಮಗೆ ಕಾಣಬಹುದು. ಆದರೆ ಕಾಪು ಕ್ಷೇತ್ರದಲ್ಲಿ ನಮಗೆ ವಿನ್ನಿಂಗ್ ಕ್ಯಾಂಡಿಡೇಟ್ ವಿನಯ್ ಕುಮಾರ್ ಸೊರಕೆ ಹೊರಟಿಗೆ ಯಾರು ವಿನ್ ಆಗ್ತಾರಂತ ಹೇಳೋದು ಸಹ ಒಂದು ಸರ್ವೆ ಆಗಿರ್ತದ್ರಿ. ಈಗ ನಾವು ಯಶಪಾಲ್ ಸುವರ್ಣರಿಗೆ ಕೊಟ್ಟರೆಯ ಅಥವಾ ಗುರುಮೆ ಸುರೇಶ್ ಶೆಟ್ಟಿಗೆ ಕೊಟ್ಟರೆ ಚಾನ್ಸ್, ಯಾಕಂತ ಹೇಳಿದರೆ ಪ್ರತಿಯೊಂದು ಕಡೆ ಈಗ ಉದಯ ಹೇಳಿದಾಗೆ ವಿನ್ ಆಗೋದು ವೆರಿ ಇಂಪಾರ್ಟೆಂಟ್, ಅಡ್ಜಸ್ಟ್ಮೆಂಟ್ ರಾಜಕೀಯ ಅಲ್ಲ ಸ್ವಾಮಿ, ವಿನ್ ಆಗಬೇಕು. ಸ್ವಾಮಿ ನಾವು ಉಡುಪಿದ ವಿಷಯ ಅಲ್ಲ ಮಾತಾಡ, ನೀವು ಕಾಪುಗೆ ಬಂದದ ಕೇಳಲ್ಲ. ಈಗ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋದಿದ್ರೆ, ಒಂದು ಮೀನುಗಾರ ಮುಖಂಡರಿಗೆ ಓಕೆ ಅಥವಾ ಇವರಿಗೆ ಕೊಡ್ಬೇಕಂತಿದ್ರೆ ನಿಮಗೆ ಆಯ್ಕೆಗಳು ಇತ್ತು ಅಂತ ನಾನು ಹೇಳಿದ್ರೆ, ಆ ಆಯ್ಕೆಯಲ್ಲಿ ಅವರು ವಿನಯ್ ಕುಮಾರ್ ಸೊರಕೆ ಅವರೊಟ್ಟಿಗೆ ಫೈಟ್ ಮಾಡ್ಬೇಕ್ರಿ. ಈಗ ಗುರುಮೆ ಸುರೆ ನೋಡಿ, ಸಾಮ ಅಲ್ಲಿ ಏನಾಗ್ತದೆ, ಸರ್ವೆ ಬಂದಾಗ ಯಾವ ಕ್ಯಾಂಡಿಡೇಟ್ ಇದಕ್ಕೆ ಫೈಟಿಂಗ್. ಈಗ ನನ್ನ ಒಂದು ಪ್ರಶ್ನೆ ಕೇಳಿ, ಮೊಗವೀರರು ಹೈಯೆಸ್ಟ್ ಇರೋದು ಕಾಪುವಿನಲ್ಲಿ ಉಡುಪಿಯಲ್ಲ ಸ್ವಾಮಿ? ಎರಡೂ ಕಡೆ ಇದ್ದಾರೆ, ಕಾಪುವಲ್ಲಿಕ್ಕಿಂತ ಇಷ್ಟು ಇದ್ದಾರೆ, ಅಷ್ಟೇ ಉಡುಪಿಯಲ್ಲಿ ಸಹ ಇದ್ದಾರೆ. ಉಡುಪಿಯಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಯಾಕಂತ ಹೇಳಿ ನಿಮಗೆ ಕಾಪು ಅಂತ ಕ್ಷೇತ್ರ ಕಾಣಬಹುದು, ಅದು ಎಲ್ಲಿವರೆಗೆ ಬೆಳ್ಮಣ್ಣವರಿಗೆ ಬರ್ತದೆ, ಹಿರೇಡ್ಕದವರಿಗೆ ಬರ್ತದೆ, ಪೆರಡೂರು ಹಿರೇಡ್ಕ, ನಿಮಗೆ ಪೆರಡೂರು ಹಿರೇಡ್ಕ, ಅಲ್ಲಿ ಸಮುದ್ರ ಇರುವುದು ಎಲ್ಲಿವರೆಗೆ ಗೊತ್ತುಂಟ ನಿಮಗೆ? ಸಮುದ್ರದ್ದು ಸಮುದ್ರ ಬದಿ ಇರುವುದು ಎಷ್ಟು ಗೊತ್ತುಂಟ ನಿಮಗೆ? ಕಡಪಾಡಿ ಮತ್ತೆ ಇದರಿಂದ ನಮಗೆ ಕಾಪುವರಿಗೆ ಬರ್ತದೆ, ಪಡುಬಿದ್ರೆಯವರಿಗೆ ಬಿಟ್ಟರೆ ಈಚೆ ಬದಿಗೆ ಸಹ ಉಂಟು. ಅಲ್ಲಿ ಆ ವಿಷಯ ಅಲ್ಲ, ಅವರಿಗೆ ಯಶವಾಲ್ ಸುವರ್ಣವರು ಉಡುಪಿಯವರೇ, ಕಾಪುವವರಲ್ಲ, ಅದು ನೆನಪಿಡಿ. ಗುರುಮೆ ಸುರೇಶ್ ಶೆಟ್ಟರು ಕಾಪುವವರೇ. ಅಲ್ಲಿ ಏನಾಯಿತು ಅಂತ ಕೇಳಿದರೆ, ಗುರುಮೆ ಸುರೇಶ್ ಶೆಟ್ಟರು ನಮ್ಮ ಇವರ ಪ್ರಕ್ರಿಯೆಯಲ್ಲಿ ವಿನಯ್ ಕುಮಾರ್ ಸೊರಕೆ ಅವರಿಗೆ ಆಲ್ರೆಡಿ ಇವರು ಟಿಕೆಟ್ ಕೊಟ್ಟಿದ್ದಾರೆ, ಅವರೇ ಎದುರು ಫೈಟ್ ಮಾಡಲಿಕ್ಕೆ ಗುರುಮೆ ಸುರೇಶ್ ಶೆಟ್ಟರು ಒಂದು ಸೂಕ್ತ ವ್ಯಕ್ತಿ ಅಂತ ಒಂದು ನಮ್ಮವರಿಗೆ ಭಾವನೆ ಬರ್ಬೋದು. ಅಲ್ಲೇ ಅಡ್ಜಸ್ಟ್ಮೆಂಟ್ ಹಾಗೆ ಬೈಂದೂರಲ್ಲಿ ಸಹ ಖಾಲಿ ಉಂಟು, ಇವತ್ತು ಬೈಂದೂರಲ್ಲಿ ಅನೌನ್ಸ್ ಆಗಲಿಲ್ಲ, ಆ ರೀತಿಯಲ್ಲ. ಆದರೆ ರಘುಪತಿ ಭಟ್ರು ಮಾತ್ರ ಇಷ್ಟೇ ಹೇಳಿದ್ದೇನಂತ ಕೇಳಿದರೆ, ನಂಗೊಂದು ಸ್ವಲ್ಪ ಮೊದಲು ಹೇಳಿದರೆ ಒಳ್ಳೆಯದಿತ್ತು ಅಂತ, ಅದು ನೂರಕ್ಕೆ ನೂರು ಸರಿ ಸಮೇತ. ಯಾಕಂತ ಹೇಳಿದರೆ ಅವರು ರಾಜಕೀಯದಲ್ಲಿ ಒಂದು ತುಂಬ ಕೆಲಸ ಮಾಡಿಕೊಂಡು ನೂರಕ್ಕೆ ನೂರು ಅಭಿಮಾನಿಗಳಿಗಿರ್ಬೋದು ಕಾರ್ಯಕರ್ತರಿಗಿರ್ಬೋದು ರಘುಪತಿ ಭಟ್ರು ನಿಲ್ಲೇಬೇಕು ಅಂತ. ಬೇರೆ ಕಡೆ ಅಸಮಾಧಾನಗಳು ಇರ್ತದೆ, ಆದರೆ ಉಡುಪಿಯಲ್ಲಿ ಒಂದು ಕೂಡ ರಘುಪತಿ ಭಟ್ರ ಬಗ್ಗೆ ಅಸಮಾಧಾನ ಇಲ್ಲ. ಈ ಪರಿಸ್ಥಿತಿ ಬರುವಾಗ ರಘುಪತಿ ಭಟ್ರು ಹೇಳಿದ್ದು ಬಿಟ್ಟರೆ ಅದನ್ನು ಸಹ ಅವರೇನು ನಾನು ಪಕ್ಷ ಇದನ್ನೆಲ್ಲ ಏನು ಮಾತಾಡಲಿಲ್ಲ, ಅವರೊಂದು ಹೇಳಿದ್ದು ಇಷ್ಟೇ, ನನಗೆ ಒಂದು ಮೊದಲು ಹೇಳಿದರೆ ಒಳ್ಳೆಯದಿತ್ತು ಅಂತ ಮಾತ್ರ ಒಂದು ಹೇಳಿಕೆಯನ್ನು ಕೊಟ್ಟದ್ದು. ಆದರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದಿಲ್ಲ, ರೆಡ್ಡಿ ಪಕ್ಷ ಸೇರೋದಿಲ್ಲ, ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ ವಿಚಾರಗಳ. ಅವ್ರು ಯಾವ ವಿಷಯ ಸಹ ಮಾತಾಡಲಿಲ್ಲ. ನೀವು ಅವರು ಹೇಳಿದ್ದಾರೆ ನನಗೆ ಟೈಮ್ ಕೊಡಿ, ನಾನು ನನ್ನ ನಿರ್ಧಾರವನ್ನು ಪ್ರಕಟಿಸ್ತೇನೆ. ಅಲ್ಲ ಅದು ಹೇಳಲೇಬೇಕಲ್ಲ ರೀ. ಈಗ ನೀವು ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಟಿವಿಯಲ್ಲಿ ನೀವು ಎಲ್ಲ ಮೀಡಿಯಾದವರು ಕೇಳ್ತಾ ಇರುವಾಗ, ಮೀಡಿಯಾದವರಿಗಿಂತ ಮುಂಚೆ ಅಭಿಮಾನಿಗಳು ಹೋಗಿದ್ದ? ಅಲ್ಲಲ್ಲ, ಅಭಿಮಾನಿಗಳು ಇದ್ರು, ಆದ್ರೆ ಮೀಡಿಯಾದವರು ಇರುವಾಗ ನೀವು ಏನು ಮಾಡ್ತೀರಿ ಅಂತ ಕೇಳಿದ್ರೆ ನಾನು ಹೇಳ್ತೇನೆ ಅಂತ ಹೇಳಿದ್ರು ಬೆಳಿಗ್ಗೆ ಹೇಳಿದ್ದವರು. ಈಗ ಸಹ ಅವರೇನು ಅಂತ ನಿರ್ಧಾರಗಳು ನೀನೇನು ತಗೊಳ್ಳೋದಿಲ್ಲ, ಯಾಕಂದ್ರೆ ಪಾರ್ಟಿಯಲ್ಲಿ ಒಂದು ಹೈಯೆಸ್ಟ್ ಒಂದು ಕೆಪಾಸಿಟಿಯ ಮನುಷ್ಯ ಅವರು, ಅವರು ಜನಪ್ರತಿನಿಧಿಗಿಂತ ಸಹ ಮೇಲೆ ಇದ್ದಾರೆ ರಘುಪತಿ ಭಟ್ರು. ರಘುಪತಿ ಭಟ್ರದ್ದು ಒಂದು ಅವರು ಮಾಡಿದ ಅಭಿವೃದ್ಧಿಯ ಕೆಲಸದಲ್ಲಿ ಅವರು ಮೇಲಿದ್ದಾರೆ. ಅವರು ಹಾಗೆ ಆ ರೀತಿ ಯಾವುದೇ ಗಡಿಬಿಡಿಗಳನ್ನು ಮಾಡೋದಿಲ್ಲ. ಮತ್ತು ಅವರು ಹೇಳಿದರು ಯಶಪಾಲ್ ಸುವರ್ಣರನ್ನು ಬೆಳೆಸಿದ್ದು ಸಹ ನಾವೇ ಅಂತ. ಅವರು ಎಲ್ಲರನ್ನು ಬೆಳೆಸ್ತಾ ಇದ್ದದ್ದು, ಯುವ ಮುಖಂಡರಿಗೆ ಬೆಳೆಸ್ತಾ ಇದ್ದವರು ಭಟ್ರು. ಯಾವಾಗಲೂ ಅವರೇನು ತಾನೇ ಇದು ಅಂತ ಎಲ್ಲ ಮಾಡಿದವರಲ್ಲ. ಆದರೆ ಇದನ್ನು ಅವರು ಹೇಗಂತ ಹೇಳಿದ್ದು ಇಷ್ಟೇ ಅವರು ಹೇಳಿದ್ದೇನೆ ಅಂತ ನನಗೆ ಒಂದು ಸ್ವಲ್ಪ ಮೊದಲು ಹೇಳಿದರೆ ಒಳ್ಳೆಯದಿತ್ತು ಅಂತ, ಬೇರೆ ಯಾವುದೂ ಹೇಳಿಲ್ಲ ಅವರು. ಅಂದರೆ ನಿಮ್ಮಲ್ಲಿ ಉಡುಪಿಯಲ್ಲಿ ಬಣರಾಜಕಾರಣ ಇಲ್ಲ, ಒಬ್ಬರು ಏನು ಹೈಕಮಾಂಡ್ನ ಪ್ರಭಾವಿ ನಾಯಕರ ಸಂಪರ್ಕದಿಂದ ಟಿಕೆಟ್ ಪಡೆದಿರೋದಲ್ಲ, ಇದೆಲ್ಲವೂ ಕೂಡ ಸುಮ್ಮನೆ ಆಗಿದ್ರೆ ನಿಮ್ಮ ಸರ್ವೆ ಆಧಾರದಲ್ಲಿ ಟಿಕೆಟ್ ಕೊಟ್ಟಿರೋದು ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಆಗಿದ್ರೆ ಉಡುಪಿಯಲ್ಲಿ. ಎಲ್ಲ ಕಡೆಗೆ ಸರ್ವೆ ಅಂತ ಅಲ್ಲ ರೀ,
ಪುನಃ ಸಾಮಾಜಿಕ ನ್ಯಾಯ ಬರ್ತದೆ, ಸರ್ವೆ ಬರ್ತದೆ, ಬೇರೆ 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 ಬರ್ತದೆ, ಯಾವ ಯಾವ ಒಂದು ಫಾರ್ಮಲ್ ಇದರಲ್ಲಿ ಒಂದು ಆಗ್ತದೆ ಆ ರೀತಿ ಮಾಡ್ತಾರೆ ಹೊರತು ಹೈಕಮಾಂಡಿಂದ. ಈಗ ನಿಮಗೆ ಅವರಿಗೆ ಯಾಕೆ ಇವರಿಗೆ ಯಾಕೆಂದರೆ ಅವರಿಗೆ ಗೊತ್ತುಂಟು ಯಾರಿಗೆ ನಮ್ಮ ಪಾರ್ಲಿಮೆಂಟ್ಲಿ ಬೋರ್ಡ್ ನಮ್ಮಲ್ಲಿ ಹೈಕಮಾಂಡ್ ಅಂತ ಇಲ್ಲ, ನಮ್ಮ ಪಾರ್ಲಿಮೆಂಟ್ ಬೋರ್ಡಿಗೆ ಗೊತ್ತುಂಟು ಯಾರಿಗೆ ಯಾವಾಗ ಕೊಡಬೇಕು ಹೊಸಬರಿಗೆ ಅಂತ ಕೊಡಬೇಕು. ಹೊಸಬರಿಗೆ ಕೊಡುವಾಗ ಈ ಸಮಸ್ಯೆ ಎಲ್ಲ ಕಡೆಯೂ ಬರ್ತದೆ, ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಕೇಳಿದರೆ ಒಮ್ಮೆ ಹೊಸಬರಿಗೆ ಕೊಡುವಾಗ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಇಲೆಕ್ಷನಲ್ಲಿ ಸಹ ಹಾಗೆ ಯಾವ ಇಲೆಕ್ಷನಲ್ಲಿ ಸಹ ಒಮ್ಮೆ ಹೊಸಬರಿಗೆ ಕೊಟ್ಟ ಕೂಡಲೇ ಹಳೆಬರಿಗೆ ಒಂದು ಬೇಸರ ಆಗ್ತದೆ. ಯಾಕಂದರೆ ಕೊನೆಯವರೆಗೂ ನಮ್ಗೆ ಯಾಕೆ ಹೇಳಿ ಕೊನೆಯವರೆಗೆ ಈ ಇಲೆಕ್ಷನಲ್ಲಿ ಒಂದು ಸೀಕ್ರೆಟ್ ಹೇಗಂತ ಕೇಳಿದರೆ ಅನೌನ್ಸ್ ಆಗುವ ಮೊದಲು ಯಾರಿಗೂ ಹೇಳುವುದಿಲ್ಲ. ಅಲ್ಲ, ಈಗ ಎಕ್ಸೆಪ್ಷನಲ್ ಕೇಸ್ ಬಾಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಆದರೆ ಅವ್ರ ಹಿರಿಯರು ಹಲವು ಬಾರಿ ಅವಕಾಶ ಅಂತೇಳಿ ಈಗ ಸುಳ್ಯಕ್ಕೆ ಬಂದರೆ ಅಂಗಾರ ಹಿರಿಯರಿದ್ದಾರೆ. ಅಲ್ಲ, ಅದು ಆ್ಯಡಿಂಗ್ ಆನ್ ಇವರ ಮಾತಿಗೆ ವಿಸ್ತರಿಸುವಂತೆ ನೋಡಿ, ಎಲ್ಲವನ್ನು ನಾವು ಸರ್ವೆ ಬೇಸ್ ಮೇಲೆ ನೋಡಿದರೆ ನಾವು 224ಕ್ಕೆ 224 ವಿನ್ ಆಗಬೇಕು. ನಾವು ಕೂಡ ಸರ್ವೆ ಮಾಡ್ತೇವೆ, ಇವರು ಕೂಡ ಸರ್ವೆ ಮಾಡ್ತಾರೆ. ಹಾಗಾದರೆ ಇವರು 224 ವಿನ್ ಆದರೆ ನಾವು 224 ವಿನ್ ಆದರೆ ಏನು ಲಾಜಿಕ್ ಇದೆ ಅದರ? ಹಾಗಾದರೆ ನಿಮ್ಮಲ್ಲಿ ಕಾರ್ಕಳದಲ್ಲಿ ಈಗ ಸರ್ವೆ ಬೇಸ್ ನೋಡಿ ಕೆಲವೊಂದು ವಿಚಾರದಲ್ಲಿ ಕೆಲವೊಂದೊಂದು ನೋಡಿ ನೋಡಿ ಕೆಲವೊಂದೊಂದು ವಿಚಾರ ಹೇಗೆ ಅಂತ ಹೇಳಿದರೆ ನಾವು ಎಷ್ಟೇ ಸರ್ವೆ ಏನೇ ಮಾಡಲಿ ನಮ್ಮ ಟೇಬಲ್ ಮೇಲೆ ರಿಪೋರ್ಟ್ ಬಂದ ಮೇಲೆ ಕೆಲವೊಂದೊಂದು ಸೀಟನ್ನು ನಾವು ಬಿಟ್ಟು ಕೊಡಬೇಕಾಗ್ತದೆ. ಅದರಿಂದ ನಮಗೆ ಬೇರೆ ಕಡೆ ಲಾಭ ಆಗುವುದಾದರೆ ಕೆಲವೊಂದೊಂದೊಬ್ಬರನ್ನು ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ ಕೆಲವೊಂದೊಂದು ವಿಚಾರಗಳಲ್ಲಿ. ಸೊ ಹಾಗಿರುವಾಗ ನಮಗೆ ಬೇಕಿರುವಂಥದ್ದು ಎಂಥದ್ದು? ಮ್ಯಾಜಿಕ್ ನಂಬರ್. ಸೊ ಮ್ಯಾಜಿಕ್ ನಂಬರ್ ಬರಬೇಕು ಅಂತ ಹೇಳಿದರೆ ನಾವು ಇಲ್ಲಿ ನಮಗೆ ಇನ್ ಕೇಸ್ ನಮ್ಮಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಇದ್ದರೂ ಕೂಡ ನಾವು ಕೆಲವೊಂದೊಂದು ಕಡೆಯಲ್ಲಿ ನಾವು ಒಂದು ಸ್ವಲ್ಪ ಕೆಲವರಿಗೆ ಕಾಂಪ್ರಮೈಸ್ ಆಗುವ ಹಾಗೆ ಮಾಡಬೇಕು. ಆದರೆ ಕೆಲವೊಂದೊಂದು ಕಡೆಯಲ್ಲಿ ಏನಾಗ್ತದೆ, ಕೆಲವೊಂದೊಂದು ಕಡೆಯಲ್ಲಿ ಘಟಾನುಘಟಿ ನಾಯಕರಿಗೆ ಟಕ್ಕರ್ ಕೊಡಲೇಬೇಕು ಅಂತ ಹೇಳಿ ಎದುರಾಳಿ ಪಕ್ಷದವರು ಕೂಡ ಅಂಥ ಘಟಾನುಘಟಿ ನಾಯಕರುಗಳನ್ನೇ ಆಗ್ತದೆ. ಈಗ ಇವರು ಹೇಳಿದರು ವಿನಯ್ ಕುಮಾರ್ ಸೊರಕೆ ಅವರ ಮುಂದೆ ಇವರು ನಮ್ಮ ಗುರ್ಮೆ ಸುರೇಶ್ ಶೆಟ್ಟಿ ಅವರನ್ನು ಹಾಕಿದ್ರು ಅಂತ ಹೇಳಿ. ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಎಗೇನ್ಸ್ಟ್ ಅಲ್ಲಿ ಯಾರು ಹಾಕಿದ್ದಾರೆ? ವಿ ಸೋಮಣ್ಣ ಅವರನ್ನು ಹಾಕಿದ್ದಾರೆ. ವರುಣದಲ್ಲಿ ಮತ್ತೆ ನಮ್ಮ ಡಿ ಕೆ ಶಿ ಅವರ ಎಗೇನ್ಸ್ಟ್ ಅಶೋಕ್ ಅವರನ್ನು ಹಾಕಿದ್ದಾರೆ ಕನಕಪುರದಲ್ಲಿ. ಸೊ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಜಿದ್ದಾಜಿದ್ದಿನ ಒಂದು ಹಣಾಹಣಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಎರಡೆರಡು ಕ್ಷೇತ್ರ ಇದೆ, ಅದು ಬೇರೆ ಪ್ರಶ್ನೆ. ಆಯ್ತಾ, ಈಗ ನೀವು ಕೂಡ ಹೇಳಿದ್ರಿ ಒಂದಷ್ಟು ಕ್ಷೇತ್ರದಲ್ಲಿ ನಾವು ಸರ್ವೆಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ವಿಚಾರ ಕಾರ್ಕಳದಲ್ಲಿ ಕೇಳಬೇಕು. ಹಾಗಿದ್ರೆ ಅಲ್ಲಿ ಹಿರಿಯ ನಾಯಕರು ಏನ್ ಹೇಳ್ತಾರೆ, ಅಥವಾ ಏನು ಕಳೆದ ಬಾರಿ ಟಿಕೆಟ್ ಕೈ ತಪ್ಪೋದಕ್ಕೆ ಒಂದಷ್ಟು ಜನ ಏನ್ ಕೆಲಸ ಮಾಡಿದ್ದಾರೆ ಅದೇ ಈ ಬಾರಿ ಮರುಕಳಿಸುತ್ತಾ ಅಂತ ಹೇಳಿ ಕೆಲವೊಂದೊಂದು ಕ್ಷೇತ್ರಗಳಲ್ಲಿ ನಾವು ಏನ್ ನೋಡ್ಬೇಕಂತ ಹೇಳಿದರೆ ಕಳೆದ ಬಾರಿ ನಾವು ಏನು ತಪ್ಪು ಮಾಡಿದ್ದೇವೆ ಆ ತಪ್ಪನ್ನು ನಾವು ಈ ಬಾರಿ ಮಾಡಬಾರ್ದು ಅಂತ. ಕಳೆದ ಬಾರಿ ಏನೋ ಒಂದು ಪ್ರಭಾವಿ ನಾಯಕರ ಅದು ಆ ಕ್ಷೇತ್ರ ಅಂತಲ್ಲ, ಪ್ರಭಾವಿ ನಾಯಕರಿಗೆ ಅವರ ಮಾತು ಕೇಳಿ ನಾವು ಯಾರೋ ಒಬ್ಬರಿಗೆ ರಾಂಗ್ ಪರ್ಸನ್ಗೆ ಟಿಕೆಟ್ ಕೊಟ್ಟಿವಿ ನಾವು ಸೋತ್ವಿ ಅಂತ ಹೇಳಿದರೆ ಅದೇ ಸೇಮ್ ಮಿಸ್ಟೇಕನ್ನು ನಾವು ಈ ಬಾರಿ ಮಾಡಲಿಕ್ಕೆ ಹೋಗಬಾರ್ದು. ಸೊ ಆ ಥರದ ಕೆಲವೊಂದೊಂದು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ. ಸೊ ಆ ಲೆಕ್ಕಾಚಾರ ನಾವು ಇದೇ ಪರ್ಟಿಕ್ಯುಲರ್ ಆಗಿ 1+1 2 ಅಂತ ಹೇಳಿ ಈ ಫಾರ್ಮುಲಾವನ್ನು ನಾವು ಈ ರಾಜಕೀಯದಲ್ಲಿ ನಾವು ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೆಲವೊಂದೊಂದು ಸಲ ನಾವು ಬಿಟ್ಟು ಆಡಬೇಕಾಗ್ತದೆ. ಸೊ ಆ ಥರದ ರಾಜಕೀಯ ಮಾಡಿದ್ರೇ ಸಾಧ್ಯ. ನಮಗೆ ಅಲ್ಟಿಮೇಟ್ಲಿ ಬೇಕಿರೋದೇನು? ಮ್ಯಾಜಿಕ್ ನಂಬರ್. ಮ್ಯಾಜಿಕ್ ನಂಬರ್ ಬರಬೇಕಂತ ಹೇಳಿದರೆ ಇಷ್ಟು ಮಾಡಿದರೆ ನಮಗೆ ಸಾಕಾಗ್ತದೆ. ಕೆಲವೊಂದೊಂದು ಕಡೆಯಲ್ಲಿ ನಾವು ಕೊಡಬೇಕಾಗ್ತದೆ ಸೀಟ್. ಈಗ ಇವರು ಹೇಳಿದಾಗೆ ಈಗ ಒಂದು ಪ್ರಬಲ ಸಮುದಾಯ, ಲಿಂಗಾಯತ ಸಮುದಾಯ ಆಗಲಿ ಅಥವಾ ಒಕ್ಕಲಿಗ ಸಮುದಾಯ ಆಗಲಿ ವೀರಶೈವ ಸಮುದಾಯ ಆಗಲಿ, ಸೊ ಇವರೆಲ್ಲ ಏನಾಗ್ತದೆ, ದೀಸ್ ಆರ್ ಆಲ್ ದಿ ಮೇಜರ್ ಪ್ಲೇಯರ್ಸ್ ಇನ್ ದ ಸ್ಟೇಟ್. ಇವರು ಮನಸ್ಸು ಮಾಡಿದರೆ ಒಂದು ಸರ್ಕಾರವನ್ನು ಉರುಳಿಸಬಹುದು, ಒಂದು ಸರ್ಕಾರವನ್ನು ರಚಿಸಲೂಬಹುದು. ಸೊ ಹಾಗೆ ಕೆಲವೊಂದೊಂದು ಪ್ರಾಂತೀಯವಾಗಿ ಕೆಲವೊಂದೊಂದು ಸಮುದಾಯಗಳಿವೆ. ಈಗ ಇಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ನೋಡಲಿಕ್ಕೆ ಹೋದರೆ ಬಿಲ್ಲವ ಸಮುದಾಯ ಇರ್ಬೋದು ಅಥವಾ ಬಂಟ ಸಮುದಾಯ ಇರ್ಬೋದು ಅಥವಾ ಅದೇ ರೀತಿ ಹೇಳಿದಾಗೆ ನೀವು ಮೊಗವೀರ ಸಮುದಾಯ ಇರ್ಬೋದು, ಇವರೆಲ್ಲರನ್ನು ನಾವು ಓಲೈಸ್ಬೇಕಂತ ಹೇಳಿದರೆ ಅವರ ನಾಯಕರಿಗೆ ನಾವು ಸೀಟ್ ಕೊಡಲೇಬೇಕಾಗ್ತದೆ. ಅದು ನಮಗೆ ಪ್ಲಸ್ ಆಗ್ತದ ಮೈನಸ್ ಆಗ್ತದ ಅದು ಮತ್ತಿನ ವಿಚಾರ. ಆದರೆ ನಾವು ಅವರನ್ನು ಬಿಟ್ಟು ಹಾಕಿದ್ದೇವೆ ಅಂತ ಹೇಳಿ ತೋರಿಸಲಿಕ್ಕೆ ಆಗುವುದಿಲ್ಲ. ಸೊ ಹಾಗೆ ಕೆಲವೊಂದೊಂದು ಸಲ ನಾವು ಕೂಡ ಕಗ್ಗಂಟಲ್ಲಿ ಬೀಳ್ತೇವೆ, ಪೆಟ್ಟು ತಿನ್ನಬೇಕಾಗ್ತದೆ, ಸೋಲ್ಬೇಕಾಗ್ತದೆ, ಗೆಲ್ಲು ಬರಬಹುದು. ಎಲ್ಲ ಮಾಡ್ತಾ ಹೋದ್ರೆ ಈಗ ಬಿಲ್ ಅವರು ಎರಡು ಪಾರ್ಟಿಯಿಂದ ಮೂರು ಮೂರು ಸೀಟ್ ಕೊಡಿ ಅಂತ ಕೇಳಿದ್ದಾರೆ. ಎಲ್ಲಿ ಕೊಡ್ಲಿಕ್ಕಾಯ್ತು? ಈಗ ಡಿವೈಡೆಡ್ ಎಲ್ಲಿ ಕೊಟ್ಟಿದ್ದಾರೆ? ಅಲ್ಲ, ಈಗ ಕಾಂಗ್ರೆಸ್ ಕೇಳೋದು, ನೀವು ಬೆಳ್ತಂಗಡಿ ಎಲ್ಲಿ ಕೊಟ್ರಿ? ಇನ್ನುಳಿದಂತೆ ನಿಮ್ಗೆ ಎಲ್ಲಿ ಮೂರು ಸೀಟ್ ಕೊಡ್ಲಿಕ್ಕಾಯ್ತು? ಈಗ ದಕ್ಷಿಣದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ಆಗ್ತಾ ಇಲ್ಲೋ ಇನ್ನೂ ಗೊತ್ತಿಲ್ಲ. ವಿಷಯ ಅಂತ ಅಂದ್ರೆ ಎಲ್ಲ ಈಗ ನೋಡಿ, ಪ್ರತಿಯೊಂದು ಜಾತಿ ಆಧಾರದಲ್ಲಿ ಪ್ರತಿಯೊಂದು ಜಾತಿಗೂ ನಾವು
ಏನು ಅವರವರ ಬೇಡಿಕೆಗಳನ್ನು ಈಡೇರಿಸ್ತಾ ಅಂತ ಹೋಗ್ತೇವೆ ಅಂತ ಆದರೆ, ಈಗ ಮಂಗಳೂರಿನಲ್ಲಿ ಮೊನ್ನೆ ಮೀನುಗಾರರ ಮುಖಂಡರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಂಗಳೂರಿನಲ್ಲಿ ನಿಮಗೆ ಮೀನುಗಾರರ ಮುಖಂಡರಿಗೆ ನೋಡಿ ಕೊಡ್ಲಿಕ್ಕೆ ಆಗಿಲ್ಲ ಡಿಸ್ಟಿಕ್ ಉಂಟಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲಿಂದು ಅದನ್ನು ಲೆಕ್ಕಾಚಾರ ಹಾಕುದು ಹೇಗಂದ್ರೆ ಉಡುಪಿ ಡಿಸ್ಟಿಕ್ ಮತ್ತು ದಕ್ಷಿಣವನ್ನು ತಕೊಂಡು ಸಾಮಾಜಿಕ ನ್ಯಾಯಕ್ಕೆ ಹೋಗುದು, ಒಂದು ಡಿಸ್ಟಿಕ್ಗೆ ಆಗುದಿಲ್ಲ. ಈಗ ಅವರಾಗ್ಲಿ ನಾವಾಗ್ಲಿ ಅವರು ಸಮೇತ ಬೈಂದೂರಿನಲ್ಲಿ ಕೊಟ್ಟಿದ್ದಾರೆ, ಕಾಪುವಲ್ಲಿ ಕೊಟ್ಟಿದ್ದಾರೆ, ಒಂದು ಬೆಳ್ತಂಗಡಿಯಲ್ಲಿ ಕೊಟ್ಟಿದ್ದಾರೆ, ನಾವು ಸಮೇತ ಮಂಗಳೂರು ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ, ಸತೀಶ್ ಕುಂಪಲ್ ಕೊಟ್ಟಿದ್ದೇವೆ, ಅಲ್ಲ ಅದೇ ಸತೀಶ್ ಕುಂಪಲ್ ಅವರಿಗೆ ಕೊಟ್ಟಿದ್ದೇವೆ, ಮತ್ತೆ ನಾವು ಉಮಾನಾಥ್ ಕೋಟೆಯನ್ನು ಅವರಿಗೆ ಕೊಟ್ಟಿದ್ದೇವೆ, ಸುನಿಲ್ ಕುಮಾರ್ ಸಮೇತ ಇದ್ದಾರೆ. ಅಲ್ಲ ಹೇಳಿದ್ ನಾನು ಅನ್ಡಿವೈಡೆಡ್ ಡಿಸ್ಟಿಕ್ನಲ್ಲಿ ಯಾರು ಕೇಳಿಕೊಟ್ಟದಂತಲ್ಲ, ಅಭ್ಯರ್ಥಿಗಳು ನಮ್ಮದು ವಿನ್ನಿಂಗ್ ಏನು ಅಂತ ಕೇಳಿದ್ದಾರೆ. ಕೇಳಲಿಕ್ಕೆ ಪ್ರತಿಯೊಬ್ರು ಕೇಳ್ತಾರೆ, ನಮಗೆ 8-8 ಕೋಟಿ ಹೇಳುವವರು ಇದ್ದಾರೆ, ಇದು ಅವರವರದ್ದು ಅವರಿಗೆ ಕೇಳಿದೆ. ಹಾಗೆ ಕೇಳಲಿಕ್ಕೆ ಹೋದ್ರೆ ಎಲ್ಲರೂ ಕೇಳಲಿಕ್ಕೆ ಹೋದ್ರೆ ಎಷ್ಟು ಕೊಡ್ಲಿಕ್ಕೆ ಆಗ್ತದೆ? ಕ್ಷೇತ್ರ ಇರೋದಿಷ್ಟೇ ಅಲ್ಲ. ಮತ್ತೆ ಬಿಜೆಪಿಯಲ್ಲಿ ಈಗ ನಿಮ್ಮದು ಮೊದಲು ಹೇಗಿತ್ತು, ಇಲ್ಲಿ ಜಾತಿ ಸಮೀಕರಣಕ್ಕಿಂತಲೂ ಇಲ್ಲಿ ನಿಮ್ಮದಿರುವುದು ಹಿಂದುತ್ವ ಅಥವಾ ಕೇಂದ್ರದ ನಾಯಕತ್ವ ಅಥವಾ ಇನ್ನಿತರ ವಿಚಾರಗಳ ಆಧಾರದಲ್ಲೇ ನೀವು ಚುನಾವಣೆ ಹೋಗೋದು? ಇಲ್ಲಿ ನಾನು ಬಿಲ್ಲವ ನಿಂತಿದ್ದೇನೆ, ನನಗೆ ಬಿಲ್ಲವನಿಗೆ ಓಟ್ ಹಾಕಿ, ಅಥವಾ ನಾನು ನಿಂತಿದ್ದೇನೆ, ಆ ಒಂದು ಇದರಲ್ಲಿ ಹೋಗಲ್ಲ. ನಿಮ್ಮ ಮೇನ್ ಅಜೆಂಡಾ ಇರೋದು ಹಿಂದುತ್ವ. ಹೌದು, ಆದ್ರೆ ನೀವು ಅದನ್ನು ಬಿಟ್ಟು ಸ್ವಲ್ಪ ಜಾರತಾ ಇದ್ದೀರಾ ಅಂತ ಹೇಳಿ. ಅಲ್ಲ ನೋಡಿ, ಅದು ನಿಮಗೆ ಜಾರಿದಾಗೆ ಕಾಣ್ತದೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಲೀಡರ್ಗಳು ಇರುವುದು ಸಮೇತ, ದೊಡ್ಡ ದೊಡ್ಡ ಲೀಡರ್ಗಳು ಇರುವುದು ಸಮೇತ, ಆ ಕಮ್ಯುನಿಟಿಯಿಂದ ಬಂದವರೇ ಒಂದು ಲೀಡರ್ ಆಗಿ ಒಂದು, ಈಗ ಇವರು ಮಾತಾಡಿದಾಗೆ ವಿನ್ನಿಂಗ್ ಇಲ್ಲಿ ಬರುವುದು ಏನಂತ ಕೇಳಿದ್ರೆ, ವಿನ್ನಿಂಗ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೀವು ವಿನ್ ಆಗದಿದ್ರೆ ನಮಗೆ ಅಲ್ಲಿ 113 ಬರದಿದ್ರೆ ನಮಗೆ ಸರ್ಕಾರ ರಚಿಸ್ಲಿಕ್ಕೆ ಆಗುದಿಲ್ಲ ಇವರೇ. ಆಗ ಏನಾಗ್ತದೆ, ವಿನ್ನಿಂಗ್ ಆಗೋ ಚಾನ್ಸ್ ಯಾವುದುಂಟು, ಅದರಲ್ಲಿ ಯಾರು ಲೀಡರ್ ಇದ್ದಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗ್ತದೆ. ವಿನ್ನಿಂಗ್ ನಿಮಗೆ ಪ್ರಮುಖ ಆದ್ಯತೆ. ಪುತ್ತೂರಿನಲ್ಲಿ ನೀವು ಕಾರ್ಯಕರ್ತರ ಬೇಡಿಕೆಯ ಕ್ಯಾಂಡಿಡೇಟ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಅಲ್ಲ, ಅದು ಅವ್ರು ಹೇಳ್ಬೋದು, ಆದ್ರೆ ನಮ್ಮಲ್ಲಿ ಸಾಮಾಜಿಕ ನ್ಯಾಯದ ಮೇಲೆ, ಯಾಕಂದ್ರೆ ಈಗ ಇವರು ಮಾತಾಡಿದಾಗೆ ಅಲ್ಲಿಯ ಹತ್ತಿರದ ಕ್ಷೇತ್ರಗಳಿಗೆ ಸಮೇತ ನಮ್ಗೆ ಅದರದ್ದು ಇದು ಕಾಣಬೇಕು. ಒಂದೇ ಕ್ಷೇತ್ರ ಅಲ್ಲ, ಹತ್ತಿರದ ಕ್ಷೇತ್ರಗಳಿಗೆ ಸಹ ಬರಬೇಕು. ಈಗ ಒಂದು ಮಡಿಕೇರಿ ಅಥವಾ ಮಡಿಕೇರಿ ಕ್ಷೇತ್ರ ಇದ್ರೆ ಸಮೇತ ಆ ಬಾರ್ಡರ್ನಲ್ಲಿ ಇರುವವರು ಸಮೇತ ನಮಗೆ ಬೇಕು. ನಾವು ಅವರು ಸಿಟ್ಟು ಗೆದ್ದರೆ ಸಹ ನಮಗೆ ಮ್ಯಾಜಿಕ್ ನಂಬರ್ ಬರ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇದು ಚುನಾವಣೆ, ಚುನಾವಣೆಯಲ್ಲಿ ವಿನ್ನಿಂಗ್ ಇಸ್ ದ ವೆರಿ ಇಂಪಾರ್ಟೆಂಟ್. ಕರಾವಳಿಯಲ್ಲಿ 2013 ಚುನಾವಣೆಯಲ್ಲಿ 7-1, 2018 ರಿವರ್ಸ್ ಆಯ್ತು ಆ ರಿಸಲ್ಟ್. 2018 ಬೇರೆ ಬೇರೆ ಕಾರಣಗಳು, ಈಗ ನಿಮ್ಮದೇ ಶಾಸಕರುಗಳು ಹಲವು ಕ್ಷೇತ್ರದಲ್ಲಿದ್ದರು, ನಿಮ್ಮ ಶಾಸಕರುಗಳು ಸೋತ ಮೇಲೆ ಹೇಳಿದರು ನಾವು ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದೇವೆ, ಆದರೆ ಮೋದಿ ಅಲೆ ಇತ್ತು, ಅಥವಾ ಹಿಂದುತ್ವದ ವಿಚಾರ, ಕರಾವಳಿಯಲ್ಲಿ ನಡೆದಂಥ ಕೊಲೆ ರಾಜಕಾರಣ, ಅಥವಾ ಪ್ರಮುಖ ನಾಯಕರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಅದು ಸಿದ್ದರಾಮಯ್ಯ ಇರ್ಬೋದು ಅಥವಾ ಕರಾವಳಿಯ ಒಂದಷ್ಟು ನಾಯಕರು ಕೊಟ್ಟಿರುವಂಥ ಹೇಳಿಕೆ, ಇವೆಲ್ಲವೂ ಕೂಡ ನಮಗೆ ಮೈನಸ್ಗೆ ಕಾರಣ ಆಯಿತು, ನಮ್ಮ ಕೆಲಸ ಗೌಣ ಆಯಿತು ಅಂತ ಹೇಳಿದ್ರಿ. ಸೊ ಈ ಬಾರಿ ನಿಮ್ಮ ಪ್ರಕಾರ ಮೋದಿ ಅಲೆ, ಹಿಂದುತ್ವ ಅಥವಾ ಇನ್ನಿತರ ಎಲ್ಲ ವಿಚಾರಗಳು ಗೌಣ ಆಗಿ ಕೇವಲ ಅಭಿವೃದ್ಧಿ ರಾಜಕೀಯ ಇದು ಮಾತ್ರ ನಿಮಗೆ ಈ ಬಾರಿ ಕೈ ಹಿಡಿಯುತ್ತಾ ಈ ಬಾರಿಯ ಚುನಾವಣೆಯಲ್ಲಿ? ನೋಡಿ, ಯಾವುದೇ ಒಂದು ವಿಷಯ ನಾವು ಅನಾಲಿಸಿಸ್ ಮಾಡುವಾಗ ಎರಡು ಫ್ಯಾಕ್ಟರ್ಸ್ ನೋಡಬೇಕಾಗುತ್ತೆ, ಒಂದು ಇಂಟರ್ನಲ್ ಫ್ಯಾಕ್ಟರ್, ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ ನಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲ, ಆದರೆ ಇಂಟರ್ನಲ್ ಫ್ಯಾಕ್ಟರ್ ನಮ್ಮ ಕಂಟ್ರೋಲಲ್ಲಿ ಇರುವಂಥದ್ದು. ಸೊ ನಮ್ಮ ಒಳಗಡೆ ಏನೇನೆಲ್ಲ ನಾವು ತಿದ್ದುಪಡಿಗಳನ್ನು ಮಾಡಬೇಕಾ, ಇಂಟರ್ನಲ್ ಫ್ಯಾಕ್ಟರ್, ಅದನ್ನು ನಾವು ತಿದ್ದುಪಡಿ ಮಾಡಿದ್ದೇವೆ, ನಾವು ಸಜ್ಜರಾಗಿದ್ದೇವೆ. ಎಕ್ಸ್ಟರ್ನಲ್ ಫ್ಯಾಕ್ಟರ್ ನಾವು ಅದರ ಜೊತೆ ಫೈಟ್ ಮಾಡಬೇಕಾಗ್ತದೆ. ಇವಾಗ ಇವರು ಹಿಂದುತ್ವ ಅಂತ ಹೇಳಿದರು, ಈಗ ನಮಗೆ ಇನ್ನೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ನಮ್ಮ ಸೈಡಿಗೆ ಒಂದು ಪ್ಲಸ್ ಇರುವಂಥದ್ದು ಏನಂತ ಹೇಳಿದರೆ, ಬಿ ಜೆ ಪಿಯ ಒಂದು ದುರಾಡಳಿತ ಅಥವಾ ಈ ಬೆಲೆ ಏರಿಕೆ ಆಗಿದ್ದಿರ್ಬೋದು ಅಥವಾ ನಿರುದ್ಯೋಗ ಸಮಸ್ಯೆ ಆಗಿದ್ದಿರ್ಬೋದು. ಸೊ ಈ ಥರದ ಕೆಲವೊಂದೊಂದು ಫ್ಯಾಕ್ಟರ್ಸ್ಗಳು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಖಂಡಿತವಾಗಿಯೂ ಈ ಬಾರಿ ಒಂದು ನಮಗೆ ಒಂದು ಪ್ಲಸ್ ಆಗುವಂತಹ ಒಂದು ಲಕ್ಷಣಗಳು ಕಾಣ್ತಾ ಇವೆ. ಒಂದು ಮತ್ತೆ ಇವಾಗ ನೀವು ಹೇಳಿದ ಹಾಗೆ ಹಲವಾರು ಸಮಸ್ಯೆಗಳಿವೆ, ಈಗ ಬೆಲೆ ಏರಿಕೆ, ಈಗ ಗ್ಯಾಸ್ ಬೆಲೆ ಏರಿದ್ದು ಇರ್ಬೋದು, ಅಥವಾ ಈ ಜಿಲ್ಲೆಗೆ ಸೀಮಿತವಾಗಿ ಇಟ್ಕೊಂಡ್ರೆ ನಾವು ಹಲವಾರು ಸಮಸ್ಯೆಗಳು. ಈಗ ನೋಡಿ, ಈಗ ರೀಸೆಂಟ್ಲಿ ಆಗಿ ಒಂದು ಇವರ ಶಾಸಕರೊಬ್ಬರು ಒಂದು ಕೋರ್ಟಿಗೆ ಹೋಗಿ ಸ್ಟೇ ಆರ್ಡರ್ ತಂದರು. ಓಕೆ, ನನ್ನದು ಯಾವುದೇ ರೀತಿಯಾದಂತಹ ವಿಡಿಯೋಗಳಾಗಲಿ ಆಡಿಯೋಗಳಾಗಲಿ ರಿಲೀಸ್ ಮಾಡಬಾರ್ದು ಅಂತ ಹೇಳಿ. ಸೊ ಅದು ಏನಿದ್ದಿರಬಹುದು. ಸೊ ಈ ಥರದ ಕೆಲವೊಂದೊಂದು ಊಹಾಪೋಹಗಳು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳು ಈ ಜನರ ತಲೆಯಲ್ಲಿ ಒಂದು ಬಿದ್ದು ಬಿಡ್ತದೆ, ಓ ಮೋಸ್ಟ್ಲಿ ಇವರದ್ದು ಏನೋ ಒಂದು ಸಿಡಿ ಹಗರಣ ಇರಬಹುದಾ ಅಂತ ಹೇಳಿ. ಸೊ ಈ ಥರದ ಫ್ಯಾಕ್ಟರ್ಗಳಿವೆ, ಇಲ್ಲಿ ಹಲವಾರು ಫ್ಯಾಕ್ಟರ್ಗಳಿವೆ, ಇನ್ನೂ ಹಲವಾರು ಫ್ಯಾಕ್ಟರ್ಗಳು ಹೊರಗೆ ಬರಲಿಕ್ಕೆ ಇವೆ. ಮತ್ತು ಇವರ ಇವಾಗ ಬಂಡಾಯದ ಅಥವಾ ಏನು ಅಸಮಾಧಾನ ಇದೆ, ಬಹುಶಃ ಇದೆಲ್ಲ ನಮಗೆ ಒಂದು ಬಹುಶಃ ಪ್ಲಸ್ ಆಗಬಹುದು ಅಂತ ಹೇಳಿ ನಮ್ಮದೊಂದು ಲೆಕ್ಕಾಚಾರ. ತಾವು ಹೇಳುದು ವೈಯಕ್ತಿಕ ವಿಚಾರಗಳು ಕೂಡ ನಿಮಗೆ ಇದಾಗುತ್ತೆ. ನೋಡಿ, ವೈಯಕ್ತಿಕ ವಿಚಾರಗಳು ಅಂತೇಳಿ ಆಗುದಿಲ್ಲ ಇವಾಗ, ಯಾಕಂತ ಹೇಳಿದ್ರೆ
ಒಂದು ಆಂಗಲ್ ಅಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಈಗ ಹಲವಾರು ಸಿಡಿ ಸಿಡಿ ರಿಲೀಸ್ ಆದವರನ್ನೇ ಮತ್ತೆ ಮೆರೆಸಿದನ್ನ ನಾವು ನೋಡಿದ್ದೇವೆ. ಅದೇ ಹೇಳಿದ್ದು ನಾನು, ಯಾಕಂತ ಹೇಳಿದ್ರೆ ಅದನ್ನು ಇದನ್ನು ತರುದು ಸಿಡಿ ವಿಷಯ ಅಂತಲ್ಲ, ಬೇರೆ ಮಾನ ಹಾನಿಕರವಾದದ್ದು ಏನಾದ್ರು ಮಾನ ಹಾನಿಕರ ಮಾತಾಡಲಿಕ್ಕೆ ನಿಮಗೆ ಬೇಕಾದಷ್ಟು ಉಂಟು. ನೀವು ಹಾಗೆ ಹೇಳಿದ್ರೆ ಹೀಗೆ ಹೇಳಿದ್ರೆ ಹೇಳುವುದನ್ನೆಲ್ಲ ನ್ಯೂಸ್ ಪೇಪರ್ನಲ್ಲಿ ಆಗಲಿ ಆಗ ಬರುವಾಗ ಎಲ್ಲ ಕಾಲಮ್ಗಳನ್ನು ಫಿಲ್ ಮಾಡ್ತಾರೆ ಹೊರತು ಮಾತಾಡುವಾಗಲೇ ಇವರಿಗೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಅಂದ್ರೆ ಸೀಡಿದ್ದೇ ಬರುದು. ಅಲ್ಲ ಈಗ ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ ಮುಟ್ಟಿ ಯಾಕೆ ನೋಡ್ಬೇಕು? ಈಗ ನೀವು ನಿಮ್ಗೆ ಯಾಕೆ ಟೆನ್ಷನ್ ಆಗ್ಬೇಕು? ಸಿಡಿ ಬಗ್ಗೆ ಯಾಕೆ ನೀವು ಟೆನ್ಷನ್? ಮಾನಹಾನಿಕರ ಅಂತ ಕೇಳಿದ್ರೆ ನೀವು ಮಾತನಾಡಿದ್ದಿರಬಹುದು ಅಥವಾ ನಿಮಗೆ ನಿಮ್ಮ ಬಗ್ಗೆ ನೀವು ಏನಾದ್ರು ಹೇಳಿದ್ದನ್ನು ಇವರು ರಿಪೀಟ್ ಮಾಡಿ ಪೇಪರಿಗೆ ಬಂದು ಇಂಥ ಟೈಮಲ್ಲಿ ಇಂಥದ್ದು ಹೇಳಿದ್ದಾರೆ ಅಂತ ಎಲ್ಲ ಇದನ್ನು ಹಾಕಬಾರ್ದು ಅಂತ ಬರೆದು ಹೊರತು ಖಾಲಿ ಈ ವಿಷಯ ಮಾತ್ರ ಅಲ್ಲ. ಬಟ್ ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಅಂಥ ಇದರಲ್ಲಿ ಎಲ್ಲಕ್ಕೂ ಟಿಕ್ ಹಾಕಿ ಬಿಡ್ತಾರೆ. ನಿಮ್ಗೆ ಅರ್ಥ ಆಯ್ತಲ್ಲ. ಈಗ ಒಬ್ರು ಒಬ್ಬರ ಬಗ್ಗೆ ಏನು ಹೇಳ್ಬೋದು, ಈಗ ಅವರು ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ಸಹಜ ಸಂಶಯಗಳಿಗೆ ಅದು ಅಲ್ಲದೆ ಇವರ ಆಲ್ರೆಡಿ ಈಗ ಒಂದು 10-17 MLAಗಳು ನಾಯಕರು ಆಲ್ರೆಡಿ ಈಗ ನಮ್ಮ ಸಿಡಿ ಬಿಡುಗಡೆ ಆಗಬಾರ್ದು ಅಂತ ಹೇಳಿ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಎಲ್ಲ ಹೋಗಿ ಸ್ಟೇ ಆರ್ಡರ್ ತಂದಿದ್ದಾರೆ. ಅದರ ಮಧ್ಯದಲ್ಲಿ ಒಂದು 2 ರಿಲೀಸ್ ಆಯ್ತು ಅಂತದೆಲ್ಲ. ಸೊ ಹಾಗಿರುವಾಗ ಇನ್ನೂ 15 ಇದೆ ಬರುವಂತದ್ದು. ಸೊ ಅದನ್ನು ನಾವೇನು ರಿಲೀಸ್ ಮಾಡುವಂತದ್ದಲ್ಲ, ಇವರ ಪಕ್ಷದವರೇ ಮಾಡುವಂತಹ ಎಲೆಕ್ಷನ್ ಅಲ್ಲಿ ಈಗ ಆ ತರದ ಏನಾದ್ರು ಇದೆ ಆಯಾಯ ವ್ಯಕ್ತಿಯ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳು. ಈಗ ಓವರ್ ಆಲ್ ಆಗಿ ನೀವು ಹೇಳೋದಾದ್ರೆ ಕಳೆದ ಬಾರಿ ನಿಮಗೆ ಆಡಳಿತ ವಿರೋಧಿ ಅಲೆ ಇತ್ತು, ಈಗ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ. ಅಥವಾ ಆಡಳಿತ ಪಕ್ಷದಲ್ಲಿ ಇದ್ದ ಸಂದರ್ಭದಲ್ಲಿ ನಿಮಗೆ ಹಿಂದುತ್ವದ ವಿರೋಧಿ ಅಲೆ. ಕರ್ನಾಟಕದಲ್ಲಿ ಇಷ್ಟು ಹಿಂದೂ ಕಾರ್ಯಕರ್ತರ ಕೊಲೆ ಆಯ್ತು, ಶರತ್ ಮಡಿವಾಳ ಕೊಲೆ ಆಯ್ತು, ಅಥವಾ ಸುರತ್ಕಲ್ ನಲ್ಲಿ ದೀಪಕ್ ರಾವ್ ಹತ್ಯೆ ಆಯ್ತು, ಈ ಎಲ್ಲ ಫ್ಯಾಕ್ಟರಿಗಳು ಇತ್ತು. ಈಗ ನೋಡಿದ್ರೆ ನೀವು ಅಷ್ಟು ಬೀಸು ದೊಣ್ಣಿಂದ ತಪ್ಪಿಸದ ರೀತಿಯಲ್ಲಿ ಅಲ್ಲ. ಈಗ ನಿಮಗೆ ಕೂಡ ಅದಾದ ಮೇಲೆ ಕೂಡ ನಮ್ಮ ಪುತ್ತೂರಲ್ಲಿ ಕೊಲೆ ಆಯ್ತು, ಶಿವಮೊಗ್ಗದಲ್ಲಿ ಕೊಲೆ ಆಯ್ತು. ನಾನು ನಿಮಗೆ ಮೈನಸ್ ಆದ ಫ್ಯಾಕ್ಟರಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಾನು ಹೇಳುವ ಈ ಬಾರಿ ನಿಮಗೆ ಹಾಗಿದ್ರೆ ಆಡಳಿತ ವಿರೋಧಿ ಅಲೆ ನಿಮಗೆ ಪ್ಲಸ್ ಆಗುತ್ತೆ. ಖಂಡಿತವಾಗಿಯೂ ಪ್ಲಸ್ ಆಗುತ್ತೆ. ಆಡಳಿತ ವಿರೋಧಿ ನಮಗೆ ಖಂಡಿತವಾಗಿಯೂ ಪ್ಲಸ್ ಆಗುತ್ತೆ. ಮತ್ತೆ ಅದು ಮಾತ್ರ ಅಲ್ಲದೆ ನೋಡಿ, ಇವಾಗ ಬೆಲೆ ಏರಿಕೆಯದ್ದು ಅಥವಾ ನಿರುದ್ಯೋಗ ಸಮಸ್ಯೆ ಇಂತಹ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡೇ ನಾವು ಮುಂದೆ ಹೋಗುವಂತದಲ್ಲದೆ 200 ರೂಪಾಯಿ ಪೆಟ್ರೋಲ್ ಗಾದ್ರೂ ನಾವು ಬಿಜೆಪಿಗೆ ಓಟ್ ಹಾಕ್ತೇವೆ ಅಂತ ಹೇಳುವವರು ಇದ್ದಾರೆ. ಅದು 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 ಏನಂತ ಹೇಳಿದ್ರೆ ನೋಡಿ, ನಮಗೆ ಈ ಬಾರಿ ಏನಂತ ಹೇಳಿದ್ರೆ ಮೋದಿಜಿ ಅವರು 2013 ಏನು ಸ್ಪೀಚ್ ಮಾಡಿದ್ರ, ಆ ಒಂದು ಸ್ಪೀಚ್ ಅನ್ನು ಒಮ್ಮೆ ಬಿಜೆಪಿ ಅವರು ತಿರುಗಿಸಿ ಕೇಳಿದ್ರೆ ಪಾಪ ಬಿಜೆಪಿ ಅವರು ಅವರಿಗೇನೆ ಓಟ್ ಹಾಕ್ಲಿಕ್ಕಿಲ್ಲ, ಬಿಜೆಪಿಗೇನೆ ಓಟ್ ಹಾಕ್ಲಿಕ್ಕಿಲ್ಲ ಅಂತ ಆಶ್ವಾಸನೆಗಳನ್ನೆಲ್ಲ ಕೊಟ್ಟಿದ್ರು ಕೇಳಿದ್ರು. ಇವಾಗ ಅದರ ಹವ ಡೌನ್ ಆಗ್ತಾ ಬಂದಿದೆ. ಆದ್ರೆ ಪಕ್ಕ ಕಾರ್ಯಕರ್ತರು ಯಾವಾಗಲೂ ಬದಲಾಗಲ್ಲ. ಹೇಳ್ತಾರೆ ನಮ್ಮದು ಬೆಲೆ ಏರಿಕೆ ಆಗಿದೆ ಪೆಟ್ರೋಲಿಗೆ ಅಂತ. ರಾಜಸ್ಥಾನದಲ್ಲಿ ಇವರ ಸರ್ಕಾರ ಉಂಟು, ಹಿಮಾಚಲ ಪ್ರದೇಶದಲ್ಲಿ ಮೊನ್ನೆ ಬಂದಿದೆ, ಪುನಃ ವ್ಯಾಟ್ ಅನ್ನು ತೆಗಿಲಿಲ್ಲ. ಈಗ ಕರ್ನಾಟಕದಲ್ಲಾದ್ರೆ ವ್ಯಾಟ್ ಅನ್ನು ತೆಗೆದು ಪೆಟ್ರೋಲ್ ಕಮ್ಮಿ ಮಾಡಿದ್ದಾರೆ. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕಕ್ಕಿಂತ 5 ರೂಪಾಯಿ ಜಾಸ್ತಿ ಇದೆ ಪೆಟ್ರೋಲ್ ಇದ್ದು. ನಾನು ಹೇಳುದು ಇದು ಮಾತಾಡ್ಲಿಕ್ಕೆ ಬಾರಿ ಸುಲಭ. ಯಾಕಾಗಿದೆ ಏನಾಗಿದೆ, ಇವರ ಅಧಿಕಾರದಲ್ಲಿ ಇದ್ದ ಸರ್ಕಾರಗಳು ಮಾಡ್ಬೋದಿತ್ತಲ್ಲ. ಈಗ ಇವರು ಒಂದು ನಿಮಿಷ, ಗ್ಯಾಸ್ ಇದ್ದು ಅಲ್ಲಲ್ಲ, ನೀವು ಗ್ಯಾಸ್ ಇದ್ದು ಮಾತಾಡ್ತೀರಿ, ಪೆಟ್ರೋಲ್ ಇದ್ದು ಮಾತಾಡ್ತೀರಿ, ಅಥವಾ ನಾವು ಗ್ಯಾರಂಟಿ ಅಂತ ಹೇಳ್ತೀರಿ. ಈಗ ಅದೆಲ್ಲ ನೀವು ಕೇಳಲಿಲ್ಲ. ಗ್ಯಾರಂಟಿ ಇಷ್ಟು ಕೊಡ್ತೇವೆ, ಅದು ಕೊಡ್ತೇವೆ, ಇದು ಕೊಡ್ತೇವೆ ಅಂತ ಹೇಳಿದ್ರು. ಛತ್ತೀಸ್ಗಢದಲ್ಲಿ ಹೇಳಿದ್ರು ಚುನಾವಣೆ ಭರವಸೆ ಬಗ್ಗೆ ಅಲ್ಲಲ್ಲ ಅವ್ರು ಬೇಡ ಅಲ್ಲ ಏನು ಹೇಳಿದ್ರು, ಛತ್ತೀಸ್ಗಢದಲ್ಲಿ ಹೇಳಿದ್ರು ರೈತರದ್ದೆಲ್ಲ ಸಾಲವನ್ನು ನಾವು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು. ಮಾತಾಡ್ಲಿಕ್ಕೆ ಚುನಾವಣೆ ಬರುವ ಮೊದಲು ಬಾರಿ ಒಳ್ಳೇದಾಗ್ತದೆ, ಕೇಳಲಿಕ್ಕೆ ಸಹ ಬಾರಿ ಒಳ್ಳೇದಾಗ್ತದೆ. ಅಲ್ಲಿ ಹೋದ ಕೂಡಲೇ ಫಂಡ್ ಇದ್ರೆ ಮಾತ್ರ ಅಲ್ಲ. ಈಗ ಇಲ್ಲಿ ನೋಡಿ, 300,000 ನಮ್ಮ ಬಜೆಟ್ ಎಷ್ಟು ಉಂಟಂತ 300,000 ಕೊಟ್ಟಿದ್ದು ಇವರಿಗೆ ಗೊತ್ತಿರಬೇಕು. ಇವರು ಗ್ಯಾರಂಟಿ ಅಂತ ಕೊಟ್ಟದ್ರಲ್ಲಿ 100,000 ತೆಗೆದಿಡ್ಬೇಕು. ಇವರು ಕ್ಯಾಲ್ಕುಲೇಷನ್ ಬೇಕ್ರಿ, ಸ್ಟಾಟಿಸ್ಟಿಕ್ಸ್ ಮತ್ತೆ ಅವರಿಗೆ ನಾನು ಯಾವ ಆಧಾರ ಬೇಸ್ ಅಲ್ಲಿ ಚುನಾವಣೆ ಹೋಗ್ತೀರಂತ ಕೇಳಿದಾಗ, ಈಗ ನಿಮಗೆ ಈಗ ಕಳೆದ ಬಾರಿ ಆದ್ರೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿದ್ದದ್ದು ನಿಮಗೆ 2 ಕೊಲೆ ರಾಜಕಾರಣ ಮತ್ತು ಮೋದಿ ಅಲೆ. 2018 ದೊಡ್ಡ ಮಟ್ಟದಲ್ಲಿ ಮೋದಿ ವೇವ್ ಇತ್ತು ಎಲ್ಲ ಕಡೆ. ಈ ಸಲ ಕೂಡ ನೀವು ಪ್ಲಾನ್ ಮಾಡಿಕೊಳ್ತಾ ಇದ್ದೀರಂತೆ, May 5 May 6 ಮೋದಿಯನ್ನು ಕರೆಸಿಕೊಳ್ಳೋದು, ಯೋಗಿಯನ್ನು ಕರೆಸಿಕೊಳ್ಳೋದು, ಒಬ್ಬರು ಉಡುಪಿಗೆ ಒಬ್ಬರು ಮಂಗಳೂರಿಗೆ, ಈ ಥರದೆಲ್ಲ ಪ್ಲ್ಯಾನ್. ಅದು ನಿಮ್ಮ ಚುನಾವಣೆ ಅಂತಾರೆ, ನಿಮ್ಮ ನಾಯಕರನ್ನು ತರಿಸಿಕೊಳ್ಳೋದು ನಿಮ್ಮ ಏನು ರಾಜಕೀಯ ಒಂದಷ್ಟು ಪ್ಲ್ಯಾನ್ಅಪ್ಗಳು ಸ್ಟ್ರಾಟಜಿ. ಆದರೆ ನಾನು ಕೇಳೋದು, ಕಳೆದ ಬಾರಿ ನಡೆದಂತಹ ಕೊಲೆ ರಾಜಕಾರಣ, ಈ ಸಲ ನಡೆದ ಕೊಲೆ ರಾಜಕಾರಣ ನಿಮಗೆ ರಿವರ್ಸ್ ಆಯಿತು.
ಕಳೆದ ಬಾರಿ ಆಡಳಿತ ವಿರೋಧಿ ಅಲೆ ಕಾಂಗ್ರೆಸ್ಗಿತ್ತು, ಈ ಬಾರಿ ಆಡಳಿತ ವಿರೋಧಿ ಅಲೆಯನ್ನು ನೀವು ಎದುರಿಸ್ತಾ ಇದ್ದೀರಾ? ಸಹಜವಾಗಿರುತ್ತೆ, ಯಾವುದೇ ಸರ್ಕಾರ ಆಡಳಿತ ಮಾಡಿದಾಗಲೂ ಕೂಡ ಅಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ನಮ್ಮ ಕೆಲಸ ಆಗಿಲ್ಲ, ನಮಗೆ ಗ್ಯಾಸ್ಗೆ ಬೆಲೆ ಆಯಿತು, ಅಥವಾ ಈ ಥರ ರೇಟ್ಗಳಿರುತ್ತೆ. ಹಾಗಾಗಿ ಮೊದಲಿನಷ್ಟು ವೇವ್ ನಿಮಗೆ ಈ ಬಾರಿ ಇರೋದಿಲ್ಲ ಅನ್ನೋದು ಒಪ್ಪಿಕೊಳ್ತೀರಾ? ಅಲ್ಲ ನೋಡಿ, ಆಡಳಿತದಲ್ಲಿ ಇದ್ದಾಗ ನಾವು ಫಸ್ಟ್ ಏನು ಮಾಡಿದ್ದೇವೆ ಅಂತ ಕೇಳಿದರೆ, ನೀವು ಕೊಲೆ ರಾಜಕೀಯದ ವಿಷಯ ಮಾತಾಡುವಾಗ ಹೇಳಿದೆವು, ಆದಷ್ಟು ಲಾ ಆ್ಯಂಡ್ ಆರ್ಡರ್, ನಿಮ್ಗೆ ಗೊತ್ತಿರ್ಬೋದು ಪಿ ಎಫ್ ಐ ಅನ್ನು ನಾವು ಬ್ಯಾನ್ ಮಾಡಿದ್ದು ನಮ್ಮ ಸರ್ಕಾರ ಮೊನ್ನೆ ಇರಲಿ ಅಲ್ಲ, ಇತ್ತೀಚೆಗೆ ಯಾವಾಗಾದ್ರೂ ಮಾಡಬೇಕಾದದ್ದು ಮಾಡಬೇಕಾಯ್ತಲ್ಲ, ಪಿ ಎಫ್ ಐ ಅನ್ನು ಬ್ಯಾನ್ ಮಾಡಿದ್ದು ಅದೆಲ್ಲ ಕೇಂದ್ರದ್ದು ಅಲ್ಲ, ಕೇಂದ್ರ ಅಂತ ಕೇಳಿದರೆ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಿದ ಮೇಲೆ ಕೇಂದ್ರ ಮಾಡೋದು, ಇಂಥದ್ದು ಮಾಡಿ ಆಯಿತು. ಆಡಳಿತ ವಿರೋಧಿ ಅಲ್ಲಿ ಅಂತ ನೀವು ಒಂದು ಮಾತಾಡೋದಂದ್ರೆ, ಸರ್ಕಾರ ಯಾವಾಗ ರೂಲಿಂಗ್ನಲ್ಲಿ ಇರ್ತದೆ ಆಗ ಒಂದು ಆಡಳಿತ ಆದರೆ ಸಹಜವಾಗಿರ್ತದೆ. ಆದರೆ ನಾವು ಮಾಡಿದ ಡೆವಲಪ್ಮೆಂಟ್, ಇವರು ಮಾತಾಡಿದರೆ ಪ್ರತಿಪಕ್ಷದಲ್ಲಿ ಕೂತ್ಕೊಂಡವರು ಏನು ಆಗಲಿಲ್ಲ ಅಂತಲೇ ಹೇಳಬೇಕಾ? ಯಾಕಂತ ಕೇಳಿದರೆ ಅವರು ಆಗಿದೆ ಅಂತ ಹೇಳಿದರೆ ಮತ್ತೆ ಬೇರೆ ಕೆಲಸ ಇಲ್ಲ. ಇಲ್ಲಿ ನೀವು ನೋಡಿರ್ಬೋದು, ಮಂಗಳೂರಿನಲ್ಲಿ ಆಗ್ಬೋದು, ಕೊರವಳ್ಳಿಯಲ್ಲಿ ಆಗ್ಬೋದು, ಆದ ಡೆವಲಪ್ಮೆಂಟ್ ಎಷ್ಟು ಆಗಿದೆ ಅಂತ ಕೇಳಿದರೆ, ಡಬಲ್ ಇಂಜಿನ್ ಸರ್ಕಾರ ಅಂತ ನಾವು ಮಾತಾಡುವಾಗ ಕೆಲವರು ನಗಾಡ್ತಾರೆ, ಯಾಕೆ ಡಬಲ್ ಇಂಜಿನ್ ಸರ್ಕಾರ ಅಂತ ಮಾತಾಡೋದಂದರೆ, ಮೋದಿಯವರು ರೈತರಿಗೆ ನಾನು 6,000 ರೂಪಾಯಿ ನಾನು ವರ್ಷಕ್ಕೆ ಹಾಕ್ತೇನೆ, 6,000 ರೂಪಾಯಿಗೆ ಹಾಕ್ತೇನೆ ನೇರವಾಗಿ ಹಾಕ್ತೇನೆ ಹೇಳುವಾಗ, ನಮ್ಮ ಇಲ್ಲಿರುವ ಸರ್ಕಾರ ಡೇಟಾ ಕೊಡಬೇಕು ಸ್ವಾಮಿ, ಇಲ್ಲಿಂದ ಡೇಟಾ ಕೊಡಬೇಕು ಯಾರು ರೈತರಿದ್ದಾರಂತ ಹೇಳಿ. ಮೋದಿಯವರಿಗೆ ಹುಡುಕ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಇರುವಾಗ, ಅದರ ನಂತರ ಕುಮಾರಸ್ವಾಮಿಯ ಇರುವ ಸರ್ಕಾರ ಇರುವಾಗ ಕೊಟ್ಟ ಡೇಟಾ ಎಷ್ಟು ಗೊತ್ತುಂಟು ನಿಮಗೆ? 17,000 ಎಷ್ಟು, ಒಂದು 17,00,000 ಏನೋ ಕೊಟ್ಟಿದ್ದಾರೆ ಟೋಟಲ್ ಕರ್ನಾಟಕದ, ಕರ್ನಾಟಕದಿಂದ 17,00,000 ಜನರದ್ದು ಕೊಟ್ಟಿದ್ದಾರೆ, ಅವರಿಗೆ ಮಾತ್ರ ಸಿಕ್ಕಿದೆ. ಆಗ ಎಷ್ಟೋ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಅವರಿಗೆ ಸಿಕ್ಕಿತ್ತು, ನಮಗೆ ಸಿಕ್ಕಲಿಲ್ಲ, ನಮಗೆ ಸಿಕ್ಕಲ್ಲ. ಯಡಿಯೂರಪ್ಪರು ಬಂದ ಮೇಲೆ ಏನು ಮಾಡಿದ್ದಾರೆ, ಅವರದ್ದು 4,000 ಸೇರಿಸಿಕೊಂಡು ಇಲ್ಲಿ 1,00,000 ಮಿಕ್ಕಿದ ರೈತರದ್ದು ಅಕೌಂಟ್ ನಂಬರ್ ಮತ್ತು ಇದನ್ನು ಅಡ್ರೆಸ್ಸನ್ನು ರೆಕಮೆಂಡ್ ಮಾಡಿದಾಗ ಅಷ್ಟು ಜನರಿಗೂ ಇದರ ಫಲಾನುಭವಿ ಸಿಕ್ಕಿತ್ತು. ಅದಕ್ಕೆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳುದು. ಡಬಲ್ ಇಂಜಿನ್ ಏಕಂತ ಕೇಳಿದರೆ, ಕೇಂದ್ರದಿಂದ ಏನು ಕೊಡ್ತಾರೆ ಅದು ಸಿದ್ದರಾಮಯ್ಯ ಅಂತ ಇರ್ಬೋದು ಅಥವಾ ಕುಮಾರಸ್ವಾಮಿ ಇರುವಾಗ ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಯಾಕೆಂದ್ರೆ ಅವರಿಗೆ ಸಿಕ್ಕಲಿಲ್ಲ ಅಂತ ಹೇಳುದಕ್ಕೆ ಜನರ ಬಗ್ಗೆ ಯಾರಿಗೆ? ಅದೇ ರೈತರು ನೀವೊಂದು ಕಾನೂನನ್ನ ಜಾರಿಗೆ ತರಲಿಕ್ಕೆ ಹೋದಾಗ ನೋಡಿ, ಅದು ಸದನದಲ್ಲಿ ಯಾವುದು ಮಂಡನೆ ಆಗದೆ ಏಕಾಏಕಿ ರಾಷ್ಟ್ರಪತಿ ಅಂಕಿತ ತಂದು ನೀವು ಮಾಡಿದಾಗ ರೈತರು ಹೋರಾಟ ಮಾಡಿ ಅದನ್ನು ಹಿಂಪಡೆದಿರೋದು ಅದನ್ನು ಕೂಡ ಮರೆತಿಲ್ಲ. ಅಲ್ಲ ನಾವು ಮರೆಯುವುದಿಲ್ಲ, ಯಾಕಂತ ಹೇಳಿದ್ರೆ ಅದಕ್ಕೆ ಬ್ರೋಕರ್ಗಳು ದುಡ್ಡು ಕೊಟ್ಟು ಯಾರು ರೈತರು ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡುದಲ್ಲ, ಅದು ಬಂದ್ರೆ ಯಾರಿಗೆ ತೊಂದರೆ ಆಗ್ತದೆ ವ್ಯವಹಾರಕ್ಕೆ ಅದು ಇರುದು, ಅದು ನಿಮ್ಗೆ ಗೊತ್ತಿರ್ಬೋದು. ಯಾವ್ದು ಮಾಡಿದ್ರೆ ಸರ್, ಎಲ್ಲ ರೈತರು ಕಾಂಗ್ರೆಸ್ನವರೇ? ಎಲ್ಲ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಅಂತ ನಾನು ಹೇಳುದಿಲ್ಲ. ಯಾರು ಬ್ರೋಕರ್ಗಳು ಇರ್ತಾರೆ ಈಗ ಮಿಡ್ಲ್ ಜನರು, ನಿಮಗೆ ಯಾಕೆ ಯಾರಿಗೆ ಹೊಲ ಇರಲಿಲ್ಲ, ಅವರಿಗೆ ಏನು ಇರಲಿಲ್ಲ, ಆದ್ರೆ ಅವರಿಗೆ ಇದನ್ನೊಂದು ಮಾಡಿದ್ರೆ ಏನೆಲ್ಲ ತೊಂದರೆಗಳು ಅವರ ವ್ಯವಹಾರಕ್ಕೆ? ಯಾಕೆ ಅದನ್ನ ಹಿಂಪಡೆದ್ರಿ ನೀವು? ಅಲ್ಲ ಸ್ವಾಮಿ, ಒಂದು ಕೆಲವು ವಿಷಯ ರಾಜಕೀಯದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಅದು ನಡೆಯುವುದೇ ಇಲ್ಲ ಅಂತ ಹೇಳುವಾಗ ಒಂದು ಡಿಸಿಷನ್ ತಗೊಳ್ತದೆ. ಯಾಕಂತ ಹೇಳಿದರೆ, ನಮಗೆ ಉತ್ತರ ಪ್ರದೇಶದಲ್ಲಿ ರೈತರಿದ್ದಾರೆ, ಪಂಜಾಬ್ನಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಮಾತನಾಡುವಾಗ ಹೇಗೆ ಹೇಳ್ತಾರೆ ಅಂತ ಕೇಳಿದರೆ, ಸುಳ್ಳು ಮಾತಾಡಿದ್ದೇ ಸತ್ಯ ಆಗುವಷ್ಟು ಅವರು ಮಾತಾಡಿದ ಕೂಡಲೇ ಪುನಃ ಏನು ಮಾಡಲಿಕ್ಕೆ ಆಗುದಿಲ್ಲ. ಕೆಲವು ಸರಿ ಎಂತ ಮಾಡ್ಬೋದು, ಇದು ಡೈಲಿ ನೀವು ಹೇಳಿದಾಗೆ ಆ ಇದರಲ್ಲಿ ಇವರು ಹಿಂಪಡೆದ ಮೇಲೆ ಸಹ ಅವರು ಮಾಡಲಿಲ್ವಾ? ಈಗ ಹಿಂಪಡೆದ ಮೇಲೆ ಅವರೇನು ಅಭಿನಂದನೆ ಸಲ್ಲಿಸಲಿಲ್ಲ ಯಾರು ಅಲ್ಲಿಯ ಬ್ರೋಕರ್ಗಳು? ಯಾರು ದುಡ್ಡು ಕೊಟ್ಟು ಇವರು ಮಾಡಿದ್ದಾರೆ? 800 ಜನ ಸತ್ತದಕ್ಕೆ ಅಭಿನಂದನೆ ಕೇಳ್ತೇನೆ. ನಾನು ಹೇಳಿದ್ ನಿಮ್ಗೆ ಯಾರು ಮಾಡುದಿಲ್ಲ ಇದೆಲ್ಲ. ಈಗ ರೈತರ ಖಾತೆಗೆ ನೇರವಾಗಿ ಈಗ 1,00,000 ರೈತರಿಗೆ 6,000 ಬಗ್ಗೆ ತಾವು ಒಂದು ಸ್ಕೀಮ್ ಬಗ್ಗೆ ಹೇಳಿದ್ರಿ. ಹೌದು, ಬೆಲೆ ಏರಿಕೆ ಬಗ್ಗೆ ಜನರ ವಿರೋಧ ಇದೆ, ಇನ್ನಿತರ ಒಂದಷ್ಟು ಏನು ಕೊರೋನಾ ಟೈಮ್ನಲ್ಲಿ ಆಯಿತು, ಈಗ ನಿರುದ್ಯೋಗದ ಬಗ್ಗೆ ಕೂಡ ನಾವು ಮಾತಾಡ್ತೇವೆ. ಸೊ ಒಂಥರ ಆಡಳಿತ ವಿರೋಧಿ ಅಲೆ ಖಂಡಿತವಾಗ್ಲೂ ಇರುತ್ತೆ. ಅದರ ಜೊತೆಗೆ ನಿಮ್ಮ ರಾಷ್ಟ್ರೀಯ ನಾಯಕತ್ವದ ವೇವ್ ಅನ್ನು ಉಳಿಸಿಕೊಂಡು ನೀವು ಮತ್ತೆ ಚುನಾವಣೆಯನ್ನು ಫೇಸ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ? ಆಗ್ತದೆ, 100 ಆಗ್ತದೆ. ಯಾಕಂದ್ರೆ ನಾವು ಏನೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ ಆ ಕೆಲಸವನ್ನು ಜನರ ಮುಂದೆ ಇಡ್ಲಿಕ್ಕೆ ಕಲಿಬೇಕು. ಎಷ್ಟು ಜನ ಫಲಾನುಭವಿಗಳಿಗೆ ಈಗ ಒಂದು ಆಯುಷ್ಮಾನ್ ಇರ್ಬೋದು, ನಮ್ದು ಈಗ ಯಶಸ್ವಿನಿ ತಂದದ್ದಿರ್ಬೋದು, ಅಲ್ಲ ಎಲ್ಲ ಕೇಂದ್ರದ ಯೋಜನೆಯೇ ಹೇಳೋದು ನೀವು? ಅಲ್ಲ ರಾಜ್ಯದ್ದು, ರಾಜ್ಯದಲ್ಲ ರೀ, ಅದರಲ್ಲಿ 50% ರಾಜ್ಯ, 50% ಕೇಂದ್ರ. ನೀವು ಮೋದಿಯವರು ಹೇಳಿದ್ರೆ ಸಹ 50% ರಾಜ್ಯ ಜವಾಬ್ದಾರಿ ಉಂಟು. ಅನ್ನಭಾಗ್ಯ ಕಾಂಗ್ರೆಸ್ ಕೊಟ್ಟರು ಕೂಡ ಅದಕ್ಕೆ ಇಷ್ಟು ಕೇಂದ್ರ ಕೊಡ್ತಾಯಿತ್ತು, ಅಲ್ಲಲ್ಲ ಕೊಡ್ಲೇಬೇಕು. ಯಾವುದು ಸಮೇತ ಸೀದಾ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಇಂಥದ್ದೆಲ್ಲ ಯೋಜನೆಗಳು ಇರ್ಬೋದು. ಜನ 100 ಕೊಟ್ರೆ ಒಂದು 10-20 ಕೇಂದ್ರಕ್ಕೆ ಹೋಗುತ್ತೆ, ಆದ್ರೆ ಕೇಂದ್ರ ಅದನ್ನು ಬಿಟ್ಟಿದೆ. ಕೇಂದ್ರ ಬಿಟ್ಟು ರಾಜ್ಯಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ಹೇಳಿದಕ್ಕೆ ಮಾತ್ರ ಕರ್ನಾಟಕದಲ್ಲಿ ಕಮ್ಮಿ ಇರುತ್ತೆ. ಅಲ್ಲ, GST ಅಡಿಗೆ ತನ್ನಿ ಅಲ್ಲ, ನೀವು ಯಾರು ಬಿಡೋದೇ ಬೇಡ ಅಲ್ವಾ? ಎಲ್ಲವನ್ನ ತಂದಿದ್ದೀರಲ್ವಾ? ನೋಡಿ, GST ಗೆ ಬರಬೇಕಾದ್ರೆ
ರಾಜ್ಯದಲ್ಲಿ ಇರುವ ಅಧಿಕಾರಿಗಳು, ಈಗ ಇವರು ಜಿ ಎಸ್ ಟಿ ತನ್ನಿ ಅಂತ ಇವರು ಸಹ ಮಾತಾಡ್ತಾರೆ, ರಾಜಸ್ಥಾನದಲ್ಲಿ ಇರುವವರು ಜಿ ಎಸ್ ಟಿ ಮೀಟಿಂಗ್ನಲ್ಲಿ ಪೆಟ್ರೋಲಿಗೆ ತನ್ನಿ ಅಂತ ಹೇಳುವುದಿಲ್ಲ. ಇವತ್ತು ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಭಯಂಕರ ಮಾತಾಡ್ತದೆ, ಆದರೆ ನಮಗಿಂದ ಅಲ್ಲಿ 8 ರೂಪಾಯಿ ಜಾಸ್ತಿ ಪೆಟ್ರೋಲ್. ಅವರನ್ನು ನೀವು ಕೇಳೋದು ಎಷ್ಟೋ ಮಾಡ್ತಿರಲ್ವ, ಇದನ್ನೊಂದು ಮಾಡಿಬಿಡಿ. ಮೆಜಾರಿಟಿ ನೋಡ್ಲಿಕ್ಕೆ ಹೋಗುದಿಲ್ಲ, ಈಗ 30 ಯಾವ ರಾಜ್ಯ ಸಹ ಒಪ್ಪುದಿಲ್ಲ ಸ್ವಾಮಿ, ಅವರ ಇನ್ಕಮ್ಗೆ ಪೆಟ್ಟಾಗ್ಲಿಕ್ಕೆ. ರೂಲಿಂಗ್ ಇರ್ಬೋದು ಇನ್ನೊಂದಿರ್ಬೋದು, ಯಾವ ರಾಜ್ಯ ಸಮೇತ ಈಗ ಒಪ್ಲಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಬರುವ ಸೋರ್ಸ್ ಕಮ್ಮಿ ಆಗ್ತದೆ, ರಾಜ್ಯ ನಡೆಸಬೇಕಲ್ಲ. ಈಗ ಜಿ ಎಸ್ ಟಿ ವಿಷಯಕ್ಕಲ್ಲ, ನಾವು ಎಲ್ಲ ವ್ಯಾಟನ್ನು ತೆಗೆದಿದ್ದೇವೆ, ಜಿ ಎಸ್ ಟಿಗೆ ಬರಬೇಕಂತ ಇಲ್ಲ. ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ನಾವು ಕಮ್ಮಿ ಮಾಡಿದ್ದೇವೆ, ಜಿ ಎಸ್ ಟಿ ಬಂದರೆ ಸಮೇತ ಅದಕ್ಕಿಂತ ಕಮ್ಮಿ ಆಗ್ತದ್ರಿ. ಕರ್ನಾಟಕದಲ್ಲಿ ಟ್ಯಾಕ್ಸ್ ಭಾರಿ ಕಮ್ಮಿ ಹಾಕಿದ್ದೇವೆ ನಾವು. ಬೇರೆ ರಾಜ್ಯಗಳಲ್ಲಿ ಈಗ ನಿಮಗೆ ಕೇರಳ ಮತ್ತು ನಮಗೆ 10 ರೂಪಾಯಿ ಡಿಫರೆನ್ಸ್ ಉಂಟು, ಗೊತ್ತುಂಟು ಒಂದು ಪೆಟ್ರೋಲ್ನಲ್ಲಿ. ಭಾರತೀಯ ಜನತಾ ಪಾರ್ಟಿ ಎಲ್ಲಿ ರೂಲಿಂಗ್ ಉಂಟು ಅಲ್ಲಿ ಪೆಟ್ರೋಲಿಗೆ ಜಾಸ್ತಿ ಆದಾಗ ಸೆಂಟ್ರಲ್ನವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಎಲ್ಲರೂ ಕಮ್ಮಿ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಜಾಸ್ತಿ ಇರುವುದು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಎಲ್ಲಿ ರೂಲ್ ಮಾಡ್ತಾ ಉಂಟು ಅಲ್ಲಿ ಮಾತ್ರ. ಸರಿ ಸರಿ, ಹಾಗಿದ್ರೆ ನಿಮಗೆ ಈ ಬಾರಿ ಆಡಳಿತ ವಿರೋಧಿ ಅಲೆ ಅಷ್ಟಮಟ್ಟಿಗೆ ಇಲ್ಲ ಇಲ್ಲ ಇಲ್ಲ, ಅಥವಾ ಬೆಲೆ ಏರಿಕೆಯ ಬಿಸಿ ಅಷ್ಟಮಟ್ಟಿಗೆ ಮುಟ್ಟೋದಿಲ್ಲ. ನಿಮ್ಮ ಶಾಸಕರುಗಳು ನಿಮ್ಮ ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ, ಯಾಕಂದ್ರೆ ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಕಳೆದ ಬಾರಿ ನೀವು ಹೊಸ ಮುಖಗಳ ಪ್ರಯೋಗವನ್ನು ಮಾಡಿದ್ರಿ. ಹೌದು. ಆದರೆ ಕಳೆದ ಬಾರಿ ಈಗ ನಾವು ಮಂಗಳೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಗೆದಾದ್ರೆ ಹಲವಾರು ಹೊಸ ಮುಖಗಳು, ಆಗ ಅಲ್ಲಿ ಕಾರ್ಯಕರ್ತರು ಇರ್ಬೋದು ಅಥವಾ ಬಿಜೆಪಿಯ ವೋಟರ್ಸ್ ಯಾರು ನಿಂತಿದ್ದಾರೆ ಅಂತ ನೋಡಿಲ್ಲ. ನಮಗೆ ಪಕ್ಷ ಮುಖ್ಯ ಕೇಂದ್ರದ ನಾಯಕತ್ವ ನೋಡಿ ಅಂತ ತುಂಬಾ ಜನ ವೋಟ್ ಮಾಡಿದವರಿದ್ದಾರೆ. ಆದ್ರೆ ಈ ಸಲ ಆತ ಶಾಸಕನಾಗಿದ್ದಾನೆ, ಮತ್ತೆ ಜನರ ಎದುರಿಗೆ ಹೋಗುವಾಗ ಆತ ಮಾಡಿದ ಕೆಲಸ ಕಾರ್ಯಗಳು ಮುಖ್ಯ ಆಗುತ್ತೆ. ಈ ಸಲ ಪಾರ್ಟಿ ಕೇಂದ್ರದ ನಾಯಕತ್ವದ ಜೊತೆಗೆ ಆತ ಏನ್ ಮಾಡಿದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ನಿಮಗೆ ಈ ಬಾರಿ ಆ ಚಾಲೆಂಜ್ ಜೋರಿದೆ ಅಂತ ಅಲ್ಲ, 100ಕ್ಕೆ 100. ಯಾಕಂತ ಕೇಳಿದ್ರೆ ರೂಲಿಂಗ್ ನಲ್ಲಿ ಇರುವಾಗ ಜನ ನೋಡುದೇನಂತ ಕೇಳಿದ್ರೆ ಅವರಿಗೆ ಎಷ್ಟು ತೃಪ್ತಿಯಾಗಿದೆ ಅಂತ. ನೀವು ಹೇಳಿದಾಗೆ ಆಡಳಿತ ವಿರೋಧಿ ಅಲೆ ಅಂತ ಯಾಕೆ ಹೇಳ್ತಾರಂತ ಕೇಳಿದ್ರೆ, 100 ಜನರಲ್ಲಿ 100 ಜನರಿಗೂ ಮುಟ್ಲಿಕ್ಕೆ ಕಷ್ಟ ಆಗ್ತದೆ. ಯಾರು ಒಂದು 5 ಜನಕ್ಕೆ ಮುಟ್ಲಿಕ್ಕೆ ಆಗ್ಲಿಲ್ಲ ಅವರೇ ಹೆಚ್ಚು ಮಾತಾಡ್ತಾರೆ. 95 ಜನ ಕೆಲಸ ಆದವ್ರು ಹೇಳುದಿಲ್ಲ. ಇದು ಯಾವಾಗಲೂ ಸರ್ವೇ ಸಾಮಾನ್ಯ, 95 ಜನರು ನಂದು ಅದಾಯ್ತು ಇದಾಯ್ತು ಅಂತೆಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ಅದನ್ನು ಫೇಸ್ ಮಾಡುದೇ ಒಂದು ರಾಜಕೀಯ. ಓಕೆ, ಎಸ್. ಈಗ ಕೊನೆಯದಾಗಿ ಉದಯ್ ಆಚಾರ್ಯ ಅವರೇ, ಈಗ ನೀವು ಇವರ ಆಡಳಿತ ವಿರೋಧಿ ಅಲೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದರೆ ಈಗ ಬಿ ಜೆ ಪಿ ಅವರದಲ್ಲಿ ಒಂದಿದೆ, ಯಾರೇ ಅಭ್ಯರ್ಥಿಯನ್ನು ಮಾಡಲಿ ಅಥವಾ ಹೊಸ ಮುಖಗಳನ್ನು ಇಳಿಸಿದ್ರೂ ಕೂಡ ಅಲ್ಲಿ ಅವರು ಸಂಘಟನಾತ್ಮಕವಾಗಿ ಚುನಾವಣೆಯನ್ನು ಫೇಸ್ ಮಾಡುವಂಥದ್ದು. ಆದರೆ ನಿಮ್ಮಲ್ಲಿ ಹೇಗಿದೆ ಅಂತ ಹೇಳಿದರೆ, ಇವತ್ತಿಗೂ ಕೂಡ ಬಣ ರಾಜಕಾರಣ ನಿಮ್ಮ ರಾಜ್ಯದಲ್ಲಿ ತೆಗೆದು ನೋಡಿದರೆ, ಈಗಲೂ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿ, ಈಗ ಒಂದು ಹೊಸ ಗಾಳ ಬಿಟ್ಟಿದ್ದಾರೆ ಸಿ ಎಂ ಅಭ್ಯರ್ಥಿ ಖರ್ಗೆ ಅವರ ವಿಚಾರದಲ್ಲಿ. ಅಂದರೆ ನಿಮಗೆ ಎಲ್ಲ ಒಂದು ಕಡೆ ನಿಮ್ಮ ಬಣ ರಾಜಕಾರಣಗಳೇ ಹಿನ್ನಡೆಗೆ, ಒಂದಷ್ಟು ಕ್ಷೇತ್ರಗಳನ್ನು ನೀವೇನಾದರೂ ಕಳೆದುಕೊಂಡ್ರೆ ಅದು ಕೂಡ ನಿಮ್ಮ ಕಾರಣದಿಂದಾಗಿಯೇ ಕಳೆದುಕೊಳ್ತೀರಾ ಅಂತೇಳಿ. ನೋಡಿ, ಬಣ ರಾಜಕಾರಣ ಅಂತ ನೀವು ಹೇಳ್ತೀರಿ ನೋಡಿ, ಇಲ್ಲ ಅಂತ ನಾವು ಹೇಳೋದಿಲ್ಲ, ಒಪ್ಪಿಕೊಳ್ತೀವಿ, ಖಂಡಿತವಾಗಿಯೂ ಇದೆ. ಅದು ಇಲ್ಲಿ ಅಂತಲ್ಲ, ಅದು ಎಲ್ಲ ಕಡೆಯೂ ಇದೆ. ಆದರೆ ಈ ಒಂದು ಇಲಿಯನ್ನು ಆನೆಯ ಗಾತ್ರಕ್ಕೆ ತೋರಿಸಿ ಈ ವಿರೋಧ ಪಕ್ಷದವರಾಗಲಿ ಈ ಮೀಡಿಯಾದವರಾಗಲಿ ಏನು ಪ್ರೊಜೆಕ್ಟ್ ಮಾಡ್ತಿದ್ರೆ, ಆ ಮಟ್ಟಕ್ಕೆ ಇಲ್ಲ. ಆ ಮಟ್ಟಕ್ಕೆ ಗಾತ್ರದಲ್ಲಿ ಇದೆ, ಇಲ್ಲಿ ಗಾತ್ರದಲ್ಲಿ ಇದೆ, ಇರಲೇಬೇಕು. ಅರೆ, ಇಲ್ಲಿ ಲೋಕಲ್ ಪಾಲಿಟಿಕ್ಸ್ ಅಲ್ಲೇ ಅವನ ಗುಂಪು ಇವನ ಗುಂಪು ಅಂತೇಳಿ ಎಲ್ಲ ಕಡೆಯೂ ಇದೆ. ಇದು ನಾವೀಗ ರಾಜಕೀಯದಲ್ಲಿ ಇದ್ದು ಸ್ವಲ್ಪ ಏರ್ಬೋದು ಸಾಧ್ಯತೆ ಇದೆ. ನೋಡಿ, ಅದು ಅವರವರ ವರ್ಚಸ್ಸಿನ ಮೇಲೆ. ಈಗ ನಾವಿವಾಗ ಏನ್ ಮಾಡ್ತಿದ್ದೇವೆ, ಸಾಮೂಹಿಕವಾದ ನಾಯಕತ್ವದಲ್ಲಿ ನಾವಿವಾಗ ಎಲೆಕ್ಷನ್ಗೆ ಇಳಿದಿದ್ದೇವೆ. ಖಂಡಿತವಾಗಿಯೂ ನಾವು ಒಂದು ಮ್ಯಾಜಿಕ್ ನಂಬರ್ ಬರಲಿಕ್ಕೆ ಪ್ರಯತ್ನ ಪಡ್ತೇವೆ. ನಾವು ಇಲ್ಲಿ ವಿಶ್ವಾಸ ಇದೆ, ಖಂಡಿತವಾಗಿ ವಿಶ್ವಾಸ ಇದೆ ಮ್ಯಾಜಿಕ್ ನಂಬರ್ ಬರ್ತದೆ ಅಂತೇಳಿ. ಯಾವ ಮಟ್ಟಿಗೆ ನಾವು ನಂಬರ್ ತಗೊಳ್ತೇವೆ ಅಂತ ಹೇಳಿದರೆ, ನಮ್ಮ ಮಿತ್ರರು ಆಪರೇಷನ್ ಕಮಲ ಮಾಡಲಿಕ್ಕೆ ಆಗಬಾರ್ದು, ಆ ಮಟ್ಟಿಗೆ ನಾವೊಂದು ನಂಬರ್ ತೆಗಿತೇವೆ. ಅಂದ್ರೆ ರೆಸಾರ್ಟ್ ಎಲ್ಲ ಈಗಲೇ ಅಲ್ಲ ಆಪರೇಷನ್ ಮಾಡದ ರೀತಿಯಲ್ಲಿ ಸಿದ್ದರಾಮಯ್ಯರು ಪಾಪ ಅಲ್ಲ ಭೀತಿ, ಖಂಡಿತವಾಗಿ ಖಂಡಿತವಾಗಿ. ಯಾಕಂತ ಹೇಳಿದ್ರೆ, ಯಾವ ತೆಗೆದುಕೊಳ್ತೇವೆ ಆಪರೇಷನ್ ಮಾಡದ ರೀತಿ ಕಳಿಸಿದ್ದು ಈಗ ಪುನಃವರಿಗೆ ಗೊತ್ತಿಲ್ಲ. ಅವರಿಗೆ ಆಪರೇಷನ್ ಮಾಡ್ಲಿಕ್ಕೆ ಆಗದೆ ಕಳಿಸಿದ್ದು ಒಂದು ಹೋಗಿ ಜನರಲ್ ಗವರ್ನಮೆಂಟ್ ಕುಮಾರಸ್ವಾಮಿ ಒಂದು ಚೀಫ್ ಮಿನಿಸ್ಟರ್ ಇರುವುದು ಬೇಡ ಅಂತ ಹೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಅಲ್ಲ, ಅಷ್ಟರ ಮಟ್ಟಿಗೆ ನಾವು ತೆಗಿತೇವೆ, ಯಾಕಂದ್ರೆ ಇದು ನಾನು ಹೇಳಿದಂತ ಸ್ಟೇಟ್ಮೆಂಟ್ ಅಲ್ಲ, ನಮ್ಮ ಹಿರಿಯ ನಾಯಕರು ಹೇಳಿದಂತ ಸ್ಟೇಟ್ಮೆಂಟ್. ಈಗ ರಾಜಸ್ಥಾನದಲ್ಲಿ ನಮ್ಮ ಸಚಿನ್ ಪೈಲಟ್ ಅವರು, ರಾಜೇಶ್ ಪೈಲಟ್ ಅವರ ಪುತ್ರ ಸಚಿನ್ ಪೈಲಟ್ ಅವರು ಇದು ಮಾಡ್ಲಿಕ್ಕೆ ನಾವು ಹೇಳುದು ಅಲ್ಲಿ, ಅದು ಆಟೋಮ್ಯಾಟಿಕ್ ಆಗ್ತದೆ. ಅವರವರ ಒಂದು ಸಮಸ್ಯೆ ರಾಜಕೀಯದಲ್ಲಿ, ಅದು ಸರ್ವಸಾಮಾನ್ಯ. ನೋಡಿ, ಮನಸ್ತಾಪಗಳು ಸಕ್ಕರೆ ಇದ್ದಲ್ಲಿ ಇರುವೆ ಬಂದೇ ಬರುತ್ತೆ ಅಂತ ಹೇಳಿ ಆಟೋಮ್ಯಾಟಿಕ್ ಆಗುತ್ತೆ. ಹೌದಪ್ಪ. ಈಗ ನೋಡಿ, ನಿಮಗೆ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಗೆ ಒಲವು ಇರುವಾಗ
ಯಾರಿಗೆ ಸಮೇತ ಒಂದು ಅಧಿಕಾರದಲ್ಲಿದ್ದು ನಾನೊಂದು ಕೆಲಸ ಮಾಡಬೇಕಂತ ಇರ್ತದೆ. ಈಗ ಇವರಿಗೆ ಯಾರು ಸಿ ಎಂ ಕ್ಯಾಂಡಿಡೇಟ್ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ, ಪುನಃ ಸಾಮೂಹಿಕ ಅಂತಲೇ ಹೇಳಬೇಕಾಗ್ತದೆ. ನಮ್ಮಲ್ಲಿ ಲಾಸ್ಟ್ ಟೈಮ್ ಹೇಗಿತ್ತು ಅಂತ ಹೇಳಿದರೆ, ಬಿ ಎಸ್ ಯಡಿಯೂರಪ್ಪರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಂತ ನಾವೊಂದು 100 ಗಂಟೆ ಘೋಷವಾಗಿ ಹೇಳಿದ್ದೆವು. ನೀವು ಹೇಳಿದಾಗೆ ಅದೇ ಅದು ಗೆಲ್ಲುವ ತನಕ ಹೇಳಿದ್ರಿ ಪಾಪ, ನಂತರ ಅವರನ್ನು ಕಂಪ್ಲೀಟ್ ಮಾಡ್ಲಿಕ್ಕೂ ಬಿಡಲಿಲ್ಲ. ಅಲ್ಲ ನೋಡಿ, ನಾನು ಹೇಳಿದ್ದು ನಿಮಗೆ ಇಲ್ಲಿವರೆಗೆ ಹೇಗೆ ಉಂಟು ಅಂತ ಕೇಳಿದರೆ, ಮುಖ್ಯಮಂತ್ರಿಯಿಂದ ಇಳಿಸುವಾಗ ವಯಸ್ಸಿನ ಕಾರಣ ಕೊಟ್ರಿ, ಈಗ ಅವರೇ ನೇತೃತ್ವ ವಹಿಸ್ಕೊಂಡು ಇಡೀ ರಾಜ್ಯ ಸುತ್ತಾಟ ಮಾಡ್ತಾ ಇದ್ದಾರೆ, ಪಾಪ ವಯಸ್ಸು ಅವರಿಗೆ ದೊಡ್ಡ ಕಾರಣನೇ ಅಲ್ಲ. ಇಲ್ಲ ಡೆಫಿನೆಟ್ಲಿ, ಮತ್ತೆ ಅವ್ರಿಗೆ ಹೇಗೆ ಗೊತ್ತುಂಟಾ, ಅವರು ಪಾರ್ಟಿ ತರಬೇಕು ಅಂತ ಇವತ್ತಿಗೆ ಸಮೇತ ಯಾವ ನಾಯಕ ಬೇರೆ ಪಾರ್ಟಿಯಲ್ಲಿ ಇರ್ಬೋದು, ಎಲ್ಲ ಕಡೆ ತಾನೇ ಹೋಗಿ ಎಲ್ಲರ ಹತ್ರ ಮಾತಾಡಿ ಎಲ್ಲರಿಗೆ ಕನ್ವಿನ್ಸ್ ಮಾಡಿ, ಇವತ್ತು ಅನ್ಡಿಸ್ಪ್ಯೂಟೆಡ್ ಲೀಡರ್ ಅವರು ಕರ್ನಾಟಕದಲ್ಲಿ, ಒಂದು ಅನ್ಡಿಸ್ಪ್ಯೂಟೆಡ್ ಲೀಡರ್, ನಿಮ್ಗೆ ಗೊತ್ತಿರ್ಬೋದು ಅವರು. ಆದರೆ ಪಾಪ ನಿನ್ನೆ ಮಾತ್ರ ಬೇಜಾರಲ್ಲಿ ವಾಪಸ್ ಬಂದರು, ಡೆಲ್ಲಿಯಿಂದ ಕೂಡ ಡೆಲ್ಲಿಯಲ್ಲಿ ನೋಡಿ, ಅಲ್ಲ ಡೆಲ್ಲಿಯಲ್ಲಿ ಕೂಡ ಅವರನ್ನು ಹೊರಗಿಟ್ಟು ಸಭೆ ಮಾಡಿದ್ರು. ಹೊರಗಿಟ್ಟ ಅಂದ್ರೆ ಆಗಲ್ಲ, ಅವರ ಕೆಲಸ ಆದ ಮೇಲೆ ಅವರು ಬರ್ತಾರೆ, ಅವ್ರು ಏನು ಹೇಳಬೇಕು ಏನು ಮಾಡಬೇಕು ಅಂತ. ಮತ್ತೆ ಪೂರ್ವ ವಿಷಯದಲ್ಲಿ ಅವರು ಕೂತ್ಕೊಳ್ಳೋದಿಲ್ಲ, ಅವರ ಪೂರ್ವ ವಿಷಯದಲ್ಲಿ ಅವರು ಅವರ ಕ್ಯಾಂಡಿಡೇಟ್ಗೆ ಅವರ ಆಯ್ಕೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟ ಆಗಿದಾಗ ಅಲ್ಲ, ಅವರು ಯಾರಿಗೆ ಸೂಚನೆ ಕೊಟ್ಟು ವಿನ್ ಮಾಡ್ತಾರ ಅವರಿಗೆ ಫಸ್ಟ್, ಅವರು ಪಾರ್ಲಿಮೆಂಟ್ ಬೋರ್ಡ್ ಇದ್ದು ಸದಸ್ಯ. ಈಗ ಈಶ್ವರಪ್ಪ ಮತ್ತೆ ಇವರಿಗೆ ಶೆಟ್ರಿಗೆಲ್ಲ ಫೋನ್ ಮಾಡಿ ಕರೆದಿದ್ದಾರಂತಲ್ಲ ನಿವಾಸಕ್ಕೆ ಮಾತಾಡಲಿಕ್ಕೆ. ಅಲ್ಲ, ಅವರಿಗೆ ಕನ್ವಿನ್ಸ್ ಮಾಡಬೇಕಂತ ಅವ್ರಿಗೆ ಗೊತ್ತಿದ್ರೆ, ಅವರು ಅನ್ಡಿಸ್ಪ್ಯೂಟೆಡ್ ಲೀಡರ್ ಹೇಳಿದೆ ಅಲ್ಲ, ಅವರು ಮಾತಾಡಿದ್ರು ಅಂತ ಹೇಳಿ ಬೇರೆ ಮಾತಾಡಿದ್ರೆ ಯಾರಾದರೂ ಕೇಳ್ತಾರ? ಅವರಿಗೆ ಒಂದಷ್ಟು ಗೌರವ ಉಂಟು, ಆ ಗೌರವ ಇದ್ದದಕ್ಕೆ ಅವರು ಅದನ್ನು ಮಾಡಿಕೊಂಡು ಕರ್ನಾಟಕದಲ್ಲಿ ಈ ಬಾರಿ ಸರ್ಕಾರ ತರುವುದು ಅಂತ ಹೇಳಿ ನಿಚ್ಚಳವಾಗಿ ಅವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಅವರೇ ಮಾತಾಡ್ತಾರೆ. ಬೇರೆಯವರು ಹೇಳ್ತಾರೆ ಹೊರಗೆ ಬಂದ ಕೂಡಲೇ, ಅವರು ಹೊರಗೆ ಬಂದರು ಅವರು ಕ್ಲಿಯರ್ ಕಟ್ ಹೇಳ್ತಾರೆ, ನನ್ನದು ಕೆಲಸ ಆಯಿತು ನಾನು ಬಂದೆ ಅಂತ. ಸೊ ಹಾಗಿದ್ರೆ ಹಿರಿಯರಿಗೆ ಯಾವುದೇ ಕಾರಣಕ್ಕೆ ಅನೌನ್ಸ್ ಆದರೂ ಕೂಡ ಮತ್ತೆ ಅವರನ್ನು ಟಿಕೆಟ್ ಅನೌನ್ಸ್ ಕೊಡೋದಿಲ್ಲ ಅವರಿಗೆ? ಅಲ್ಲ, ನಾನು ಹೇಳಿದೆ ಅಲ್ಲ, ಅದು ಪಾರ್ಲಿಮೆಂಟ್ ಬೋರ್ಡ್ ಡಿಸಿಷನ್, ಅದು ಇವ್ರು ಹೇಳಿದಾಗ ಇಲ್ಲಿ ಕೂತ್ಕೊಂಡು ನಾವು ಯಾವುದು ಮಾತಾಡಿದ್ದೀವಿ. ಮತ್ತೆ ಬಿ ಫಾರ್ಮ್ ಕೊಟ್ಟದನ್ನು ನಾವು ನೋಡಿದ್ದೇವೆ. ಈಗ ಈಗಲೂ ಶೆಟ್ಟರ್ ಅವರಿಗೆ ಒಂದು ಆಶಾಭಾವನೆ ಇದೆ, ಇವತ್ತು ಏನು ಜೆ ಪಿ ನಡ್ಡಾ ಅವರನ್ನೆಲ್ಲ ಮೀಟ್ ಮಾಡಿ ಬಂದಿದ್ದಾರೆ. ಈಗ ಒಬ್ರು ಹಿರಿಯರಿಗೆ ಕೊಟ್ಟರೆ ಮತ್ತೆ ಈಶ್ವರಪ್ಪ ಕೇಳ್ತಾರೆ, ಮತ್ತೆ ಅವ್ರಿಗೆ ಕೊಟ್ಟರೆ ಲಕ್ಷ್ಮಣ ಸವದಿ ಕೇಳ್ತಾರೆ, ಈ ಥರ ಹಲವಾರು ಹಿರಿಯರು ಮತ್ತೆ ಮುನ್ನೆಲೆಗೆ ಬರ್ತಾರೆ ಅಂತ ಹೇಳಿ. ಅಲ್ಲ, ಅದು ಗೊತ್ತಿಲ್ಲ ನಮಗೆ, ನಾವು ಗೊತ್ತಿಲ್ಲದಿದ್ದದನ್ನು ಯಾಕೆ ಮಾತಾಡಿ? ಒಂದೊಂದು ಒಂದೊಂದು ಪಕ್ಷದವರ ಒಂದೊಂದು ಸ್ಟ್ರಾಟಜಿ ಇರ್ತದೆ. ಸೊ ಹಾಗೆ ನಾವು ಬಿ ಜೆ ಪಿ ಅವರ ಬಗ್ಗೆ ನಾವು ಏನು ಹೇಳುವಾಗೆ ಇಲ್ಲ, ನಮ್ಮದನ್ನು ನಾವು ನೋಡ್ಕೊಳ್ಬೇಕು ಅಷ್ಟೇ. ಬಹುಶಃ ನಾಳೆ ನಿಮ್ಮದು 3ನೇ ಪಟ್ಟಿ ರಿಲೀಸ್ ಆಗುತ್ತಾ? ನಾಡಿದ್ದ ಇಲ್ಲ, ಇನ್ನೂ ಆಗ್ಬೋದೇನೋ ಇವರಿಗೆ, ಇಲ್ಲ ಇಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಹುಶಃ ನಾಳೆ ಅಂತ ಹೇಳ್ತಾರೆ. ಭಾರಿ ಕನ್ಫ್ಯೂಷನ್ ಅಲ್ಲಿ ಇದೆ ಕೆಲವು ಕ್ಷೇತ್ರ ಆಗಿದ್ರೆ. ಖಂಡಿತವಾಗಿಯೂ ಖಂಡಿತವಾಗಿ ನೋಡಿ, 5 ವರ್ಷಕ್ಕೊಮ್ಮೆ ಬರುವಂತ ಒಂದು ಪ್ರಕ್ರಿಯೆ ಇದು, ಆಗುವಂತ ಪ್ರಕ್ರಿಯೆ. ಸೊ ಹಾಗಿರುವಾಗ ತುಂಬಾ ಏನ್ ಹೇಳ್ತಾರೆ, ತೂಗಿ ಅಳಿದು ಡಿಸಿಷನ್ ತಕೊಳ್ಬೇಕಾಗ್ತದೆ. ಸೊ ಖಂಡಿತವಾಗಿ ಒಂದು ತಕೊಳ್ಳುವ ಡಿಸಿಷನ್ ಒಂದು 2-3 ದಿನ ಡಿಲೇ ಆದರೂ ದಟ್ ಶುಡ್ ಬಿ ಅ ರೈಟ್ ಡಿಸಿಷನ್. ಸೊ ಹಾಗಿರುವಾಗ ಒಂದು ಸ್ವಲ್ಪ ಡಿಲೇ ಮೊದಲು ಬರುತ್ತೆ ಆಗಿದ್ರೆ ಅಲ್ಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಉದಯ್ ಅಂಡ್ ಸಂಜಯ್ ಪ್ರಭು ಅವರೇ. ಬಹುಶಃ ರಾಜಕೀಯದಲ್ಲಿ ಈ ಟಿಕೆಟ್ ಹಂಚಿಕೆ ಆದಾಗ ಒಂದಷ್ಟು ಟಿಕೆಟ್ ಪಡೆಯದಿದ್ದವರು ಅಸಮಾಧಾನಿತರಾಗುವವರು ಇದೆಲ್ಲವೂ ಕೂಡ ಸರ್ವೆ ಸಾಮಾನ್ಯ ಇವರು ಹೇಳಿದಾಗೆ. ಆದರೆ ಈಗ ಒಂದಷ್ಟು ಶಾಸಕರುಗಳು ಅಂದರೆ ಈ ಹಿಂದೆ ಕೆಲಸ ಮಾಡಿದವರು ಒಂದು ಥರ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಜನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಏನು ಒಂದು May 9 ತನಕ ರಾಜಕೀಯದಲ್ಲಿ ಎಲ್ಲ ವಿದ್ಯಮಾನಗಳು ಬೆಳವಣಿಗೆಗಳು ನಡೆಯುತ್ತೆ. ಆದರೆ ಈಗ ಅಭ್ಯರ್ಥಿ ವಿಚಾರದಲ್ಲಿ ಬಿ ಫಾರ್ಮ್ ಸಲ್ಲಿಕೆ ಆಗುವ ತನಕ ಇನ್ನೂ ಒಂದಷ್ಟು ದಿವಸಗಳ ಕಾಲ. ಆದರೆ ಮತದಾರರು ನಿರ್ಧರಿಸ್ತಾರೆ ಯಾವ ಪಕ್ಷ ಬೇಕು ಅಥವಾ ಯಾವ ಅಭ್ಯರ್ಥಿ ಬೇಕು, ಪಕ್ಷದ ಪರವಾಗಿ ಒಲವ ಅಭ್ಯರ್ಥಿ ಪರವಾಗಿ ಒಲವ, ಇದನ್ನು ಮತದಾರ ಪ್ರಭು ನಿರ್ಧರಿಸ್ತಾರೆ. ಅದಕ್ಕೆ ಒಂದಷ್ಟು ದಿನಗಳಿದೆ. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದ ಈಚ್ ವರ್ಲ್ಡ್ 24/7.